ಗೀಸರ್ ಮೂರ್ ಮೂರ್ ದಿವಸಕ್ಕೂ ಕೆಟ್ಟ ಹಾಳಾಗೋಗುತ್ತೆ. ಬೇಗ ಬಿಸಿನೀರು ತಾಮಾರಲ್ಲ ತಂದೆನ. ವಿಜಯ್, ವಿಜಯ್, ನನ್ ಮಗ ಕರಿತಾ ಇರೋದ್ ಕೇಳಿಸ್ತಾ ಇಲ್ವಾ? ಅದೇನ್ ಕೇಳೋಗ್ರಿ ವಿಜಯ್? ವಿಜಯ್, ವಿಜಯ್, ಶೂ ಪಾಲಿಶ್ ಮಾಡ. ಇಡಿಯಟ್, ನಾನು ಹೇಳಿದ್ದು ಈ ಶೂಗಳಲ್ಲ ಕಣ, ಅಲ್ಲಿರೋ ಶೂಗಳನ್ನ ಕಮಾನ್. ವಿಜಯ್, 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 ಎಷ್ಟಕ್ಕೂ ಬಂದಿನ ನೋಡ, ಇಲ್ಲಿರೋ ಸೀರೆನೆಲ್ಲ ಇನ್ ಎರಡು ನಿಮಿಷದಲ್ಲಿ ಐರನ್ ಮಾಡ್ಕೊಡ್ಬೇಕು. ಆಡಿಸಿ ನೋಡು, ಬೆಳೆಸಿ ನೋಡು. ಮಳ್ಳಿ ಹಂಗಿದ್ದು ಮನ ಮಕ್ಕಳಿಗೆಲ್ಲ ವಿಷಯ ಹಾಕ್ತಾನೆ ಕೊಡು. ಅಯ್ಯಪ್ಪ, ಅಯ್ಯೋ, ಸೋಪಿ ನೀರ್ ಹಾಕಿ ಜಾರ್ ಬಿತ್ತು ಸೊಂಟ ಮುರ್ಕೊಂಡು ಸಾಯಲಿಂದ ಮಾಡಿದ್ಯೋ ಅಪ್ಪ? ಅಪ್ಪ, ನೀನ್ ಯಾಕೆ ಸುಮ್ಮನೆ ಆಯಾಸ ಮಾಡ್ಕೊಂತೀಯ? ಮೊದ್ಲೇ ನೀನು ಅಯ್ಯೋ 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 ರೀ, ಏನ್ರಿ ಬನ್ರಿ ಇಲ್ಲಿ ಬಂದೆ ಕಡೆ. ಏನಾಯ್ತು ಚಿದ, ಏನಾಯ್ತು ಡಾರ್ಲಿಂಗ್? ನೋಡ್ರಿ ಇಲ್ಲಿ ಈಗ ಡಾರ್ಲಿಂಗ್ ಮಾಡಿಸ್ಬೇಕು. ನನ್ ತವ್ರ ಮನೆಯವ್ರು ಕೊಡ್ತೀರ ನೂರಾರು ಅಂಗಡಿ ಹುಡುಕಿ ಸಾವಿರಾರು ರೂಪಾಯಿ ಕೊಡ್ತಾನ ಸೀರೆನಾ ಯಾಕ್ ಕೊಡ್ಸ್ಬಿಟ್ನಲ್ರಿ? ಅಯ್ಯೋ ಅಯ್ಯೋ ಅಯ್ಯೋ, ಏ ನನ್ನ ಮಗನೇ ಕೇಳ್ಕೊಂಬಾರ ಇಲ್ಲ ಅವನ್ನ. ಬಾರೋ ಇಲ್ಲಿ ಬೇಕು ಪಾ, ಒಂದ್ ಕೆಲ್ಸನಾದ್ರೂ ನ್ಯಾಯವಾಗಿ ಮಾಡಿದ್ಯೇನೋ? ಬದನೆಕಾಯಿ ಮಾಡು ಅಂದ್ರೆ ಭೂತಪ್ಪನ್ ಮಾಡಿದ್ಯಾ? ಅಲ್ಲಿ ನೋಡಿದ್ರೆ ನಮ್ಮಿಬ್ಬರಿಗೂ ಜಾರ್ ಬೀಳಿಸಿ ಸೊಂಟ ಮುರಿದಿದ್ಯಾ? ಇಲ್ಲಿ ಅವಳು ಸೀರೆ ಸುಟ್ಟಿದ್ಯಾ? ಯಾವ ಕೈ ಏನ್ ಮಾಡಿದ್ದು? ಈ ಕೈಯ, ಈ ಕೈ ಇಡೋ ಇಲ್ಲಿ. ನೋಡಿಲಿ ನನ್ ಬೆಲೆ ಬಾಳೋ ಸೀರೆನ ಹೇಗ್ ಸುಟ್ಟಾಕಿದಾನೆ ಅಂತ. ನೀವೆಲ್ಲ ಒಬ್ಬೊಬ್ರು ನನ್ನ ಕೆಲಸ ಹೇಳಿದ್ರೆ ಅವ್ನು ಯಾವ್ದಂತ ತಾನೆ ಮಾಡ್ತಾನೆ? ಎಲ್ಲ ನಿನ್ನಿಂದಾನೆ, ನೀನ್ ಕೊಟ್ ಸಲಿಗೆ ಇದ್ದಾನೆ ಕಣಮ್ಮ. ಅವ್ನ್ ಇಷ್ಟೊಂದು ನೆಚ್ಕೊಂಡಿರೋದು ನಿನ್ಗೆ ತಮ್ಮನ ಮೇಲಿರೋ ಪ್ರೀತಿ ನಮ್ಮನ್ನೆಲ್ಲ ತಿಂತಾ ಇದೆ. ಏನು ಗೊತ್ತಿಲ್ದೆ, ಗೊತ್ತಿಲ್ದೆ ಅಲ್ಲ, ಗೊತ್ತಿದ್ದೆ ಮಾಡಿರೋದು. ನಮ್ಮ ಅಣ್ಣ ಬರ್ಲಿ, ಅವನಿಗಿದೆ. ನೋವಾಗ್ತಾ ಇದೆಯಾ ಮಾಮಾ? ಆಯಿಂಟ್ಮೆಂಟ್ ಹಚ್ಚಿಟ್ಟಿದ್ದೀನಲ್ಲ, ಬೇಗ ವಾಸಿ ಆಗುತ್ತೆ. ಅಂದಾಗೆ ಮಾಮಾ, ಇವತ್ತು ನಮ್ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಇಟ್ಕೊಂಡಿದ್ದಾರೆ, ನಾವು ಹೋಗಿ ನೋಡ್ಕೊಂಡ್ ಬರೋಣವಾ? ಬೇಡ ಮೀನಾ, ಆಮೇಲೆ ಬಾವನ್ ಗೊತ್ತಾದ್ರೆ ಅವ್ರು ನನ್ನ ಸಾಯಿಸ್ಬಿಡ್ತಾರೆ. ಯಾರಿಗೂ ಗೊತ್ತಾಗ್ದಾಗ ನಾನ್ ಕರ್ಕೊಂಡು ಹೋಗ್ತೀನಿ, ಆ ದೇವ್ರ ಆಶೀರ್ವಾದದಿಂದ ನಿನ್ನ ಕಷ್ಟ ಎಲ್ಲ ತಪ್ಪುತ್ತೆ. ಹೋಗೋಣ ಮಾಮಾ, ಹೋಗೋಣ. Thank you.
ಲೇಟ್ ಆಗೋಯ್ತು, ಕ್ಷಮಿಸ್ಕೊಂಡ್ಬಿಡ್ಬೇಕು. ಏನ್ರಯ್ಯ ಸಡಿಗಳೆಲ್ಲ ಬಾಯಿಗೆ ಬೀಗ ಹಾಕೊಂಡು ಹಾಗೆ ಕರ್ಕೊಂಡು ಹೋಗ್ತಾ ಇದ್ರ ದೇವಸ್ಥಾನಕ್ಕೆ? ಭೂಪತಿ ರಾಯರಿಗೆ, ಭೂಪತಿ ರಾಯರಿಗೆ, ಭೂಪತಿ ರಾಯರಿಗೆ, ಭೂಪತಿ ರಾಯರಿಗೆ, ಭೂಪತಿ ರಾಯರಿಗೆ, ಭೂಪತಿ ರಾಯರಿಗೆ, ಭೂಪತಿ ರಾಯರಿಗೆ. ಪೂಜೆ ಪ್ರಾರಂಭ ಮಾಡಬಹುದಾ? ಹ್ಮ್, ಶುರು ಮಾಡ್ರಿ. ನಮಸ್ಕಾರ ಸ್ವಾಮಿ. ಚಿಕ್ಕೇಶ್ ಮಾಡ್ರು ಬಂದಿದ್ದಾರೆ, ಚಿಕ್ಕೇಶ್ ಮಾಡ್ರು ಬಂದಿದ್ದಾರೆ, ಚಿಕ್ಕೇಶ್ ಮಾಡ್ರು ಬಂದಿದ್ದಾರೆ. ಏನ್ ಚಿಕ್ಕೇಶ್ ಮಾಡ್ರೆ ಈಗ ಮಾಡೋದ್? ನೀವು ಈ ದೇವಸ್ಥಾನ ಕಟ್ಟಿಸ್ಕೊಟ್ಟವ್ರು ನಿಮ್ ತಂದೆಯವರು, ಇಲ್ಲಿರೋ 100 ಎಕರೆ ಜಮೀನನ್ನ ಈ ದೇವಸ್ಥಾನಕ್ಕೆ ಬರ್ಕೊಟ್ಟವ್ರು ನಿಮ್ ತಂದೆಯವರು. ನಿಮಗೆ ನಿಮ್ ಮನೆತನಕ್ಕೆ ಒಳ್ಳೇದಾಗ್ಲಿ ಅಂತ ವಿಶೇಷ ಪೂಜೆ ಏರ್ಪಾಟಾಗಿರುವಾಗ ನೀವು ಈ ರೀತಿ ಮರೇಲಿ ನಿಂತ್ಕೊಂಡ್ರೆ ಹೆಂಗೆ ಬುದ್ಧಿ? ನಮಸ್ಕಾರ ಚಿಕ್ಕೇಶ್ ಮಾಡ್ರೆ, ಒಳ್ಳೆ ಸಮಯಕ್ಕೆ ಬಂದಿದ್ದೀರಿ, ಪೂಜೆಗೆ ಬನ್ನಿ. ಬೇಡ, ಹಾಗಂದ್ರೆ ಹಾಗೆ, ಪೂಜೆ ನಡೆಸ್ತಿರೋದೇ ನಿಮ್ಮ ಮನೆಯವರು, ದಯವಿಟ್ಟು ಬರಬೇಕು. ಬನ್ನಿ ಬನ್ನಿ. ಚಿಕ್ಕೇಶ್ ಮಾಡ್ರಿಗೆ, ಚಿಕ್ಕೇಶ್ ಮಾಡ್ರಿಗೆ, ಚಿಕ್ಕೇಶ್ ಮಾಡ್ರಿಗೆ, ಚಿಕ್ಕೇಶ್ ಮಾಡ್ರಿಗೆ, ಚಿಕ್ಕೇಶ್ ಮಾಡ್ರಿಗೆ, ಚಿಕ್ಕೇಶ್ ಮಾಡ್ರಿಗೆ, ಚಿಕ್ಕೇಶ್ ಮಾಡ್ರಿಗೆ. ನಮ್ ಕಣ್ಣು ನಂಬಕ್ಕಾಗ್ತಾ ಇಲ್ವಲ್ಲ, ಈ ಮುಠಾಳನಿಗೆ ಹೊಸಲು ದಾಟು ಹೊರಗಡೆ ಬರುವಂತ ಧೈರ್ಯ ಹೇಗ್ ಬಂತು? ಇವತ್ ನಿಜಕ್ಕೂ ನಮ್ಗೆಲ್ರಿಗೂ ಶ್ರೇಷ್ಠ ಅಧ್ಯಯನ. ಇಷ್ಟು ವರ್ಷ ನಾವು ನಿಮ್ಮ ಹೆಸರಿನಲ್ಲಿ ಅರ್ಚನೆ ಮಾಡ್ತಾ ಇದ್ವಿ, ಇವತ್ ನೀವೇ ಪ್ರತ್ಯಕ್ಷವಾಗಿ ಬಂದಿರೋದು ನಮ್ಮೆಲ್ಲರ ಭಾಗ್ಯ. ಇದನ್ನ ಮುಟ್ಟಿ. ಹಾಗೆ ಹಾಕು. ಇನ್ನೊಂದ್ಸಲ ಹೀಗೇನಾದ್ರೂ ಆಯ್ತೋ ಅಕ್ಕ ತಮ್ಮ ಇಬ್ಬರನ್ನು ಹೂತ್ ಹಾಕ್ಬಿಡ್ತೀನಿ. ಅವನಿಗೆ ಯಾಕಮ್ಮ ಜನ್ಮ ಕೊಟ್ಟೆ? ನನ್ನಿಂದ ಯಾರಿಗೂ ಏನು ಪ್ರಯೋಜನ ಇಲ್ಲ. ನಾನೊಬ್ಬ ನತದೃಷ್ಟ, ನಾನು ಏನೇ ಮಾಡಿದ್ರು ಹೇಗೆ ಇದ್ರು ಭಾವನ ನನ್ನ ಮೇಲೆ ಕೋಪ ಬರುತ್ತೆ. ಕೋಪ ಬಂದಾಗ ಅವ್ರು ನನ್ನ ಹೊಡಿತಾರೆ. ಅವ್ರನ್ನ ಎದುರಿಸುವ ಶಕ್ತಿ ನನಗಿಲ್ಲ. ಅವ್ರು ನನ್ನ ಹೊಡೆದಾಗ್ಲೆಲ್ಲ ಅಕ್ಕನಿಗೂ ಮೀನಿಗೂ ನೋವಾಗುತ್ತೆ. ನನಗೋಸ್ಕರ ಅವ್ರ ಸಂಕಟ ಅನುಭವಿಸ್ತಾರೆ. ಅಮ್ಮ, ಒಂದು ಮೂಕ ಪ್ರಾಣಿಯಾಗಿ ನಾನು ನಿಮ್ಮನೇಲಿ ಬದುಕ್ತಾ ಇದ್ದೀನಿ. ಆದಷ್ಟು ಬೇಗ ನನ್ನ ನಿನ್ನ ಹತ್ರ ಕರೆಸ್ಕೊಂಬಿಡಮ್ಮ, ಕರೆಸ್ಕೊಂಬಿಡು. ನಮ್ಮನ್ನು ಯಾಕೆ ಈ ರೀತಿ ಪರೀಕ್ಷೆ ಮಾಡ್ತಾ ಇದ್ದೀಯಾ? ಇಷ್ಟು ದೊಡ್ಡ ಪ್ರಪಂಚದಲ್ಲಿ
ನನ್ನ ತಮ್ಮನ್ನ ಕಾಪಾಡೋರು ಯಾರೇ ಇಲ್ವಾ? ಕನ್ನಡದ ಸಿಂಹ ಹಾಡೋದಕ್ಕೆ ಏನಿಲ್ಲ, ಕನ್ನಡಕ್ಕೆ ಇವನು ಸಾಯೋದಕ್ಕೆ ಸಿದ್ಧ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈಂದಿಯಮ್ಮ, ಮಾತಾಡೋರಿಗಳು ನಮ್ಮ ಕಾಪಾಡೋರುಗಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈಂದಿಯಮ್ಮ, ನಲಿದಾಡೋ ನೀರಿವಳು ನಾವು ತಿರಾರೋ ಕಾಡುಗಳು. ಇದು ಕನ್ನಡವೇ ನಮ್ಮಮ್ಮ, ಅವನಿಗೆ ಕೈನಿಯಮ್ಮ, ಮಾತಾಡೋರು ನಮ್ಮ ಕಾಪಾಡೋರು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈಮುಗಿಯಮ್ಮ, ಮಾತಾಡೋರುಗಳು ನಮ್ಮ ಕಾಪಾಡೋರುಗಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈಮುಗಿಯಮ್ಮ, ನಲಿದಾರೋ ನೀರಿವಳು ನಾವು ತಿರಾರೋ ಕಾಡುಗಳು. ಸಿದ್ಧವೋ ಸಿದ್ಧವೋ ಕನ್ನಡಕ್ಕೆ ಸಾಯಲು, ಸಿದ್ಧವೋ ಸಿದ್ಧವೋ ಕನ್ನಡಕ್ಕೆ ಬಾಳಲು. ಎಲ್ಲ ರೆಡಿನೇನ್ರೋ? ಹೊಡಿತಾ ಇದ್ದೀನಿ ನೋಡಿದ್ರ, ಎಷ್ಟು ದೂರ ಹೊಡೆದ್ಬಿಟ್ಟೆ. ಅಲ್ಲಿ ಗೋಗಿ ಗಿಲ್ಲಿನ ಯಾರು ತರಕ್ ಆಗಿಲ್ಲ, ಯಾಕೆಂದ್ರೆ ಫಾಲ್ಸ್ ಅಲ್ಲಿ ಹೊಡೆದ್ಬಿಟ್ಟಿದ್ದೀನಿ. ಗುರು ಗುರು, ಗಿಲ್ಲಿ ಇಲ್ಲೇ ಇದೆ. ಗಿಲ್ಲಿನ ನಾನ್ ಹೊಡಿಲೇ ಇಲ್ವಾ? ಇಲ್ಲ ಗುರು. ಏನೋ ಇದು, ಇಷ್ಟು ವಯಸ್ಸಾದ್ರೂ ಚಿಲ್ಟೇರಿಗಳ ಜೊತೆ ಸೇರ್ಕೊಂಡು ಗಿಲ್ಲಿ ದಾಂಡಾಟನ ಆಡ್ತೀಯ? ಕಬಡ್ಡಿ ಆಡು, ಕ್ರಿಕೆಟ್ ಆಡು. ಕಬಡ್ಡಿನೇ ಆಡೋಣ. ಬೇಡ ಬೇಡ, ಗಿಲ್ಲಿ ದಾಂಡೆ ಆಡೋಣ. ಆಡೋದ್ ಹೇಗೆ ಅಂತ ನಾನ್ ತೋರಿಸ್ಕೊಡ್ತೀನಿ. ಗುರಿ ಇಟ್ಟರೆ ಕರೆಕ್ಟ್ ಆಗಿಡ್ಬೇಕು. ನಾನ್ ಇಟ್ಟರೆ ಗುರಿ, ಕೊಟ್ಟರೆ ಶಾಪ, ಡಬ್ ಡಬಲ್ ತು ದಾಂಡಲ್. ಯಾಕೆ ಹೊಡೆದೆ ನಿನ್ನೆ ಕೇಳ್ತಾ ಇರೋದು, ಯಾಕೆ ಹೊಡೆದೆ ಅಂತ? ನಾನಾ ಹೊಡೆದೆ ಮತ್ತೆ ಗಿಲ್ಲಿ ಹೊಡೆದಿದ್ದು. ಏನಪ್ಪ ನಾನಾ ಹೊಡೆದಿದ್ದು? ಹೊಡೆದಿದ್ದು ಯಾರು? ಗಿಲ್ಲಿ. ಜಗಳ ಆಡೋ ಆಗಿದ್ರೆ ಗಿಲ್ಲಿ ಜೊತೆ ಆಡು. ನೋಡು ಸುಮ್ಮನೆ ನಾನು ರೇಗಿಸ್ಬೇಡ, ನಾನು ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಏನ್ ಮಾಡ್ತೀಯ?
ಏನ್ ಮಾಡ್ತೀಯ? ಗುರು, ಇವಳ ಜೊತೆ ಜಗಳ ಆಡ್ತಾ ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ, ಆಮೇಲೆ ಪಿಕ್ಚರ್ ಲೇಟ್ ಆಗುತ್ತಪ್ಪ. ನೀನ್ ಹೇಳ್ತಿದ್ಯ ಅಂತ ನಾನು ನಿಮ್ಮನ್ನ ಸುಮ್ನೆ ಬಿಡ್ತಾ ಇದೀನಿ. ನಾನು ಅಷ್ಟೇ. ಟೈಮ್ ಇಲ್ಲ, ಆಮೇಲೆ ನೋಡ್ಕೋತೀನಿ. ಹುಡುಗರು ಆಡ್ರೋ, ಆಡ್ರೋ. ಪಿಕ್ಚರ್ ಹೋಗ್ತೀರಾ? ಹೋಗಿ ಹೋಗಿ. ಏನ್ ಮಾಡಿದಾರ? ಸುಮ್ನೆ ಕುತ್ಕೊಳ್ಳ. ಬಂಬಾಟ್ ಗುರು, ಇವನ್ ಯಾವ ತೊಂದ್ರೆ ಮಾಡ್ತಾ ಇದ್ದಾನೆ ಗುರು? ಪಿಕ್ಚರ್ ಕಾಣ್ತಾ ಇಲ್ಲ. ಸ್ವಲ್ಪ ಜರು ಕೂತ್ಕೊಳ್ಳಿ. ರೀ, ನಿಮ್ಗೆ ಹೇಳ್ತಾರ, ಸ್ವಲ್ಪ ಜರು ಕೂತ್ಕೊಳ್ರಿ. ಏನಯ್ಯ, ಈಗ ನನ್ನ ಸ್ನೇಹಿತನಿಗೆ ಸಿನಿಮಾ ಸರಿಯಾಗಿ ಕಾಣ್ತಾ ಇಲ್ಲ ಅಂತ ಸ್ವಲ್ಪ ಜರು ಕೂತ್ಕೊಳ್ಳಿ. ಸಿನಿಮಾ ಕಾಣ್ತಿದ್ರೆ ಕರ್ಕೊಂಡು ಹೋಗಯ್ಯ, ಸುಮ್ನೆ ಯಾಕೆ ಡಿಸ್ಟರ್ಬ್ ಮಾಡ್ತೀಯ? ಏನ್ ಜರು ಕೂತ್ಕೊಂಡಿದ್ರೆ ತಲೆ ಎಲ್ಲ ಮಾತಾಡ್ತೀಯ? ಈಗೇನೀಗ ಸಟ್ಟೆ ಬಂದಿಲ್ಲ, ದುಡ್ಡು ಕೊಟ್ಟು ಬಂದಿದೀವಿ. ನಾವು ದುಡ್ಡು ಕೊಟ್ಟು ಬಂದಿದೀವಿ, ಅದಕ್ಕೆ ಸರಿಯಾಗಿ ಕೂತ್ಕೊ ಅಂತ ಹೇಳಿದ್ದು. ಈಗೇನೀಗ ಥಿಯೇಟರ್ ನಿಮ್ಮ ಅಪ್ಪಂದ? ಇಲ್ಲ, ನಿಮ್ಮ ಅಪ್ಪಂದ. ಏನೇ ಅಪ್ಪ ಇಪ್ಪ ಅಂತ ಮಾತಾಡ? ಏನ್ ಮೈ ಮುಡ್ತೀಯ? ಏನ್ ಮಾಡ್ತೀಯ? ಹೊಡೆದ್ ಬಿಡ್ತೀಯ? ಎಲ್ಲಿ ಹೊಡೆ ನೋಡೋಣ. ಮೊದ್ಲು ಪಿಕ್ಚರ್ ಅಲ್ಲಿ ವಧೆ ಕೊಡೋನು ವಿಲನ್, ಆಮೇಲೆ ವಧೆ ತಿನ್ನವನು ಯಾರು? ನೀನ್ ಗುರು ರಿಯಲ್ ರಿಯಲ್ ಫೈಟ್ ಮಾಡಿದ್ದು? ಏನ್ ಫೈಟ್ ಮಾಡಿದೆ ಗುರು? ಮತ್ತೆ ನನ್ನ ಫ್ರೆಂಡ್ ತಂಟೆಗೆ ಬಂದ್ರೆ ಬಿಟ್ಬಿಡ್ತೀನ? ಈ ಗಲಾಟೆ ಸರಿಯಾಗಿ ಪಿಕ್ಚರ್ ನೋಡಕ್ ಆಗ್ಲಿಲ್ಲ, ಇನ್ನೊಂದು ಟಿಕೆಟ್ ತಗೊಂಡ್ಬಿಡ್ಲಾ? ಅಮ್ಮ ನಿಂತವಳೆ ನೋಡಲ್ಲಿ. ಏ ಯಾವಮ್ಮ? ಏ ನಮ್ಮ ಅಮ್ಮ ಕಣು. ಸಿನಿಮಾಕ್ ಹೋಗಿದ್ರ ಮಕ್ಳ? ಚೆನ್ನಾಗಿತ್ತ? ಚೆನ್ನಾಗಿತ್ತಮ್ಮ. ಕಥೆ ಆಗಿತ್ತಪ್ಪ? ಕಥೆ ಬಂಬಟ್ಟಮ್ಮ. ನೀವು ನೋಡೋ ಅಂತ ಪಿಕ್ಚರ್, ನೀವೇನಾದ್ರೂ ನೋಡ್ಬಿಟ್ರೆ ಬಹಳ ಇಷ್ಟ ಪಟ್ಬಿಡ್ತೀರಾ. ಯಂಗುಸ್ರಿಗೋಸ್ಕರನೇ ತೆಗ್ದಿರೋ ಪಿಕ್ಚರ್ ಅದು. ಏನು ಫೈಟಿಂಗೋ ಫೈಟಿಂಗೋ, ಯಂಗುಸ್ರೇನಾದ್ರೂ ನೋಡ್ಬಿಟ್ರೆ ಕರಡು ಕಿವುಚ್ಕೊಂಬಂದ್ಬಿಡುತ್ತಮ್ಮ. ಓಹೋ, ಎಷ್ಟು ಇಲ್ಲಪ್ಪ? ಏನು ಇಪ್ಪತ್ತೊಂದ್ರಿಲ್ಲ, ಹನ್ನೆರಡು. ಹನ್ನೆರಡು ಇಲ್ಲಮ್ಮ. ಬೇಗ ಶುರು ಮಾಡಿ, ಬೇಗ ಬಿಟ್ಬಿಡ್ತೇನೆ. ಎರಡು ಟಿಕೆಟ್ ತಂದ್ಬಿಟ್ಟು ಕೊಟ್ಬಿಡ್ಲಾ? ನೀನ್ ಕೊಡ್ಬೇಡ, ನಾನೇ ನಿನ್ ಕೊಡ್ತೀನಿ. ಯಾಕಯ್ಯ ಬೇಕಾಗಿತ್ತು ಸಿನಿಮಾ ಗಿನಿಮಾ ನಮ್ಮಂತವ್ರಿಗೆಲ್ಲ? ನೀನ್ ಹಾಳು ಆಗೋದಲ್ಲಿ ನನ್ನ ಹಾಳು ಮಾಡ್ತೀಯ. ಕೊಡಮ ಇಲ್ಲಿ ನೋಡಿ ಬರೋದಿಲ್ಲ, ನಾನ್ ನೋಡ್ತೀನಿ.
ಬನ್ನಿ ಬನ್ನಿ, ಕರ್ಕೊಂಡು ಹೋದವ್ರಿಗೇನ ಶಿಕ್ಷೆ ಕೊಟ್ಬಿಟ್ರಿ ಸರಿ? ಅವ್ನ್ ಕರೆದ ತಕ್ಷಣ ಈ ದೊಡ್ಡ ಮನುಷ್ಯ ಹ್ಯಾಕ್ ಹೋದ್ರು, ಅವ್ರಿಗೇನ್ ಜವಾಬ್ದಾರಿ ಇರ್ಲಿಲ್ಲ, ಕೆಲ್ಸ ಎಲ್ಲ ಬಿಟ್ಟು ಯಾಕ್ ಹೋದ್ರು? ಎರಡು ತಗೊಳ್ಳಿಮ್ಮ. ಹೌದಲ್ವಾ, ಏನೋ ನೀನ್ ಮಾಡಿದ್ದು? ನಾನೇನ್ ಮಾಡ್ದೆ ಅಮ್ಮ, ನಾನೇನ್ ಮಾಡ್ದೆ? ಏನ್ ಮಾಡ್ಲಿಲ್ಲ ಅಂತ ಕೇಳು. ಮಾಡಬಾರ್ದೆಲ್ಲ ಮಾಡ್ತಿದ್ಯಾ? ಆಗ್ಬಾರ್ದೆಲ್ಲ ಆಗ್ತೀರ. ಊರ್ ಜನರೆಲ್ಲ ನಿನ್ ಮೇಲೆ ಬರೀ ದೂರ್ ಕೊಡೋದೇ ಆಗಿದೆ. ಅಲ್ಲಿ ಹಾಗ್ ಮಾಡ್ದ, ಇಲ್ಲಿ ಹೀಗ್ ಮಾಡ್ದ ಅಂತ ಟ್ರ್ಯಾಕ್ಟರ್ ತಗೊಂಡ್ ಹೋಗಿ ಬಿಚ್ಚಿದ್ಯಾ? ಅವ್ರ ಬೆಳೆನೆಲ್ಲ ಹಾಳ್ ಮಾಡಿದ್ಯಾ? ಹೇಳಿ ಶೆಡ್ನ ಬೀಳ್ಸಿದ್ಯಾ? ಏನೋ ನೀನ್ ಮಾಡ್ತಿರೋದು. ಟ್ರ್ಯಾಕ್ಟರ್ ಕೋಳಿ ನನ್ಗೊಂದು ಅರ್ಥ ಆಗ್ತಿಲ್ಲಮ್ಮ. ಅಷ್ಟೇ ಅಲ್ಲ, ನೋಡಲ್ಲಿ ಆ ಹುಡುಗಿ ಗತಿ ಏನ್ ಮಾಡಿದ್ಯಾ ಅಂತ. ಏನಾಯ್ತು ಹುಡುಗ? ಏನಾಯ್ತು ಅಂತೆ? ಎಷ್ಟೊಂದು ರಕ್ತ ಬರ್ತಾ ಇದೆ. ಏನಾಯ್ತಮ್ಮ, ಯಾರೇನ್ ಮಾಡಿದ್ರು ಅಮ್ಮ? ಏನಾಯ್ತು ಇವಳಿಗೆ? ಮಾಡೋದೆಲ್ಲ ಮಾಡ್ಬಿಟ್ಟು ಯಾರು ಅಂತ ಬೇರೆ ಕೇಳ್ತಿದ್ಯಾ? ಆ ಬೀದಿ ಗಿಲ್ಲಿ ದಾಂಡ ಆಡ್ದವ್ ನಿಂತಾನೆ, ಇವಳಿಗೆ ಹೊಡೆದವ್ ನಿಂತಾನೆ, ಇವಳಿಗೆ ರಕ್ತ ಬರ್ಸ್ ನಿಂತಾನೆ. ಅಮ್ಮ ಗಿಲ್ಲಿ ದಾಂಡ ಆಡಿದ್ ನಿಜ, ಆದ್ರೆ ನಾನು ಇವಳು ಹೊಡಿಲಿಲ್ಲ. ರಕ್ತ ಬರುವಾಗ ನಾನು ಇವಳು ಹೊಡಿಲಿಲ್ಲ, ಇವ್ಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಶಾಂತ ಪ್ಲೀಸ್ ಟೆಲ್ ಮೀ. ಸುಳ್ಳು ಹೇಳೋದನ್ನ ಕಲಿಬೇಡ ಮರಿ, ಮುಂದಿನ ಜನ್ಮದಲ್ಲಿ ಕುಳ್ಳ ಹುಟ್ಬಿಡ್ತೀಯ. ಓಹೋ, ಇದೆಲ್ಲ ಇವ್ಳದ ಕೆಲ್ಸ? ಇದೆಲ್ಲ ಇವ್ಳದ ಕಿತಾಪತಿ? ಏ ಸುಳ್ಳಿ ಹಳ್ಳಿ ಸುಳ್ಳಿ ಮಳ್ಳಿ ಮರ ಹಾಳಿ, ಇವತ್ತು ನಾನು ಸುಮ್ಮನೆ ಬರೋದಿಲ್ಲ, ನಾನು ಸುಮ್ಮನೆ ಬರೋದಿಲ್ಲ. ಅಮ್ಮ ಮಗ ಮಧ್ಯೆ ಸುಟ್ಟಿಂಗ ಬಂದಿರ್ತೀಯ? ಗುರು, ಇದು ಇವಳ ರಕ್ತ ಎಲ್ಲ ಕೋಳಿ ರಕ್ತ ಇಸ್ಕೊಂಬಂದಿದ್ದಾರೆ ನೋಡಿ ಅಮ್ಮ. ಇದೆಲ್ಲ ಇವಳದೇ ಆಟ, ಇವಳದ ಕಿತಾಪತಿ. ನಾನು ಕಿತಾಪತಿ ಮಾಡ್ಲಿ ಅಮ್ಮ? ಅದನ್ನ ಬಿಟ್ಬಿಡಿ, ಮೊದ್ಲೇ ಅವ್ನು ಹುಟ್ಟು ನೋಡಿ. ಹೊಲ ಹುಳ ಒಂಥರನ ಇದ್ದಾನೆ, ಮೂರ್ ಹತ್ತು ಸಿನಿಮಾ ಥಿಯೇಟರ್ ಹತ್ರ ಸಿನಿಮಾ ನೋಡ್ಕೊಂಡು ಏನೋ ಇದು, ಯಾಕೋ ಹೀಗ್ ಜಗಳ ಆಡ್ತಿದ್ದೀರಾ? ನಾಳೆ ಅವಳು ಮದುವೆ ಆಗುವ ನೀನು ಇವಾಗ ಹೀಗ್ ಕಿತ್ತಾಡ್ತಿದ್ರೆ ಹೇಗೆ? ಈ ನಿಮ್ಮ ಕೈಯಿಂದ ನನ್ನ ಕುತ್ತಿಗೆ ಹೆಸಕ್ ಸಾಯಿಸ್ಬಿಡಿ, ಒಂದು ತೊಟ್ಟು ವಿಷ ಕೊಟ್ಟು ಗೊಡ್ಡ ಕರೆಸ್ಬಿಡಿ. ಹೋಗಿ ಹೋಗಿ ಇವಳ ಮದುವೆ ಮಾಡ್ಕೊಂತ ಹೇಳ್ತಿದಾರಲ್ಲಮ್ಮ, ಈ ಬಜಾರಿನ ಈ ಗಂಡುಬೀರಿನ ಇವಳ ಮದುವೆ ಮಾಡ್ಕೊಂಡ್ರೆ ಮಾನ ದಿವಸಾನೆ ಸಂತಲ್ಲಿ ನನ್ನ ಮೂರ್ ಕಾಸಿಗೆ ಹರಾದ ಹಾಕ್ಬಿಟ್ಟಾಳಮ್ಮ. ಬೇಡಮ್ಮ ಬೇಡ. ಇವನೇನಾದ್ರು ಮದ್ವೆ ಆಗುಂತ ಹೇಳಿದ್ರೆ ನಾನು ಯಾವ್ದಾದ್ರು ಬಾವಿನೋ ಕೆರೆ ನೋಡ್ಕೊಂಡು ಸತ್ತ ಹೋಗ್ಬಿಡ್ತೀನಿ ಅಷ್ಟೇ. ಮುಂಚೆ ಆ ಕೆಲಸ ಮಾಡು, ಮುಂಚೆ ಕೆಲಸ ಮಾಡು, ಇವತ್ತೆ ಈಗಲೇ ಮಾಡುವ ಕೆಲಸ. ಇವನ್ ಹೀಗೆ ಮಾತು ಕೇಳೋದಿಲ್ಲ, ರೂಮ್ ಅಲ್ಲಿ ಕೂಡ ಹಾಕಿ ಮೂರ್ ದಿವಸ ಊಟ ಹಾಕಿ ಉಪವಾಸ ಹಾಕಿದ್ರೆ ಹೌದು ಕಣೆ. ನೀನು ಹೇಳು ಹಾಗೆ ಮಾಡ್ತೀನಿ. ಇಲ್ಲೇ ಐದ್ ದಿವಸ ಉಪವಾಸ ಬಿದ್ದಿರು, ನಿನಗೆ ಬುದ್ಧಿ ಬರೋವರೆಗೂ ನಾನು ಬಾಗಿಲು ತೆಗೆಯಲ್ಲ. ಅಮ್ಮ 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 ಇಲ್ಲ ಗಿಮ್ಮನೂ ಇಲ್ಲ, ಹೋಗ. ಅರೆ ನೀನ್ ಎಷ್ಟೇ ಕೂಗಿದ್ರು ಕಿರ್ಚಾಡ್ದು ನಾನು ಬಾಗಿಲು ತೆಗಿಯಲ್ಲ ತೆಗಿಯಲ್ಲ. ಅಮ್ಮ ಅಮ್ಮ ಅಮ್ಮ, ನನ್ನ ಬಲವಿನ ಅಮ್ಮ, ಬಾಗಿಲು ತೆಗೆಯಮ್ಮ. ಅಮ್ಮ ಅಮ್ಮ ಅಮ್ಮ, ಇದು ನ್ಯಾಯನಾ? ಇದು ಧರ್ಮನಾ? ನಿನ್ನ ಮಗನಿಗಿಂತ ಆ ಕುಳ್ಳಿನ ನಿನ್ಗೆ ದೊಡ್ಡವಳಾಗ್ಬಿಟ್ಲಾ? ಅವಳು ಆಫ್ಟರ್ ಆಲ್ ಆ ಕುಳ್ಳಿ ಮಾತು ಕೇಳ್ಕೊಂಡು ನೀನ್ ನನಗೆ ಇಂಥ ಶಿಕ್ಷೆ ವಿಧಿಸ್ತಾ ಇದೀಯಾ? ಏನಮ್ಮ ಇದು, ಹೇಳಮ್ಮ. ಚೀ ಅಕಟಕಟ ಎಂಥ ಬಿದಿಲೀಲೆ, ಎಲೆ ಎಲವೋ ತೂರ್ತ ಹೆಣ್ಣೆ, ಹೂತದೋಳು ಅಡಗಿದ ಸರ್ಪವ ನೀ ಮೆಟ್ಟಿ ಕೆಣಕುತ್ತಿಗೆಯಾ? ಹೆತ್ತ ತಾಯಿಯ ಗರ್ಭದಲ್ಲಿ ವಿಷ ಬೀಜವ ನೀ ಬಿತ್ತುತ್ತಿಗೆಯಾ? ನನ್ನ ಈ ಖಡ್ಗ ನಿನ್ನ ಶಿರವನ್ನು ತುಂಡರಿಸದೆ ಬಿಡೋದು. ಹ್ಮ್, ತೆಗೆದುಕೋ. ಟ್ಯಾಂಗ್ 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 ಟ್ಯಾಂಗ್. ಹ್ಮ್, ನೀಚ ದುಷ್ಟ ಭ್ರಷ್ಟ ಒಬ್ಬ ಅಸಹಾಯಕ ಅಮಾಯಕ ಅವಳ ಹೆಣ್ಣಿನ ಮೇಲೆ ನಿನ್ನ ಪರಾಕ್ರಮವನ್ನು ತೋರಿಸುತ್ತಿರುವೆಯಾ? ದೂರ ಸರಿ. ಹೆಣ್ಣ ನೀನು, ಹುಣಸೆ ಹಣ್ಣು, ನಿನ್ನ ಬಾಯಿಗೆ ಬೀಳುವುದು ಮಣ್ಣು. ಅಮ್ಮ ನೋಡಿದ್ಯಾ, ಕಲಿಯುಗದ ಶೂರ್ಪಡಕಿ ತನ್ನ ಇಹಲೋಕದ ಯಾತ್ರೆಯನ್ನು ಮುಗಿಸಿದಳು. ಅಮ್ಮ ಈಗಲಾದರೂ ಮಹಾದ್ವಾರವನ್ನು ತೆರೆ. ತಾಯಿ ಜಗನ್ಮಾತೆ ಜಗಜ್ಜನನಿ ತೆಗೆ. ಈ ಪೌರಾಣಿಕ ನಾಟಕದ ಮಾತಿಗೆಲ್ಲ ನಾನು ಜಗ್ಗಲ್ವೋ? ಓಹೋ, ಇದು ಪೌರಾಣಿಕನಾ? ಆಯ್ತು ಬಿಡು, ನಮ್ಮ ಕನ್ನಡದ ಮಣ್ಣಿನ ಭಾಷೆನಲ್ಲೇ ಕೇಳ್ತೀನಿ. ಯಾವೋ ಯಾವಳೋ ಕಳ್ಳಿ ಸುಳ್ಳಿ ಮಾತಿಗೆ ಮರವಾದ ಕೊಟ್ಟು ನನಗಿಂಥ ಶಿಕ್ಷೆ ಕೊಟ್ಟು ಪಟ್ಟಿರ್ ಕುಂತು ಬಿಟ್ಟಿದೆಯಲ್ಲ, ಇದು ಸರಿಯಾ? ಹೇಳವಾ, ಇದು ನ್ಯಾಯವಾ? ಒಸಿ ಆಟ ಬಿಟ್ಟು ಬಂದು ಬಾಗಿಲು ತೆಗೆ. ಏ ಬಾಗಿಲು ತೆಗೆವಾ ನೋಡು, ಆಮ್ಯಾಕೆ ಕರುಣೆ ಮಡಗಿ ನೀ ಬಾಗಿಲು ತೆಗೆದ್ರೆ ನಾನು ಹೊಂಟೋಯ್ತೀನಿ, ಮತ್ತೆ ಈ ಮನೆ ಕಡೆ ಬರಾಕಿಲ್ಲ.
ಈ ಮನೆ ಕಡೆ ಹಾಕಿ ಊರೇ ಬಿಟ್ಟು ದೇಶಾಂತರ ಹೊರಟೋಯ್ತೀನಿ, ಸನ್ಯಾಸಿ ಆಗ್ಬಿಡ್ತೀನಿ. ಬಾದಲ್ ತೆಗಿಯವಾ? ನೋ, ನೀನ್ ಎಂಥ ಭಾಷೆಯಲ್ಲಿ ಅಂಗ್ಲಾಸ್ಕೊಂಡ್ರು ನಾನ್ ಮಾತ್ರ ನಿನ್ ಬಿಡಲ್ಲ. ಇಟ್ ಈಸ್ ಟೂ ಮಚ್, ಪ್ಲೀಸ್ ಓಪನ್ ದ ಡೋರ್. ಐ ಹ್ಯಾವ್ ಲಾಟ್ ಆಫ್ ವರ್ಕ್ ಟು ಡೂ. ಮೈ ಟ್ರ್ಯಾಕ್ಟರ್ ಈಸ್ ಔಟ್ ಆಫ್ ಆರ್ಡರ್. ಐ ಹ್ಯಾವ್ ಟು ರಿಪೇರ್ ಇಟ್. ಕಮ್ ಆನ್, ಪ್ಲೀಸ್ ಓಪನ್ ದ ಡೋರ್. ಇಫ್ ಯು ಡೋಂಟ್ ಓಪನ್, ಐ ಆಮ್ ಗೋಯಿಂಗ್ ಟು ಹ್ಯಾಂಗ್ ಮೈ ಸೆಲ್ಫ್. ಮಮ್ಮಿ. ding 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 tarara 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 amma hallo hallo amma amma hallo ben bana sage amma au 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 amma 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 ella 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 vijay hedruko bedappa nanu nim family doctor ninige olledagli antane navella bayisodu ಖಂಡಿತ ನಿನ್ಗೆ ಒಳ್ಳೇದಾಗುತ್ತೆ ವಿಜಯ್. ಚೆನ್ನಾಗಿ ಯೋಚನೆ ಮಾಡಿ ಹೇಳು, ಈ ಭಯ ನಿನ್ ಮನಸ್ಸಿನಲ್ಲಿ ಯಾವಾಗ ಬಂತು, ಯಾವ ಕಾರಣಕ್ಕಾಗಿ ಬಂತು ಹೇಳು ವಿಜಯ್. ಇಲ್ಲ ಇಲ್ಲ ಡಾಕ್ಟರ್, ನಾನು ಹೇಳಲ್ಲ. ನಮ್ಮ ಭಾವನ್ ಗೊತ್ತಾದ್ರೆ ಅವ್ರು ನನ್ನ ಸುಮ್ಮನೆ ಬಿಡಲ್ಲ. ಬೇಡ, ಏನೂ ಆಗಲ್ಲ ನೋಡು. ನನಗೆ ಯಾರೂ ಇಲ್ಲ, ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಧೈರ್ಯವಾಗಿ ಹೇಳು, ನಿನ್ ಮನಸ್ಸಲ್ಲಿ ಇರೋದೆಲ್ಲ ಹೇಳ್ಬಿಡು. ಹೇಳು ವಿಜಯ್, ಹೇಳು ಹೇಳು ವಿಜಯ್. ಬಹಳ ವರ್ಷಗಳ ಹಿಂದೆ ನಾನು ಚಿಕ್ಕ ಹುಡುಗ ಆಗಿದ್ದಾಗ ಒಂದ್ಸಲ ನಮ್ಮ ಭಾವನ ಜೊತೆ ಜಾತ್ರೆಗೆ ಹೋಗಿದ್ದೆ. ಆವತ್ತಿನಿಂದ ಇವತ್ತಿನವರೆಗೂ ಅವ್ರ ಕಣ್ಣು ನೋಡಿದ್ರೆ, ಅವ್ರ ಧ್ವನಿ ಕೇಳಿದ್ರೆ ನನಗೆ ಹೇಗೆಗೂ ಆಗುತ್ತೆ, ಮೈ ಎಲ್ಲ ನಡುಗುತ್ತೆ. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಈಗ ಚೆನ್ನಾಗಿ ಅರ್ಥ ಆಯ್ತು ಸುಲೋಚನ ಅವ್ರೆ, ಅವನ ಎಳೆ ಮನಸ್ಸ ಮೇಲೆ ಆದ ಆಘಾತ ಈ ದೌರ್ಬಲ್ಯ ಕಾರಣ. ಅದು ವಾಸನೆ ಆಗಲ್ವಾ ಡಾಕ್ಟರ್? ಆಗುತ್ತೆ, ಅವನಿಗೆ ಮದುವೆ ಮಾಡಿದ್ರೆ ಕ್ರಮೇಣ ಎಲ್ಲ ಸರಿ ಹೋಗುತ್ತೆ. ಹೌದು, ಒಂದು ಹೆಣ್ಣು ಅವನ ಜೀವನದಲ್ಲಿ ಪ್ರವೇಶ ಮಾಡಿದ್ರೆ ಆಕೆ ಪ್ರೀತಿ ಅನುರಾಗದಿಂದ ಅವನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿರೋ ಆ ಭಯ ಸಂಪೂರ್ಣ ಗುಣವಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅವನ ಮದುವೆ ಆಗೋದು ನನಗೂ ಇಷ್ಟವಾದ ವಿಷಯನೇ, ಆದ್ರೆ ಅವನ ಮದುವೆಗೆ ನಮ್ಮ ಯಜಮಾನ್ ಒಬ್ಬೇಕಲ್ಲ. ಸುಲೋಚನಾ, ನನ್ನೇನ್ ನಿನ್ನ ತಮ್ಮನ ವೈರಿ ಅಂತ ತಿಳ್ಕೊಂಡಿದ್ದೀಯ? ಅವನ ಬಗ್ಗೆ ನಿನಗೆಷ್ಟು ಅಕ್ಕರೆ ಇದೆಯೋ ನನಗೂ ಅಷ್ಟೇ ಅಕ್ಕರೆ ಇದೆ. ಅವನ ಭವಿಷ್ಯದ ಬಗ್ಗೆ ಅಷ್ಟೇ ಯೋಚನೆ ನನಗೂ ಇದೆ. ಈ ಮನೆಗೆ ಸೊಸೆ ಬಂದೇ ಬರ್ತಾಳೆ, ಅವಳು ಸೊಸೆಯಾಗಿ ಅಷ್ಟೇ ಅಲ್ಲ ಈ ಮನೆ ಮಹಾಲಕ್ಷ್ಮಿಯಾಗಿ ಬರ್ತಾಳೆ. ನೀವು ಯಾವ ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿನ್ನ ತಂದೆಯ ಹಳೆಯ ಸ್ನೇಹಿತರು ಭುಜಂಗರಾಯರ ಮಗಳು. ಭೂಪತಿರಾಯರು ನಮಸ್ಕಾರ ನಮಸ್ಕಾರ, ಬರಬೇಕು ಬರಬೇಕು, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇವಳೇ ನನ್ನ ಮಗಳು ಅಂಜನಾ. ಅಂಜನಾ ಇವರೇಮ ಜಮೀನ್ದಾರ್ ರಘುನಾಥ ರಾಯರ ಅಳಿಯ ಭೂಪತಿ ರಾಯರು. ಅಷ್ಟೇ ಅಲ್ಲ ಹೆಣ್ ಹೆತ್ತಿರೋ ನನ್ನ ಬಾಯಿಗೆ ಬೀಗ ಹಾಕೋ ಬಾವಿ ಬೀಗ್ರು. ಕೂತ್ಕೊಳ್ಳಿ. ನಾರಾಯಣ ಅತಿಥಿಗಳು ಬಂದ್ಯಾರೆ, ಕಾಫಿ ತಗೊಂಬ ಇಲ್ಲ ಕೂಲ್ ಡ್ರಿಂಕ್ಸ್ ತಗೊಂಬ. ಅದೆಲ್ಲ ಏನು ಬೇಡಿ. ಹಾಗಂದ್ರೆ ಹೇಗೆ, ನೀವು ಗಂಡಿನ ಕಡೆಯವರು ನಾವು ಹೆಣ್ಣಿನ ಕಡೆಯವರು, ನಿಮ್ ಕೋಪ ಬಂದ್ಬಿಟ್ಟು ಗುರುಗ ಹಾಕ್ಬಿಟ್ರೆ ಆಮೇಲೆ ನಾವು ಗರಗಳ ಅಂತ ನಡಕ್ಬೇಕಾಗತ್ತೆ. ಅದಕ್ಕೆ ನೀವ್ ಬಂದ ತಕ್ಷಣ ತಾಜಾ ಹಣ್ಣಿನ ರಸ ಕೊಟ್ಟು ನೀವ್ ಹೊಟ್ಟೆ ತಣ್ಣಗೆ ಮಾಡಿದ್ರೆ ಆಮೇಲೆ ನಾವು ಸಲೀಸಾಗಿ ಮಾತಾಡ್ಬೋದು, ಏನಂತೀರಾ? ಅಭ್ಯಾಸ ಬಲ. ಭೂಪತಿ ರಾಯ್ರೆ, ನನ್ನ ಹೆಂಡತಿ ನೆನಪಾಗಿ ಉಳಿದಿರೋಳು ಇವಳೊಬ್ಳೆ, ಇವಳಗೊಂದು ಮದುವೆ ಮಾಡಿಬಿಟ್ರೆ ನಿಮ್ ಜವಾಬ್ದಾರಿ ಕಳೆಯತ್ತೆ, ಆಮೇಲೆ ನೆಮ್ಮದಿಯಾಗಿರ್ಬೋದು. ನಿಮ್ಮ ಮಗಳು ನಮಗೆ ಹಿಡಿಸಿದಾಳೆ, ತಗೊಳ್ಳಿ ಇದು ಹುಡುಗನ ಫೋಟೋ, ನೀವು ನೋಡಿ ಒಪ್ಪಿಗೆ ಸೂಚಿಸ್ಬಿಟ್ರೆ ಮುಂದಿನ ಮಾತಾಡ್ಬೋದು. ಹುಡುಗ ಒಳ್ಳೆ ಹೀರೋ ತರ ಹ್ಯಾಂಡ್ ಸಮ್ ಆಗಿದ್ದಾನೆ ನೋಡಮ್ಮ, ನೀನು ನೋಡ್ಬ್ರು ಒಂದ್ಸಲ. ಈ ಫೋಟೋ ನೋಡೋದಕ್ಕಿಂತ ಅವ್ರನ್ನ ಕರ್ಕೊಂಡ್ ಬಂದಿದ್ರೆ ಚೆನ್ನಾಗಿತ್ತು. ನೀನು ಪಾಯಿಂಟ್ ಕರೆಕ್ಟ್. ಹೌದು, ಹುಡುಗನ್ ಯಾಕೆ ಕರ್ಕೊಂಡ್ ಬರಲಿಲ್ಲ? ವಿಜಯ್ಗೆ ಮನೆಯಿಂದ ಆಚೆ ಹೋಗೋ ಅಭ್ಯಾಸ ಇಲ್ಲ. ಅದು ಕರೆಕ್ಟೇ, ಎಷ್ಟೇ ಆದ್ರೂ ಜಮೀನ್ದಾರ್ ಮನೆತನ ಅಲ್ವೇ.
ಆದ್ರೂ ಡ್ಯಾಡಿ, ಗಂಡ ಹೆಣ್ಣು ಒಬ್ರನ್ನೊಬ್ರು ನೋಡಿದ್ರೆ ಚೆನ್ನಾಗಿರ್ತಿತ್ತು. ಒಬ್ರನ್ನೊಬ್ರು ನೋಡೋದೇನು ಬೇಕಾಗಿಲ್ಲ, ಫೋಟೋ ನೋಡಿದ್ರೆ ಗೊತ್ತಾಗಲ್ವೇ ಅವನ್ ಎಂಥ ಶಾಂತ ಸ್ವಭಾವದವನು ಅಂತ. ಫೋಟೋದಲ್ಲಿ ಸ್ವಭಾವ ಹೇಗ್ ಗೊತ್ತಾಗುತ್ತೆ? ಯು ಆರ್ 100% ಕರೆಕ್ಟ್. ನೋಡಿದ್ರ ಭೂಪತಿದಾರೆ, ನನ್ನ ಮಗಳು ಬಹಳ ಸ್ಟ್ರೈಟ್ ಫಾರ್ವರ್ಡ್. ಈ ನಾವು ನೀವು ಮಾತಾಡಿ ಏನು ಉಪಯೋಗ ಇಲ್ಲ. ಒಂದ್ ಕೆಲಸ ಮಾಡೋಣ, ನಾಳೆ ನಿಮ್ ಮನೆಗೆ ಬಂದ್ಬಿಡ್ತೀವಿ, ಹುಡುಗ ಹುಡುಗಿ ಒಬ್ಬನೊಬ್ಬ ನೋಡ್ತಾರೆ, ಮಾತಾಡ್ಕೋತಾರೆ, ಓಕೆನಾ? ಇಲ್ಲಕ್ಕ, ನಾನ್ ಕೆಳಗಡೆ ಬರಲ್ಲ, ಎಲ್ರು ನನ್ ತಮಾಷೆ ಮಾಡ್ತಾರೆ. ಯಾರು ತಮಾಷೆ ಮಾಡಲ್ಲ, ಜೊತೆಲಿ ನಾನಿರ್ತೀನಲ್ಲ, ನೋಡ್ತಾ ಇರು. ಆ ಹುಡುಗಿ ನಿನ್ನ ನೋಡಿದ ತಕ್ಷಣ ಇಷ್ಟಪಟ್ಟು ಬಿಡ್ತಾಳೆ. ನನ್ ಯಾರು ಇಷ್ಟಪಡಲ್ಲ, ನನಗ್ ಗೊತ್ತು, ನಾನು ಯಾರು ಇಷ್ಟಪಡಲ್ಲ. ಹಠ ಮಾಡಬಾರ್ದು ಚಿನ್ನ, ಬಟ್ಟೆ ಹಾಕೋಪ್ಪ. ಹಠ ಅಲ್ಲಕ್ಕ, ಮೊದ್ಲೇ ನನಗ್ ಹೆದರಿಕೆ, ಮಾತಾಡಕ್ ಬರಲ್ಲ. ಆ ಹುಡುಗಿ ಬೇರೆ ತುಂಬಾ ಓದಿದಾರೆ ಅಂತ ಹೇಳ್ತಾರೆ. ನೀನು ಓದಿರೋಳು ವಿದ್ಯಾವಂತೆ ಸರಿ, ಆದ್ರೆ ಹುಡುಗನ್ನ ನೇರವಾಗಿ ನೋಡಿದ ಮೇಲೆ ಮದುವೆ ಬಗ್ಗೆ ನಿರ್ಧಾರ ತಗೊಳ್ತೀನಿ ಅಂತ ಹೇಳಿದೆಯಂತೆ. ನಿಜನಾ? ಹೌದು. ಯಾಕೆ? ಯಾಕೆ ಅಂದ್ರೆ ಇದು ನನ್ನ ಜೀವನದ ಪ್ರಶ್ನೆ ಆಗಿರುವಾಗ ಕಣ್ಮುಚ್ಕೊಂಡು ನಿರ್ಧಾರ ತಗೊಳಕಾಗತ್ತ? ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ವಂಶದಲ್ಲೆಲ್ಲ ಈ ತರ ಇಲ್ಲಪ್ಪ. ಕುರುಡಾನೋ ಕುಂಟಾನೋ ಹಿರಿಯರು ಒಪ್ಪಿದ ಮೇಲೆ ಮುಗೀತು. ಅಪ್ಪ ಹಾಕಿದ ಆಲದ ಮರ ಅಂತ ಯಾರಾದ್ರೂ ನೇಣ್ ಹಾಕೋತಾರ? ಹುಡುಗಿ ಮುಖ ತುಂಬಾ ಸೆರಗೊತ್ತಿಸಿ ಹಸೆ ಹೊಣೆ ಮೇಲೆ ಕೂಡಿಸಿ ತಲೆ ಮೇಲೆ ಜೀರಿಗೆ ಬೆಲ್ಲ ಹಾಕೋವಾಗಲೇ ಮುಖ ತೋರಿಸೋ ಕಾಲ ಹೊರಟೋಯ್ತು. ಈಗ ಹುಡುಗ ಹುಡುಗಿ ಒಬ್ಬರನ್ನೊಬ್ಬರನ್ನ ನೋಡಿ ಮಾತಾಡಿ ಜೊತೆಯಲ್ಲಿ ಸುತ್ತಾಡಿ ಆಮೇಲೆ ಕುತ್ತಿಗೆಗೆ ತಾಳಿಯನ್ನು ಬೇಡಿ. ತಿಂಡಿ ತಗೋಬಹುದಲ್ಲ? ತಿಂಡಿಗೇನೋ ಸರ, ಮೊದ್ಲು ಹುಡುಗನ ಕರೆಸಿ ನೋಡಿ. ಹುಡುಗ ಬಂದೇ ಬಿಟ್ಟ. ವಿಜಯ್ ಬಾ ಇಲ್ಲಿ. ಏನಿಬ್ರು ಮೂಕಾಭಿನಯ ಮಾಡ್ತಾ ಇದ್ದೀರಾ? ಏನಾದ್ರೂ ಮಾತಾಡಿ. ನೀವು ಏನ್ ಓದಿದ್ದೀರಾ? ಅಯ್ಯೋ ಅಯ್ಯೋ ಅಯ್ಯೋ, ಏನಮ್ಮ ಹೀಗ್ ಕೇಳ್ತಾ ಇದ್ದೀರಾ? ಶ್ರೀಮನ್ ಮಹಾಲಕ್ಷ್ಮಿನೇ ತಾಂಡವಾಡ್ತಾ ಇರೋ ಈ ಮನೇಲಿ ಸರಸ್ವತಿ ವೀಣೆ ಯಾರಮ್ಮ ಕೇಳ್ತಾರೆ? ನಮ್ ಹುಡುಗ ಗೌರ್ಮೆಂಟ್ ಚಾಕರಿ ಮಾಡಿ ಸಂಪಾದನೆ ಮಾಡ್ಕೊಂಡು ಬದುಕಬೇಕಾಗಿಲ್ಲ ಅಲ್ವೇ? ಅರೆ ಕಾಫಿ ಕುಡಿರಿ, ಆರೋಗ್ತಾ ಇದೆ. ಅಂಜನಾ, ನೀನೇ ಕೊಡಮ್ಮ ಕಾಫಿಗೆ ಸಕ್ಕರೆ ಎಷ್ಟ್ ಹಾಕಿ? ಆಂಟಿ, ನಮ್ ಮಾಮ ಕಾಫಿ ಟೀ ಏನು ಕುಡಿಯಲ್ಲ, ಅವ್ ಯಾವಾಗ್ಲೂ ಹಾಲೇ ಕುಡಿಯೋದು. ಹುಡುಗ ಯಾಕೋ ನಾಚಿಕೆ ಪಡ್ಕೋತಾನೆ, ಹಾಲೇ ಕೊಟ್ಬಿಡಮ್ಮ. ಮಿಸ್ಟರ್ ಭೂಪತಿ, ನಾವಿನ್ ಬರ್ತೀವಿ. ನಮಸ್ಕಾರ, ಬಾಮ. ಹಾ ಹಾ ಡ್ಯಾಡಿ, ನಾನು ಒಪ್ಕೋತೀನಿ. ಹುಡುಗ ತುಂಬಾ ಇನ್ನೋಸೆಂಟ್, ಒಳ್ಳೆ ಮನ ತಂದವನು. ಆದ್ರೆ ಯಾರಾದ್ರೂ ನನ್ನನ್ನ ಮದ್ವೆ ಮಾಡ್ಕೋ ಅಂತ ಹೇಳಿದ್ರೆ ನೋ ಥ್ಯಾಂಕ್ಸ್. ನನಗಂತೂ ಅವನನ್ನ ನೋಡಿ ಅಯ್ಯೋ ಪಾಪ ಅನಿಸ್ತಿತ್ತು, ಜೊತೆಗೆ ಹೆದರಿಕೆನೂ ಆಗ್ತಿತ್ತು. ನೋಡಮ್ಮ, ಈ ಇನ್ನೋಸೆಂಟ್ ಆಗಿರೋ ಹುಡುಗರಿಗೆ ಸ್ವಲ್ಪ ನಾಚಿಕೆ ಭಯ ಜಾಸ್ತಿ ಇರುತ್ತೆ. ಆದ್ರೆ ಒಂದ್ ಮಾತ್ ನೆನಪಲ್ಲಿಟ್ಕೋ, ಅಷ್ಟೊಂದು ಅಂತಸ್ತು ಆಸ್ತಿ ಇರೋ ಹುಡುಗ ಒಳ್ಳೆ ಸಾಧು ಪ್ರಾಣಿ ಇದ್ದಾಗಿದ್ದಾನಲ್ಲಮ್ಮ. ಸಾಧು ಪ್ರಾಣಿ ಆಗಿರೋದು ನಿಮ್ಗೆ ಹೆಮ್ಮೆ ಪಡುವಂತ ವಿಷಯನ? ಹಾಗಲ್ಲಮ್ಮ, ಇಂತ ಹುಡುಗರು ಮದುವೆ ಆದ್ಮೇಲೆ ಬದಲಾಗ್ಬಹುದು. ನೀನ್ ಕೂತ್ಕೊಂಡ್ರೆ ಕೂತ್ಕೋತಾನೆ, ನಿಂತ್ಕೊಂಡ್ರೆ ನಿಂತ್ಕೋತಾನೆ. ಚೆನ್ನಾಗಿದೆ ಡ್ಯಾಡಿ, ಜೀವನ ಪೂರ್ತಿ ಅವನ ಉಟ್ಪೈಸ್ ಮಾಡಿಸ್ತಾನೆ ಇರ್ಲ. ಒಂದ್ ವಿಷಯ ಡ್ಯಾಡಿ, ಮದುವೆ ಬಗ್ಗೆ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಒಂದು ಕಲ್ಪನೆ ಇದ್ದೇ ಇರುತ್ತೆ ಅಲ್ವಾ? ಇರುತ್ತೆ ಇರುತ್ತೆ. ಇಂಥವನ್ನ ಮದುವೆ ಮಾಡ್ಕೊಂಡ್ರೆ ಅವನ್ ಜೊತೆ ನಾನೇನ್ ಮಾತಾಡೋಕ್ಕಾಗತ್ತೆ,
ನನ್ ಜೊತೆಲಿ ಅವನೇನ್ ಮಾತಾಡೋಕಾಗತ್ತೆ? ಮಾತುಕತೆಗೇನೋ ಪ್ರಾಬ್ಲಮ್ ಆಗತ್ತೆ. ಏನೇ ಆದ್ರೂ ಟೈಮ್ ಇದೆ, ಯೋಚನೆ ಮಾಡು ಮಗಳೇ. ನಾನ್ ಚೆನ್ನಾಗಿ ಯೋಚನೆ ಮಾಡಿದ್ದೀನಿ ಡ್ಯಾಡಿ, ನನಗೆ ಮದುವೆ ಇಷ್ಟ ಇಲ್ಲ. ಮಿಸ್ಟರ್ ವಿಜಯ್, ಸ್ವರ್ಗವಾಸಿಯಾಗಿರೋ ನಿಮ್ ತಂದೆ ರಘುನಾಥ್ ರಾಯರು ಬರೆದಿರೋ ವಿಲ್ ಪ್ರಕಾರ ಅವರ ಸಂಪೂರ್ಣ ಆಸ್ತಿ ವ್ಯವಹಾರಗಳೆಲ್ಲ ಅವರ ಒಬ್ಬನೇ ಮಗನಾದ ನಿಮಗ್ ಸೇರುತ್ತೆ. ದಯವಿಟ್ಟು ಈ ಪತ್ರಗಳಿಗೆ ರುಜು ಮಾಡಿ. ಭೂಪತಿಯವರೇ, ಇವತ್ತಿಗೆ ನಿಮ್ಮ ಮಾವನವರ ಆಸೆ ಸಂಪೂರ್ಣವಾಯಿತು. ನಾನು ಇನ್ನು ಬರ್ತೀನಿ. ಬರ್ತೀನಮ್ಮ, ಬರ್ತೀನಿ ವಿಜಯ್. ಅಯ್ಯೋ 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 ಅಯ್ಯೋ, ನನ್ನ ಕಂದನ ಮುಖದಲ್ಲಿ ಎಂತ ಕಳೆ ಬಂದ್ಬಿಡ್ತು ಅಲ್ವೇನೋ. ಹೌದು ಮಮ್ಮಿ, ಇವತ್ತು ನನಗೆ ತುಂಬಾ ಸಂತೋಷವಾಗಿದೆ. ವಿಜಯ್, ಕಂಗ್ರಾಚುಲೇಷನ್ಸ್, ಕಂಗ್ರಾಚುಲೇಷನ್ಸ್. ಡ್ಯಾಡಿ, ಏನ್ ಸುಮ್ನೆ ನಿಂತಿದ್ಯಾ? ಅಯ್ಯೋ, ನನ್ನ ಚಿನ್ನ, ನನ್ನ ಬಂಗಾರ, ನನ್ನ ಅಪರಂಜಿ, ಆ ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಸಹಿ ಹಾಕು. ಏಯ್, ಏನೋ ಹಾಗ್ ನೋಡ್ತೀಯಾ? ಇದೇನ್ ಪತ್ರ ಅಂತಾನ? ನಿಮ್ಮ ಅಪ್ಪ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿಟ್ಟು ಕೈಲಾಸ ಸೇರ್ಕೊಂಡ್ಬಿಟ್ಟ. ಆ ವ್ಯವಹಾರನೆಲ್ಲ ನೀನ್ ನೋಡ್ಕೋಬೇಕಾಗಿತ್ತು. ನಿನಗಾ ಯೋಗ್ಯತೆ ಎಲ್ಲಿದೆ? ಅದಕ್ಕೆ ಈಗ ನೋಡ್ಕೋತಿರೋ ಹಾಗೇನೆ ಮುಂದೇನು ನಾನು ಅದನ್ನ ಜವಾಬ್ದಾರಿಯಿಂದ ನೋಡ್ಕೋತೇನೆ. ರುಜು ಹಾಕು. ಏನು ಸೈನ್ ಹಾಕಲ್ವಾ? ನಾನು ಹಾಕಲ್ಲ. ಏನು ಸೈನ್ ಹಾಕಲ್ವಾ? ಸೈನ್ ಹಾಕಲ್ಲ. ಈಗ ದನಕ್ ಬರ್ದಾಗ ಬಡಿತಿದ್ಯಲ್ಲ, ಅವನೇನಾದ್ರೂ ಬೊಟಕ್ಕೆ ಅಂದ್ಬಿಟ್ರೆ ಸೈನ್ ಯಾರ ಹತ್ರ ಹಾಕಿಸ್ಕೊಳ್ತೀಯಾ? ಏನ್ ನನ್ನ ಮಗನ ಹತ್ರ ಹಾಕಿಸ್ಕೊಳ್ತೀಯಾ? ಮೊದಲು ಬೆಣ್ಣೆಲಿ ಕೂದಲು ತೆಗೆದ ಹಾಗೆ ಸೈನ್ ಹಾಕಿಸ್ಕೋ. ಅಡಿಗಾಗೋಷ್ಟರಲ್ಲಿ ಅವನ್ ಕೈಯಲ್ಲಿ ಸೈನ್ ಮಾಡಿಸ್ಲಿಲ್ಲ, ಇಬ್ಬರನ್ನು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ಯಾರು ಭಯ ಪಡಬೇಡಿ, ಅವನ ಅಕ್ಕನ ಮಾತಿಗೆ ಅವನ ಬೆಲೆ ಕೊಟ್ಟು ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರ್ದಿರೋ ಪತ್ರಕ್ಕೆ ಸೈನ್ ಮಾಡಿಸ್ತೀನಿ. ಆಮೇಲೆ ನಾನೇ ಅವನ್ನ ಕೊಂದು ಬಿಡ್ತೀನಿ. ನಾನು ಪತ್ರಕ್ಕೆ ಸೈನ್ ಮಾಡಿದ್ಮೇಲೆ ನನ್ನ ಭಾವ ನನ್ನ ಸಾಯಿಸ್ಬಿಟ್ಟ. ಹಾಗಾದ್ರೆ ನಾನೇನ್ ಮಾಡಿ? ಇಲ್ಲಿಂದ ಎಲ್ಲಾದ್ರೂ ದೂರ ಹೊರಟೋಗಬೇಕು. ಅದೇ ಸರಿ, ಅದೇ ಸರಿ, ಇಲ್ಲಿಂದ ದೂರ ಹೊರಟೋಗಬೇಕು. ದೂರ ಹೊರಟೋಗಬೇಕು. ವೈಟರ್. ಎಸ್ ಸರ್. ಏನ್ ಕೇಳಿ ಸರ್? ಏನಿದೆ? ಮಟನ್ ಕರಿ, ಮಟನ್ ಮಸಾಲ, ಮಟನ್ ರೋಸ್ಟ್, ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್, ಚಿಕನ್ ಕರಿ, ಚಿಕನ್ ರೋಸ್ಟ್, ಚಿಕನ್ ಬಿರಿಯಾನಿ, ಚಿಕನ್ ಮಸಾಲ, ರೋಟಿ, ಕುಲ್ಚಾ, ನಾನ್ ಎಲ್ಲ ಎರಡೆರಡು ಪ್ಲೇಟ್ ತಗೊಂಬ. ಅಂದ್ರೆ ನಾನು ಇದ್ರೊಳಗೆ ಹೇಳಿದ್ನಲ್ಲ, ಮಟನ್ ಕರಿ, ಮಟನ್ ಮಸಾಲ, ಮಟನ್ ರೋಸ್ಟ್, ಮಟನ್ ಚಾಪ್ಸ್, ಮಟನ್ ಬಿರಿಯಾನಿ, ಚಿಕನ್ ಕರಿ, ಚಿಕನ್ ರೋಸ್ಟ್, ಚಿಕನ್ ಬಿರಿಯಾನಿ, ಚಿಕನ್ ಮಸಾಲ, ರೋಟಿ, ಕುಲ್ಚಾ, ನಾನ್ ಇವೆಲ್ಲ ಎರಡೆರಡ ಸರ್? ಎಲ್ಲ ಎರಡೆರಡು. ಮುನ್ನ ವೈಟರ್, ಅದೇ ಕುರಿದು ಇದಕ್ಕೆ ಏನ್ ಹೇಳ್ತಾರೆ? ಕುರಿದು ಕೊಂಬು. ಅದಲ್ಲ, ಅದೇ ಇದು, ಅದು ಇದು, ಹಾ, ತಲೆ ಮಾಂಸ. ಹಾ, ಕರೆಕ್ಟ್.
ಅದು ಹೇಳ ಸಾರ್. ಮುನ್ನ ತಗೊಳ್ಳಿ ಎರಡು ಪ್ಲೇಟ್ ಬಿರಿಯಾನಿ ಇಷ್ಟೇ ಸಾಕ? ಇನ್ನೇನು ಬೇಕಾ ಸಾರ್? ತಿಂತ ಇರ್ಬೇಕಾದ್ರೆ ಸುಮ್ನೆ ತೊಂದರೆ ಕೊಡಬಾರ್ದು, ಇದೆಲ್ಲ ಆಗ್ಲಿ ಆಮೇಲೆ. ಇನ್ನೇನಿದೆ? ಇನ್ನು ಏನ? ಎಲ್ಲಿದೆ ಖಾಲಿ ಮಾಡಿರೋ ಪಾತ್ರೆಗಳಿದೆ ಅಲ್ಲ ಸಾರ್, ಇಡೀ ಅಡಿಗೆ ಮನೇನೆ ಗುಡಿಸಿ ಗುಂಡಾಂತ ಮಾಡಿದಿರ, ಇನ್ನೂ ಏನಿದೆ ಅಂತ ಕೇಳಿದೆ, ಎಲ್ಲಿಂದ ತಂದ್ಕೊಡ್ಲಿ ಹೇಳಿ. ಒಂದು ನಾಲ್ಕು ನವರತ್ನ ಕಿಮಾಂ ಬೀಡ. ಬೀಡ ಇಲ್ಲಿ ಸಿಗಲ್ಲ, ಹೊರಗಡೆ ಸಿಗುತ್ತೆ, ದಯವಿಟ್ಟು ಅಲ್ಲೋಗಿ ತಗೊಳ್ಳಿ. ಮುನ್ನ ಇನ್ನು ತಗೊಳ್ಳಿ ಬಿಲ್ಲು. ಯಾಕೆ ಯಾಕ ಏನ್ ಮುಖ ನೋಡ್ತಾ ಇದ್ದೀರಿ? ಬಿಲ್ ತಗೊಂಡು ದುಡ್ಡು ಕೊಡ್ರಿ ದುಡ್ಡು. ಅಯ್ಯಯ್ಯೋ, ನಾನ್ ನಿನ್ನೇನು ತಿಂದೇ ಇಲ್ಲ, ತಿಂದಾದ್ಮೇಲೆ ತಾನೇ ದುಡ್ಡು ಕೊಡೋದು. ಏನೋ ತಿಂದಿಲ್ವಾ? ಅಯ್ಯೋ ಮಳ್ಳಿ ಮಳ್ಳಿ ಮಂಚಿ ಕೆಸ್ಟ್ ಕಾಲು ಅಂದ್ರೆ ಮೂರು ಮತ್ತೊಂದು ಅಂದಂತೆ. ಏನಯ್ಯ ಏನೋ ತಿಂದಿಲ್ವಾ? ಏನಯ್ಯ ಇಷ್ಟೆಲ್ಲಾ ತಿಂದು ಏನೋ ತಿಂದಿಲ್ಲ ಅಂತಿದ್ಯಲ್ಲ, ನಿಂದೇನು ಹೊಟ್ಟೆನ ಕಣ್ಣಂಬಾಡಿ ಕಟ್ಟೆನ? ಇಲ್ರಿ ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಏನು ತಿಂದಿಲ್ಲ, ಹೊಟ್ಟೆ ತುಂಬಾ ಹಸಿತಾ ಇದೆ, ಒಂದು ಚೂರು ರೊಟ್ಟಿನೋ ಅನ್ನ ಸಾರು ಏನಾದ್ರು. ಅಯ್ಯೋ ರೊಟ್ಟಿ ಅನ್ನ ಸಾರು ಏನಯ್ಯ ಅಡಿಗೆ ಮನೇಲಿ ಮಾಡಿದ್ದಲ್ಲ ತಿಂದು ಇಡೀ ಅಡಿಗೆ ಮನೇನೆ ಗುರುತಿ ಗುಂಡಾಂತ ಮಾಡಿದ್ಯಾ, ಇನ್ನೂ ಅನ್ನ ಸಾರು ಕೇಳ್ತಿದ್ಯಲ್ಲಯ್ಯ. ಅಯ್ಯಯ್ಯೋ ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಏನು ತಿಂದಿಲ್ಲ. ಅಯ್ಯೋ ಏನು ತಿಂದಿಲ್ಲ, ಹಾಗಾದ್ರೆ ಇದನ್ನೆಲ್ಲ ಯಾವನೇ ತಿಂದು? ನಮ್ಮಪ್ಪ ತಿಂದನೆಯ? ಸ್ವಲ್ಪ ತಾಳು, ಅದನ್ನ ತಲೆ ಮೇಲೆ ಹಾಕೊಂತೀನಿ, ನನ್ನ ತಿಂದು ನುಂಗಿ ನೀರ್ ಕುಡ್ಬೇಡ. ಅಯ್ಯೋ ನಿಮ್ಮನ್ ಯಾಕೆ ತಿನ್ಲಿ, ನಾನು ತುಂಬಾ ಹಸುತ್ತಾ ಇದೆ, ಸ್ವಲ್ಪ ಕಾಫಿ ಟೀ ಏನಾದ್ರೂ ಪ್ಲೀಸ್. ಕಾಫಿ ಟೀ ಎಷ್ಟು ಡಜನ್ ಬೇಕು? ಡಜನ್ ಅಲ್ಲ, ಒಂದು ಮುನ್ನ ಒಂದು ಟೀ ತಗೊಳ್ಳ ತಗೊಳ್ಳ ಟೀ ಕುಡ್ದು ಬಿಲ್ ಕೊಡು. 950 ರೂಪಾಯಿ 50 ಪೈಸಾ. ಒಂದು ಟೀಕೆ 950 ರೂಪಾಯಿ 50 ಪೈಸಾನ? ಬಹಳ ಟೀ ಅಲ್ಲ ಕಣಯ್ಯ, ಇಷ್ಟಕ್ಕೆಲ್ಲ ಸೇರಿಸಿ ಕಣಯ್ಯ. ಅಯ್ಯಯ್ಯೋ ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಈಗ ತಾನೇ ಬಂದಿದ್ದು, ನಾನು ಏನು ತಿಂದಿಲ್ಲ. ಓಹೋ ಈಗ ತಾನೇ ತಿಂದ ಹೋಗಿ ತಿರುಗಿ ಈಗ ತಾನೇ ಬಂದ್ಯಾ? ಯಾವನಯ್ಯ ಅಪ್ಪ ಬೆಳಿಗ್ಗೆ ಇದ್ದು ಯಾರ ಮುಖ ನೋಡಿದ್ನೋ ಏನೋ ಗೊತ್ತಿಲ್ವೇ. ಅಯ್ಯೋ ಅಯ್ಯೋ ಯಾಕಯ್ಯ ನಾನು ಪ್ರಾಣ ತೆಗ್ದ, ಯಾಕಯ್ಯ ನನ್ನ ಹೊಟ್ಟೆ ವೃತ್ಯ? ದೇವರಾಣೆ ನೀನೇ ಕಣೆಯ ತಿಂದಿದ್ದು, ನಮ್ಮ ತಾಯಿ ಸಾಕ್ಷಿಯಾಗಿ ನೀನೇ ಕಣೆಯ ತಿಂದಿದ್ದು, ತಿನ್ನೋ ತಿಂದ್ಬಿಟ್ಟು ನಾಟಕ ಮಾಡ್ತೀಯ? ಬರ್ರಪ್ಪ ಬೇಗ ಬನ್ನಿ. ಈ 420 ನನ್ ಮಗ, ಇದನ್ನೆಲ್ಲ ತಿಂದ್ಬಿಟ್ಟು 950 ರೂಪಾಯಿ 50 ಪೈಸಾ ಬಿಲ್ ಕೊಟ್ರೆ ನಾನೇನು ತಿಂದೇ ಇಲ್ಲ ಅಂತ ನಾಟಕ ಮಾಡ್ತಿದ್ದಾನೆ ಸಾರ್? ತೆಗೆ ದುಡ್ಡು ತೆಗೆ ತೆಗೆ ಸರ್, ನನ್ ಕೈ ಕೊಡಿ ಸರ್. ಐವತ್ ಬಿಟ್ಟು 1 2 3 4 5 6 7 8 9 ಸಾರ್, 950 ರೂಪಾಯಿ. ಇನ್ 50 ಪೈಸಾ ಬಿಡ್ರಿ ಬಿಡ್ರಿ, 50 ಪೈಸಾ ನನ್ ಕೆಲ್ಸಕ್ಕೆ ಸಂಚಾರ ಬಂದಿದ್ದಲ್ಲಪ್ಪ. ಹಾಗ ನೋಡ್ತೀಯ, ನೀನ್ ನಿಜವಾಗ್ಲೂ ಗಂಡಸೆ ಆಗಿದ್ರೆ
ಈ ಪರ್ಸ್ನ ತಗೊಂಡೋಗು. ಆಯಾ ಜಾಗದಲ್ಲಿ ಹಾಗಾಗಿದ್ ಬಿಡೋದು ನನ್ನ ಸ್ಪೆಷಾಲಿಟಿ. ಇಷ್ಟ ಆಯ್ತಾ? ಬನ್ನಿ ಮನೆಗೆ ಹೋಗೋಣ. ಮನೆ ಯಾವ ಮನೆ? ನಮ್ಮ ಮನೆಗೆ. ನಿಮ್ ಓಕೆ ಒಂದ್ ನಿಮಿಷ. ಥ್ಯಾಂಕ್ ಯು. ನಾರಾಯಣ ಅಮ್ಮ ಇದನ್ನ ತಗೋ. ಡ್ಯಾಡಿ ಅಲ್ಲಿ ಮಹಡಿ ಮೇಲೆ ಇದಾರಮ್ಮ. ಲಗೇಜ್ ಎಲ್ಲ ಪ್ಯಾಕ್ ಮಾಡಾಯ್ತಾ? ಹಾ ಎಲ್ಲ ರೆಡಿ ಇದೆ ಅಮ್ಮ. ಓಕೆ ನೀವು ಕೂತ್ಕೊಳ್ಳಿ ಒಂದ್ ನಿಮಿಷ. ಊರಲ್ಲೆಲ್ಲಾ ಸುತ್ತಾಡಕ್ ಪುರ್ಸತ್ತಿರುತ್ತೆ, ನಮ್ ಮನೆಗ್ ಬರಕ್ ಪುರ್ಸತ್ತಿರಲ್ವಾ? ಒಂದ್ ಇನ್ಫಾರ್ಮೇಶನ್ ಹೋಗ್ಲಿ, ಒಂದ್ ಫೋನ್ ಆದ್ರೂ ಮಾಡ್ಬೋದಾಯ್ತಲ್ವಾ? ಫೋನ್? ಫೋನು? ಹಾ ಟೆಲಿಫೋನ್. ಟೆಲಿಫೋನ್? ಆ ಟೆಲಿಫೋನ್ ಯಾಕೆ? ಹೀಗೆ ಸಡನ್ ಆಗಿ ದಿಢೀರ್ ಅಂತ ಸರ್ಪ್ರೈಸಿಂಗ್ ಆಗಿ ಭೇಟಿ ಮಾಡಿದ್ರೆ ಒಂಥರ ಮಜಾ ಸಿಗುತ್ತಲ್ಲ, ಅದೇ ಈಗ ಸಿಗ್ತಾ ಇದೆಯಲ್ಲ. ನೀ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ, ಯು ಆರ್ ಎ ವೆರಿ ಗುಡ್ ಆಕ್ಟರ್. ನೀವ್ ಹೇಳಿದ್ರೆ ಏನ್ ಸರ್ ಪ್ರಯೋಜನ? ನನ್ಗೆ ಆಕ್ಟಿಂಗ್ ಅಂದ್ರೆ ಬಹಳ ಇಷ್ಟ. ಬೇರೆ ಬೇರೆ ಸ್ಟೈಲಲ್ಲಿ ಆಕ್ಟಿಂಗ್ ಮಾಡೋದು, ಡಿಫ್ರೆಂಟ್ ಸ್ಟೈಲಲ್ಲಿ ಆಕ್ಟಿಂಗ್ ಮಾಡೋದು, ಬೇರೆ ಬೇರೆ ಸ್ಟೈಲಲ್ಲಿ ಡೈಲಾಗ್ ಹೇಳೋದು, ಇದೆಲ್ಲ ಬಹಳ ಇಷ್ಟ. ಆದ್ರೆ ಏನ್ ಮಾಡೋದು ಸರ್, ಯಾವ ನನ್ ಮುಂದೆ ನನಗೆ ಚಾನ್ಸ್ ಕೊಡಲ್ಲ ಅಂತಾರೆ? ಡೋಂಟ್ ವರಿ, ನನ್ನ ಮಗಳು ನಿನಗೆ ಚಾನ್ಸ್ ಕೊಡ್ತಾಳೆ. ನೋಡಿದ್ಯಾಮ್ಮ, ನಾನು ಯಾವಾಗ್ಲೂ ಹೇಳ್ತಾರಲ್ವಾ, ಈ ಪ್ರಪಂಚದಲ್ಲಿ ನಾವೇನನ್ನ ಪ್ರತ್ಯಕ್ಷವಾಗಿ ಕಂಡ್ರು ಅದನ್ನ ಪ್ರಮಾಣಿಸಿ ನೋಡಬೇಕು ಅಂತ. ಆಹಾ ಆಹಾ, ಏನ್ ಹೇಳಿದ್ರಿ ಸರ್, ಎಷ್ಟು ಚೆನ್ನಾಗಿ ಹೇಳಿದ್ರಿ ಸರ್. ಕನ್ನಡದಲ್ಲಿ ಒಂದು ಹಾಡಿದೆ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ಮಧ್ಯದಲ್ಲಿ ಸಮಥಿಂಗ್ ಸಮಥಿಂಗ್ ಸಮಥಿಂಗ್, ಕೊನೆಗೆ
ನಿಜವೂ ಅರಿಯುವುದು. ಇವ್ರ ಬಗ್ಗೆ ಏನೇನೋ ಹೇಳ್ತಾ ಇದ್ದೆ, ಇವ್ರ ಜೊತೆ ಏನ್ ಮಾತಾಡೋದು, ಹೇಗ್ ಮಾತಾಡುದು ಅಂತಿದ್ದೆ, ಈಗೇನ್ ಹೇಳ್ತೀಯ? ಹೇಗೆ ನಮ್ಮ ಹುಡುಗ, ನೋಡು ನೀನು ಒಳ್ಳೆ ಸಮಯಕ್ಕೆ ಬಂದಿದ್ಯಾ. ಇವತ್ ನಾವು ನಮ್ಮ ಎಸ್ಟೇಟ್ ಹೋಗೋಣ ಅನ್ಕೊಂಡಿದ್ವಿ, ನೀನು ನಮ್ ಜೊತೆ ಬಂದ್ಬಿಡು, ನಾಲ್ಕು ದಿನ ಹಾಯಾಗೆ ಜಾಲಿಯಾಗಿ ಇರ್ಬೋದು. ನಿಮ್ಮ ಎಸ್ಟೇಟ್? ನಾನ ಹೇಗ್ ಬರೋದು? ಹೇಗೆ ಅಂದ್ರೆ ಇಲ್ಲಿಗೆ ಹಾಕ್ ಬಂದ್ಯೋ ಅಲ್ಲಿಗೂ ಹಾಗೆ ಬರೋದು. ಹಾಗಲ್ಲ ಸರ್, ನನಗೆ ನನ್ನ ಕೆಲ್ಸಗಳೇನಾಗ್ಬೇಕು, ಮನೆ ಬೇರೆ ಹೇಳಿಲ್ಲ, ಬಟ್ಟೆ ಬರೆ ಬಟ್ಟೆ ಬರೆ, ಅದ್ರ ಬಗ್ಗೆ ನೀನ್ ತಲೆ ಕರ್ಸ್ಕೊಳ್ತೀಯ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ನೀನೇನ್ ಹೇಳ್ತೀಯಮ್ಮ? ಕರೆಕ್ಟ್ ಡ್ಯಾಡಿ. ಓಕೆ ಅಂತ ಹೇಳಿ. ಏನ್ ಮುಖ ನೋಡ್ತಾ ಇದೀಯಾ? ಒಂದು ಸುಂದರವಾಗಿರೋ ಹುಡುಗಿ ಓಕೆ ಅನ್ನು ಅಂದ್ರೆ ಓಕೆ ಅನ್ಬಿಡ್ಬೇಕು. ನಾನ್ ಏನಾದ್ರೂ ನಿನ್ನ ವಯಸ್ಸಲ್ಲಿ ಇದ್ದಿದ್ರೆ ಎಲ್ಲದಕ್ಕೂ ಓಕೆ ಅನ್ಬಿಡ್ತಿದ್ದೆ. ಓಕೆ ಏನು ಓಕೆ ಓಕೆ. ಪೂರಣ ಮನೆಯ ಮುತ್ತಿನ ನೀರಲಿ ಎರಕಾವ ಹೊಯ್ದ ನಿನ್ನನೇ ಎರಕಾವ ಹೊಯ್ದ ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ ದೇವನು ಜಗವೆಲ್ಲ ತೊಯ್ದ. ಐ ಆಮ್ ಸಾರಿ ಅಂಜನಾ ಅವ್ರೆ, ಐ ಆಮ್ ವೆರಿ ಸಾರಿ. ನೀವೇನ್ ಮಾಡ್ತಾ ಇದ್ದೀರಾ? ನಾನು ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯ್ತು. ಬೆಳಗ್ಗೆ ವಾಕಿಂಗ್ ಬರ್ತಾ ಇದ್ದಲ್ಲ, ನಿಮ್ಮ ಗಿಡ ಮರಗಳನ್ನೆಲ್ಲ ನೋಡ್ತಾ ಇದ್ದೆ. ಎಲ್ಲದಕ್ಕೂ ಕ್ರಿಮಿ ಕೀಟಗಳು ಹಿಡಿದು ರೋಗ ತಗಲ್ಬಿಟ್ಟಿದೆ, ಅದಕ್ಕೆ ಸ್ಪ್ರೇ ಮಾಡ್ತಾ ಇದ್ದೆ. ಇದು ಸಾಧಾರಣವಾದ ಕ್ರಿಮಿ ಕೀಟಗಳಲ್ಲ, ಇದನ್ನ ಹೀಗೆ ಬಿಟ್ರೆ ಇಡೀ ಮರನೇ ನಾಶ ಮಾಡ್ಬಿಡುತ್ತೆ. ಪರವಾಗಿಲ್ವೇ, ಈ ಕೆಲಸ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀರಾ? ಚೆನ್ನಾಗಿ ತಿಳ್ಕೊಂಡಿರೋದ? ನನಗೆ ಬರೋದೇ ಈ ಕೆಲ್. ಅಂಜನಾ ಅವ್ರೆ, ಮೊದ್ಲು ನಮ್ಮಿಬ್ರು ಭೇಟಿ ತಮಾಷೆಯಾಗೇ ಇತ್ತು, ಈಗ ಹೋಗ್ತಾ ಹೋಗ್ತಾ ಸ್ವಲ್ಪ ಸೀರಿಯಸ್ ಆಗ್ತಾ ಇದೆ. ನೀವೇನ್ ಹೇಳ್ತಿದ್ದೀರಾ ವಿಜಯ್? ಅಂಜನಾ ಅವರೇ, ಒಂದು ಪಕ್ಷ ನೀವು ತಿಳ್ಕೊಂಡವರ ಹಾಗೆ ನಾ ಶ್ರೀಮಂತನಲ್ಲ. ನನ್ನ ಹತ್ರ ಕಾರು, ಬಂಗ್ಲೆ, ಎಸ್ಟೇಟು, ಫ್ಯಾಕ್ಟ್ರಿ ಇದ್ಯಾವುದು ಇಲ್ಲ ಅಂತ ನಿಮಗೆ ಗೊತ್ತಾದ್ರೆ? ನೋ ಪ್ರಾಬ್ಲಮ್, ನೀವು ಹೇಳಿದ್ದೆಲ್ಲ ನನಗಿದೆಯಲ್ಲ, ಅದೆಲ್ಲ ನಿಮ್ದು ತಾನೆ? ಅಂಜನಾ ಅವರೇ, ನೀವು ನನ್ನ ಯಾರು ಅಂತ ತಿಳ್ಕೊಂಡಿದ್ರು? ಒಂದ್ ವೇಳೆ ಅವನು ನಾನಲ್ಲ ಅಂತ ನಿಮಗೆ ಗೊತ್ತಾದ್ರೆ? ಸಾಕು, ನೀವ್ ಯಾರಾಗಿದ್ರು ಏನಾಗಿದ್ರು ನನಗೋಕೆ. ಹಾಗಲ್ಲ ಅಂಜನಾ ಅವರೇ, ದಯವಿಟ್ಟು ನನ್ನ ಮಾತು ಕೇಳಿ. ನನಗನ್ನಿಸ್ತಾ ಇದೆ ಯಾವುದೋ ಒಂದು ಸ್ಟೋರಿನಲ್ಲಿ ಇನ್ನೊಂದು ಸ್ಟೋರಿ ಮಿಕ್ಸ್ ಆಗ್ತಾ ಇದೆ ಅಂತ. ಆಗ್ಲಿ, ಈಗ ರೆಡಿಮೇಡ್ ಮಿಕ್ಸ್ ಟೀ ಕುಡೀರಿ. ಟೀನಾ? ಎಂತ ಕೆಲಸ ಮಾಡ್ತಿದ್ದೀರಾ? ಹೋಗಿ ಹೋಗಿ ನನಗೆ ಟೀ ಕೊಡ್ತಿದ್ದೀರಲ್ಲ. ನಾನು ಏನ್ ಬೇಕಾದ್ರೂ ಕುಡಿತೀನಿ, ಟೀ ಮಾತ್ರ ಕುಡಿಯೋದಿಲ್ಲ. ಯಾಕೆ? ಅಯ್ಯಯ್ಯೋ, ನಾನ್ ಟೀ ಕುಡಿದ್ರೆ ಎಡವಟ್ಟ ಆಗ್ಬಿಡುತ್ತೆ. ಎಡವಟ್ಟ? ಹಾಗೆ ಮುಂಚೆ ನಾನು ಹಾಗೇನೆ, ನನಗೆ ಟೀ ಕುಡಿದ್ರೆ ಒಂಥರ ಮತ್ತೆ ಇರುತ್ತೆ. ಟೀ ಕುಡಿದ್ರೆ ಮತ್ತ, ವಿಸ್ಕಿ ಕುಡಿದ್ರೆ ಮತ್ತೆ ಬರುತ್ತೆ, ಜಿನ್ ಕುಡಿದ್ರೆ ಮತ್ತೆ ಬರುತ್ತೆ ಅಂತ ಕೇಳಿದೀನಿ. ಆದ್ರೆ ನನಗೆ ಟೀ ಕುಡಿದ್ರೆ ಮತ್ತೆ ಇರುತ್ತೆ. ಆಮೇಲೆ? ಆಮೇಲೆ ಎಲ್ಲ ಉಲ್ಟಾ ಸೀದಾ ಆಗುತ್ತೆ. ಆಮೇಲೆ? ಆಮೇಲೆ ಆಕ್ಟಿಂಗ್ ಮಾಡ್ಬೇಡಿ, ಸುಮ್ನೆ ಹೇಳ್ದ ಕೇಳಿ. ಬೇಡಿ ಬೇಡಿ, ನನಗೆ ಬಲವಂತ ಮಾಡ್ಬೇಡಿ, ನಾನು ಟೀ ಮಾತ್ರ ಕುಡಿಯೋದಿಲ್ಲ. ಪರವಾಗಿಲ್ಲ, ಕುಡಿ ಅಂತ ಹೇಳ್ತಿದ್ದೀರಾ? ಕುಡಿರಿ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವೇ ಜವಾಬ್ದಾರಿ. ಓಕೆ, ಪರವಾಗಿಲ್ವಾ? ಓಕೆ ಓಕೆ, ಕುಡಿ ಅಂತ ಹೇಳ್ತಿದ್ದೀರಾ? ಓಕೆ, ನೀವು ಹೇಳ್ತಿದ್ದೀರಾ ಅಂತ ಫಸ್ಟ್ ಟೈಮ್ ಕುಡಿತಾ ಇದ್ದೀನಿ. ಓಕೆ, ಒನ್ ಮೋರ್ ಪೆಕ್ ಪ್ಲೀಸ್. ಐ ಆಮ್ ಸಾರಿ, ಕಪ್ ಪ್ಲೀಸ್. ಥ್ಯಾಂಕ್ಸ್. ವೆಲ್ಕಮ್. ಯಾರಮ್ಮ ಇವನು ನಶೆಯ ಹುಡುಗ, ಯಾರಮ್ಮ
ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಜೈವಾಪ್ರವಿಶಿಭೆ ಅಹು ಸ್ವಾಹೃಷಯಾಃ ಸರ್ವೇ ದೇವರ್ಷೀನಾ. ನಮಸ್ಕಾರ ಸ್ವಾಮೀಜಿ. ಸೌಭಾಗ್ಯ ಲಕ್ಷ್ಮಿಯಾಗಿ ದೀರ್ಘ ಸುಮಂಗಲಿಯಾಗಿ ಬಾಳಿ. ಎಲ್ಲ ತಮ್ಮಂತ ಕರುಣಾಮಯ ಸ್ವಾಮೀಜಿಗಳ ಆಶೀರ್ವಾದ.
ಮಹಾಸ್ವಾಮೀಜಿ, ತಾವು ಹೊಸದಾಗಿ ಯಾವ ಸಿನಿಮಾ ನೋಡ್ಕೊಂಡು ಬಂದಿದ್ದೀರಾ? ಇದು ಯಾವ ತರದ ನಾಟಕ? ಇದು ಯಾವ ಸಿನಿಮಾ ನಾಟಕದ ಹಾಡಲ್ಲ, ಇದು ಭಗವದ್ಗೀತೆಯ ಪ್ರವಚನ. ಓದಿ 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 ಸ್ವಾಮಿ, ಓದಿ ಓದಿ. ಅಲ್ಲಿ ಅಮ್ಮ ನಿನಗೋಸ್ಕರ ಸಾಯ್ತಾ ಇದ್ರೆ ನೀನ್ ಇಲ್ಲಿ ನಾಟಕ ಆಡ್ತಾ ಇದ್ಯಾ? ಏನ್ ಹೇಳ್ತಾ ಇದೀರಾ ನೀವು? ನಮ್ಮ ತಾಯಿ ಸತ್ತು ಬಹಳ ವರ್ಷಗಳಾಯ್ತು. ಅಯ್ಯಯ್ಯೋ ಪಾಪಿ, ಅಷ್ಟು ಚೆನ್ನಾಗಿ ಬದುಕಿರ ಅಮ್ಮನ ಸತ್ತೋದ್ರ ಅಂತ ಹೇಳ್ತಿದ್ಯಾ? ನಿನ್ನ ಹಾಕ್ತಿ ನೋಡು. ಅವ್ರನ್ನ ಕರಿತಾ ಇದೀರಾ? ನಾನೇನು ಮಾಡಿಲ್ಲ. ಅಯ್ಯೋ, ನಾನೇನು ಮಾಡಿಲ್ಲ. ಅಯ್ಯೋ, ನನ್ ಯಾಕೆ ಇಟ್ಕೋತಿದ್ದೀರಾ? ನಾನ್ ಏನ್ ತಪ್ಪು ಮಾಡ್ದೆ? ದಯವಿಟ್ಟು ನಾನು ಬಿಟ್ಬಿಡಿ, ನಾನು ಹೊರಟೋಗ್ತೀನಿ. ಹೊರಕ್ ಪ್ರಯತ್ನ ಪಟ್ರ ಅಷ್ಟೇ. ಏಯ್, ಅವ್ರ ಅಮ್ಮನ ಹತ್ರ ಕರ್ಕೊಂಡ್ಬಂದ್ರು. ಅಯ್ಯಯ್ಯೋ ಅಮ್ಮ, ಅಮ್ಮ. ಏನು ಮಶಾಂತ, ಬೇಗ ಬನ್ನಿ ಮಾ, ನಿಮ್ ಮಗ ವಿನೋದ್ ಬಂದಿದ್ದಾನೆ. ನನ್ ಮಗ ವಿನೋದ್ ಬಂದಿದ್ದಾನೆ. ಅಯ್ಯಯ್ಯೋ, ಬಿಡ್ಬಿಡ್ರಪ್ಪ, ನಿಮ್ ಕೈ ಮುಗಿತೀರಿ, ಬಿಡ್ಬಿಡ್ರಯ್ಯ. ನಮ್ಮ ಯಾತ್ರಿಗಳ ಬಿಡ್ಬಿಡ್ರಯ್ಯ. ಅವ್ನು ಬಿಟ್ಬಿಡಿ, ಬಿಟ್ಬಿಡಿ. ನನ್ ಕಂದ, ನನ್ ಮಗು, ಇದೇನಪ್ಪ ಈ ನಿನ್ ತಾಯಿನ ಬಿಟ್ಬಿಟ್ಟು ಇಷ್ಟು ದಿವಸ ಎಲ್ಲ ಹೋಗಿದ್ಯೋ? ಇದೆಲ್ಲ ಏನ್ ವೇಷ? ಅಯ್ಯೋ, ಇದು ವೇಷ ಅಲ್ಲಮ್ಮ, ಇದು ನಾನು ಸ್ವಾಮಿ ಕೇಶವಾನಂದರ ಶಿಷ್ಯ, ಸನ್ಯಾಸತ್ವ ತಗೊಂಡಿದ್ದೀನಿ. ನಾವೆಲ್ಲ ಪುಣ್ಯಕ್ಷೇತ್ರಗಳ ದರ್ಶನಕ್ಕೋಸ್ಕರ ಪಾದಯಾತ್ರೆ ಹೊರಟಿದ್ವಿ. ಈ ನಿಮ್ಮ ಜನಗಳಿಗದು ಏನಾಯ್ತನೋ, ಬಲವಂತ ನನ್ನ ಕರ್ಕೊಂಡ್ಬಂದು ನಿಮ್ ಮುಂದೆ ನಿಲ್ಸಿದ್ದಾರೆ. ಅಮ್ಮ, ನೀವೇ ಒಂದ್ ಮಾತು ಹೇಳಿಮ್ಮ, ನನ್ನ ಬಿಟ್ಬಿಡಿ ಹೇಳಿಮ್ಮ, ದಯವಿಟ್ಟು ಹೇಳಿಮ್ಮ, ಬಹಳ ಉಪಕಾರ ಆಗುತ್ತೆ ಹೇಳಿಮ್ಮ. ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ಯ? ನೀನ್ ನನ್ನ ಮಗ ವಿನೋದ್ ಅಲ್ವೇನೋ? ಅಲ್ಲ, ನಾನ್ ವಿನೋದ್ ಅಲ್ಲ. ಅಮ್ಮ, ಏನ್ ನೋಡ್ತಾ ಇದ್ದೀರಾ? ಸರಿಯಾಗಿ ಒಂದ್ ಕೊಡಿ, ನಾಟಕ ಆಡೋದ್ ನಿಲ್ಲಿಸ್ತಾನೆ. ಅಯ್ಯಯ್ಯೋ, ನಾನು ಯಾಕೆ ನಾಟಕ ಆಡ್ಲಿ? ನಿಮ್ ಹತ್ರ ನಾಟಕ ಆಡೋದ ಪ್ರಮೇಯ ನನ್ಗೇನಿದೆ? ದಯವಿಟ್ಟು ನನ್ನ ಬಿಟ್ಬಿಡಿ. ಅಯ್ಯೋ ದೇವ್ರೆ, ನನ್ ಮಗನಿಗೆ ಏನಾಯ್ತಪ್ಪ? ನಾನ್ ನಿನ್ ತಾಯಿ ಅಲ್ವಾ? ಅಲ್ಲ ಅಲ್ಲ, ನೀವ್ ನಮ್ ತಾಯಿ ಅಲ್ಲ. ಸರಿಯಾಗಿ ನೋಡಪ್ಪ. ಅಲ್ಲ ಅಲ್ಲ ಅಲ್ಲ, ನೀವ್ ನಮ್ ತಾಯಿ ಅಲ್ಲ. ನಾನೇ ನಿನ್ ತಾಯಿ? ನಮ್ ತಾಯಿ ಸತ್ತೋದು. ಅಯ್ಯೋ, ನಮ್ ತಾಯಿ ಸತ್ತೋದು. ನನ್ ಕಂದ, ನಾನೇ ನಿನ್ ತಾಯಿ? ನಾನೇ? ಅಲ್ಲ ಅಲ್ಲ, ನಮ್ ತಾಯಿ ಸತ್ತೋದು, ಸತ್ತೋಗಿದ್ದಾಳೆ. ಏನ್ ಮಾತಾಡ್ತಾ ಇದ್ಯಾ? ಬದುಕಿರೋ ತಾಯಿನ ಸತ್ಲು ಅಂತ್ಯಾ? ತಡಿ, ನಿಂಗ್ ಮಾಡ್ತೀನಿ. ಅಯ್ಯಯ್ಯೋ, ನಿಜ ಹೇಳಿದ್ರೆ ಯಾಕೆ ಕೋಪಿಸ್ಕೋತೀರಾ ನೀವು? ಅಯ್ಯೋ ಬೈಬೇಡಪ್ಪ, ನನ್ ಮಗನಿಗೆ ಯಾರೋ ಮಾತಾ ಮಾಡಿಸ್ಬಿಟ್ಟಿದ್ದಾರೆ. ಅಯ್ಯಯ್ಯೋ, ಮಾತಾಡ, ನಿಮ್ಗಲ್ಲಿ ಕಾಟ ಅಷ್ಟೇ, ದಯವಿಟ್ಟು ನನ್ನ ಮಾತು ಕೇಳಿ. ಯೋಚನೆ ಮಾಡ್ಬೇಡಿ, ನಾನ್ ದೇವಸ್ಥಾನಕ್ಕೆ ಹೋಗಿ ಮಂತ್ರವಾದಿನ ಕರ್ಕೊಂಡ್ ಬರ್ತೀನಿ. ಐದೇ ನಿಮಿಷಕ್ಕೆ ಎಲ್ಲ ಸರಿ ಹೋಗುತ್ತೆ. ಅಯ್ಯೋ, ನನ್ ಮಾತು ಕೇಳಿ, ದಯವಿಟ್ಟು, ನನ್ಗೆ ಏನೂ ಆಗಿಲ್ಲ. ಓಂ ಭೀಮ್ ಓಂ 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 ಪಾಟ ಓಂ ಲಾಟ. ಅಯ್ಯಪ್ಪ, ಹತ್ತಾರು ಸಲ ಕೇರಳ ಸುತ್ತಿ ಕಾಳಿನೇ ಒಲಿಸ್ಕೊಂಡ್ರು ಈ ಮಂತ್ರವಾದಿ ಭಯಂಕರ ಮುಂದೆ. ನಿನ್ನ ಆಟ ಏನು ನಡೆಯಲ್ಲ ಹೇಳು. ಗಂಗಮ್ಮನ ಸುಪುತ್ರನ ಮೈಯಲ್ಲಿ ಯಾಕೆ ಸೇರ್ಕೊಂಡಿದೀಯಾ? ಯಾರು ನೀನು ಹೇಳು? ದಯವಿಟ್ಟು ನನ್ನ ಮಾತು ಕೇಳಿ, ನಾನು ಕೇಶವಾನಂದರ ಶಿಷ್ಯ. ಭೂತ ಪ್ರೇತ ಪಿಶಾಚಾದಿ ಪೀಡಿನ ತಸ್ಯನ ಚಾಯಿತೆ. ಈಗ ನೀನು ನಿಜ ಹೇಳಲಿಲ್ಲ ಅಂದ್ರೆ ನಿನ್ನ ರಕ್ತ ಕುಡಿದು ಬಿಡ್ತೀನಿ, ನಿನ್ನ ಚರ್ಮ ಸುಲಿದು ಬಿಡ್ತೀನಿ, ನಿನ್ನ ತುಂಡು ತುಂಡಾಗಿ ಕತ್ತರಿಸಿ ಬಿಡ್ತೀನಿ. ಹೇಳು, ನೀನು ವಿನೋದ್ ತಾನೆ? ಅಲ್ಲ, ನೀನು ವಿನೋದ್ ಅಲ್ಲ, ಅವರು ನಿಮ್ಮ ತಾಯಿ. ಅಯ್ಯೋ, ನಮ್ಮ ತಾಯಿ ಸತ್ತು ಎಷ್ಟೋ ವರ್ಷ ಆಯ್ತು. ನೀನು ವಿನೋದ್ ಹೇಳು ಸ್ವಾಮಿ? ಹೇಳು, ನೀನು ವಿನೋದ್ ಹೇಳು ಸ್ವಾಮಿ? ಹೇಳು. ಅಯ್ಯೋ, ನನ್ನ ಹೆಸರ ಹೇಳಿ ಸ್ವಾಮಿ, ನಾನು ವಿನೋದ್ ಅಲ್ಲ. ಹೇಳು, ನೀನು ವಿನೋದ್ ತಾನೆ? ಅಲ್ಲ ಸ್ವಾಮಿ, ಇವ್ರು ನಿಮ್ಮ ತಾಯಿ ತಾನೆ? ತಾಯಿ ಸತ್ತು ಎಷ್ಟೋ ವರ್ಷ ಆಯ್ತು. ಇವ್ರು ನಿಮ್ಮ ತಾಯಿ? ಅಯ್ಯೋ, ನಮ್ಮ ತಾಯಿ ಸತ್ತು ಹೋಗಿದ್ದಾರೆ. ವಿನೋದು ಹೇಳು ಸ್ವಾಮಿ. ವಿನೋದ್ ತಾನೆ? ಹಾ ವಿನೋದ್. ಇವ್ರು ನಿಮ್ ತಾಯಿ ತಾನೆ? ನಿಮ್ ತಾಯಿ? ನಮ್ ತಾಯಿ? ತಾಯಿ? ನಮ್ ತಾಯಿ? ಈಗ ಹೋಗ್ತೀಯ ತಾನೆ? ಹೋಗ್ತೀನಿ ಅಂತ ಆಗ್ಲಿ ನಾನು ಹೇಳ್ತಾ ಇದ್ದೀನಿ. ಒಬ್ರು ಬಿಡ್ತಾ ಇಲ್ಲ, ಈಗ ಬಿಟ್ಟರೆ ಹೊರಟೋಗ್ತೀನಿ. ಈಗ ಸರಿ ಹೋಯ್ತಾ ಲೆಕ್ಕಾಚಾರ? ಏನ ಸರಿ ಹೋಯ್ತಾ? ಹಾ ಹಾ, ಸರಿ ಹೋಯ್ತು. ಏನ್ ಸರಿ ಹೋಯ್ತೋ ಏನೋ, ಏನ್ ಚಾರಣ? ಮಹೇಶ್ವರಾಣಿ, ಎಲ್ಲ ಸರಿ ಹೋಯ್ತು. ಇವನ್ ಹಿಡಿದಿದ ಭೂತ ಇವನು ಬಿಟ್ಟು ತೊಲಗೋಯ್ತು. ಎಲ್ಲ ತೊಲಗೋಯ್ತು, ತೊಲಗೋಯ್ತು, ತೊಲಗೋಯ್ತು ಅಂತ ಬಾಯಿ ಬಂದಾಗ ಬಂಡಲ್ ಹೊಡಿತಾ ಇದ್ದಾನೆ ಅಷ್ಟೇ. ಇವನ್ ಬೇವಿನ ಸಪ್ಪಲ್ ಹೊಡೆದಿದ್ದಕ್ಕೆ ನನ್ನ ಚರ್ಮ ಸುಲ್ದೋಯ್ತು. ಇವನ್ನ ಕರ್ಕೊಂಡೋಗಿ ಮನೇನ್ ಮಲಗಿಸಿ, ಇವನ್ನ ಕರ್ಕೊಂಡು ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗುತ್ತೆ. ಸುಂದರವಾದ ಸಮಯ ಎಷ್ಟು ಬೇಗ ಕಳೆದು ಹೋಗುತ್ತಲ್ವಾ ವಿಜಯ್? ನಿಮ್ಮ ಜೊತೆ ಕಳೆದ ಒಂದೊಂದು ಕ್ಷಣಗಳನ್ನು ನನಗೆ ಜೀವನದಲ್ಲಿ ಮರೆಯಕ್ಕಾಗದಂತ ಸಂತೋಷ ತಂದ್ಕೊಟ್ಟಿದೆ. ಈ ನಿನ್ನ ಸಂತೋಷ ಹಾಳಾಗಬಾರ್ದು ಅನ್ನೋದು ನನ್ನ ಉದ್ದೇಶ ಅಂಜನ. ಇದೇ ವಿಷಯವಾಗಿ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಇದ್ದೆ. ಅದೇನು ಹೇಳಿ, ನೀವಾಡೋ ಒಂದೊಂದು ಮಾತನ್ನು ಕೇಳ್ತಾ ಕೇಳ್ತಾ ನಾನು ಈ ಪ್ರಪಂಚನೇ ಮರ್ತಿ ಬಿಡ್ತೀನಿ.
ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನ್ನ ಇಷ್ಟೊಂದು ಹಚ್ಚಿಕೊಂಡಿರು, ನಿನ್ನ ನೆನೆಸ್ಕೊಂಡ್ರೆ ನನ್ನ ಹೃದಯ ತಲ್ಲಣಿಸ್ತಾ ಇದೆ ಅಂಜನ. ಹಗಲು ರಾತ್ರಿ ನಿನ್ನ ಬಗ್ಗೆನೇ ಯೋಚನೆ ಮಾಡೋ ಹಾಗಾಗಿದೆ. ಅದೇ ನನ್ನ ಭಾಗ್ಯ, ನಿಮ್ಮಂತ ಸಿಕ್ಕಿರೋದು ನೂರಾರು ಜನ್ಮದ ಪುಣ್ಯ. ಯಾವ ರೀತಿ ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಶಿವಪೂಜೆಯಲ್ಲಿ ಕರಡಿ ಬಿಟ್ಟಾಗ ಬಂದೆ ಅಂತ ಬೈಕೋಬೇಡಿ. ನಿಮ್ಮ ಮಾತುಕತೆ ಎಲ್ಲ ಮುಗ್ದಿದ್ರೆ ಒಳಗ್ ಬಂದು ಕೂತ್ಕೋಬಹುದು. ಊರ್ ಹೊರಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡ್ ಬಂದಿದ್ದೀನಿ, ಬನ್ನಿ. ನಿಮ್ಮ ಗೋಳುಗಳನ್ನೆಲ್ಲ ಕೇಳಿ ಕೇಳಿ ನನಗೂ ಸಾಕಾಗೋಗಿದೆ. ಬೋನಸ್ ಕೊಡಿ, ಅಡ್ವಾನ್ಸ್ ಕೊಡಿ, ಅದು ಕೊಡಿ, ಇದು ಕೊಡಿ ಅನ್ನೋದೇ ರಾಗ ಆಗೋಗಿದೆ. ಇನ್ನೊಂದ್ಸಲ ಇದನ್ನೆಲ್ಲ ಕೇಳ್ಕೊಂಡು ಯಾರಾದ್ರೂ ಮನೇಲಿ ಕಾಲಿಟ್ರೆ ಒಬ್ಬೊಬ್ಬರನ್ನ ಶೂಟ್ ಮಾಡಕ್ ಬಿಡ್ತೀನಿ. ಮಕ ನೋಡ್ತೀರ, ಹೋಗ್ರಲ್ಲಿ ಹೋಗ್ರ. ಸರಿಯಾಗಿ ಹೇಳಿದೆ ಬಾವ, ಈ ನನ್ನ ಮಕ್ಕಳಿಗೆ ಎಷ್ಟು ಕೊಟ್ಟರು ಸಾಕಾಗಲ್ಲ. ವಿಜಯ್ ಎಲ್ಲಿದ್ದಾನೆ ಅಂತ ನಾವು ತಲೆ ಕೆಡಿಸ್ಕೊಂಡಿದ್ರೆ ಈ ಮಧ್ಯೆ ಈ ನನ್ನ ಮಕ್ಕಳದ್ ಬೇರೆ ಕಾಟ. ಅವನು ಹುಡುಕೋದಕ್ಕೆ ಜನಾಂಗ ಕಳಿಸು ಅಂದಿದ್ನಲ್ಲ, ಏನ್ ಮಾಡದೆ ಬಾವ? ಕ್ಲಬ್ಬು, ಬಾರು, ದೇವಸ್ಥಾನ, ಪಾರ್ಕು, ಗಲ್ ಗಲ್ಲಿ, ರಸ್ತೆ ಎಲ್ಲ ಕಡೆ ಹುಡುಕಿಸ್ಬಿಡೆ ಬಾವ, ಅವನು ಸುಳುವೆ ಇಲ್ಲ. ಅಂಕಲ್, ನಿಮ್ ಚಾಟಿ ತಿನ್ನೋಕಾಗದೆ ಅವನೆಲ್ಲೋ ಯಾವ್ದೋ ಬಾವಿಲೋ ಕೆರೆಲ್ಲೋ ಬಿದ್ದು ಸತ್ತಿರ್ಬೇಕು. ಅಯ್ಯ ಅಪ್ಪ, ಹಂಗೇನಾದ್ರು ಆಗ್ಬಿಟ್ರೆ ನಮ್ ಗತಿ ಏನ್ ಬಾವ? ಲೈ ಅಪ್ಪ ಶಕ್ಲ. ಹಲೋ, ಭೂಪತಿನೇ? ಏನು ಹೌದಾ? ಸರಿ ಸರಿ ಲೋಕೋ. ಏನ್ ಬಾವ? ಆ ಪೆದ್ರಾಮ ಸತ್ತಿಲ್ಲ. ಅಯ್ಯೋ, ಸಂತೋಷವಾಗಿ ತಿನ್ನೋದಕ್ ಬಿಡಿ. ಈ ಬಡವನ್ ಹೊಟ್ಟೆ ತುಂಬಿದ್ರೆ ಚೆನ್ನಾಗಿರ್ಲಿ ಅಂತ ಹಾಳೆ ಇಷ್ಟ. ನನಗೆ ಇವ್ರು ಊಟ ಮಾಡೋದೇ ತುಂಬಾ ಇಷ್ಟ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲದ ತಿಂಡಿ, ರಾತ್ರಿ ಊಟ ಎಲ್ಲ ಒಟ್ಟಿಗೆ ಒಂದೇ ಸರಿ ತಿಂದ್ಬಿಡ್ತಾರೆ. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಯಜಮಾನ್ರೆ, ಭೂಪತಿ ಅವ್ರು ಬಂದಿದ್ದಾರೆ. ಓಹೋ, ಭೂಪತಿ ಅವ್ರು ಬಂದ್ರ? ವೆರಿ ಗುಡ್, ವೆರಿ ಗುಡ್. ನೋಡಪ್ಪ, ನಿಮ್ಮವ್ರು ಬಂದ್ರು. ಬನ್ನಿ ಬಿಡಿ, ಬನ್ನಿ ಬಿಡಿ, ಅವರು ಬಂದು ತಿನ್ನಿ. ನಮ್ಮವ್ರು ಯಾರೋ ಬಂದಿದ್ದಾರೆ ಅಂತ ಹೇಳಿದ್ರಲ್ಲ, ಯಾರವ್ರು? ಅದೇ ನಿಮ್ ಭಾವ. ಭಾವ? ನನಗ್ಯಾವ ಭಾವ? ಆಗ್ಲೇ ಮರ್ತ್ಬಿಟ್ರ? ಭಾವ, ಬರ್ಲಿ ಬಿಡಿ, ಬರ್ಲಿ ಬಿಡಿ. ತಪ್ಪು ತಿಳ್ಕೊಬಿಡಿ, ನನಗಂತೂ ಅವ್ರನ್ನ ಕಂಡ್ರೇನೆ ಆಗೋಲ್ಲ. ನೀವು ತಪ್ಪು ತಿಳ್ಕೊಬಿಡಿ, ನನಗೂ ಅಷ್ಟೇ, ಅವ್ರು ಕಂಡ್ರೆ ಆಗಲ್ಲ. ಮತ್ತ್ಯಾಕ ಅವತ್ತು ಅಷ್ಟೊಂದು ಹೆದರ್ಕೊಂಡ್ರಿ? ಯಾವತ್ತು? ಆವತ್ತು. ಅವತ್ತು, ಅವತ್ತು ಕರೆಕ್ಟ್. ಅವತ್ತು ಪರಿಸ್ಥಿತಿ ಆಗಿತ್ತು ಅಂದ್ರೆ ನೀವ್ ಅವ್ರಿಗೆ ಹೆದರ್ಕೊಳ್ಳಲ್ವಾ? ಅವನ್ಗೇನು, ಅವ್ರ ಅಪ್ಪನಿಗೂ ಹೆದರಲ್ಲ. ನೋಡಪ್ಪ, ನಿಮ್ ಕಡೆ ಅವ್ರು ಬಂದ್ರು ಕರ್ಕೊಂಡು ಹೋಗೋದಿಕ್ಕೆ. ಕೂತ್ಕೊಳ್ಳಿ, ಸ್ವಲ್ಪ ತಿಳಿತೀನಿ. ಥ್ಯಾಂಕ್ಸ್. ಏನು ಭಾವ, ಮೈತ್ರಿ, ಪ್ರೀತಿ, ಬಾಂಧವ್ಯ ಹಾಗೆ ಉಕ್ಕು ಹರಿತಾ ಇದೆ. ಸರಿ ಸರಿ ನಡಿ. ಅರೆ, ಏನು ಔಸ ಭೂಪತಿ ರೇ, ಇನ್ನೂ ಒಂದ್ ನಾಲ್ಕು ದಿನ ನಮ್ಮನ್ನೇ ಇರ್ಬೋದಾಗಿತ್ತಲ್ಲ. ಇವನು ಮನೆ ಬಿಟ್ಟು ಬಂದಾಗ್ಲಿಂದ್ಲೂ ಇವನ ಅಕ್ಕ ಅರ್ಥಾತ್ ನನ್ನ ಹೆಂಡತಿ ನನ್ನ ಮಗಳಿಗೆ ಇವಂದೇ ಯೋಚನೆ ಆಗೋಗಿದೆ. ಅದೇ ಯೋಚನೆಯಲ್ಲಿ ನನ್ನ ಮಗಳು ಹಾಸಿಗೆ ಹಿಡಿದು ಬಿಟ್ಟಿದ್ದಾಳೆ, ಗೊತ್ತಾ? ಐ ಆಮ್ ರಿಯಲಿ ವೆರಿ ಸಾರಿ ಟು ಹಿಯರ್ ದಟ್. ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಬರೋದಕ್ಕೆ ಎಷ್ಟೋ ಧೈರ್ಯ ನಿಂಗೆ? ನೀವ್ ಈ ರೀತಿ ಹೆದರ್ಸೋದು ಅಷ್ಟ್ ಚೆನ್ನಾಗಿರಲ್ಲ ವಿಜಯ್. ಏನು ಮನೆಗ್ ಬರ್ತೀಯ? ಮನೆಗೇನು, ಎಲ್ಲಿಗೆ ಬೇಕಾದ್ರೂ ಬರ್ತೀನಿ. ನಡಿ, ಮೊದಲು ನೀ ನಡಿ. ತುಂಬಾ ಹೆಚ್ಕೊಂಡಿದ್ದೀಯ ನೀನು, ತುಂಬಾ ಹೆಚ್ಕೊಂಡ್ಬಿಟ್ಟಿದೀಯ. ಮನೆಗ್ ಬಾ, ಗೊತ್ತಾಗುತ್ತೆ. ನೀನು ಮನೆಗ್ ಬಂದ್ರೆ ಗೊತ್ತಾಗುತ್ತೆ. ಕೋಪ ಮಾಡ್ಕೋಬೇಡಿ, ಕೂತ್ಕೊಳ್ಳಿ. ಅರೆ, ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಳ್ಳಿಪ್ಪ ನೀವು, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಸ್ವಲ್ಪ ತಿಂಡಿ ತಿನ್ಬೋದಲ್ಲ? ಎಂಗೇಜ್ಮೆಂಟ್ ಯಾವಾಗ ಇಟ್ಕೊಳ್ಳೋಣ? ನೀವೇ ಹೇಳಿ. ನೀವ್ ಹೇಳಿ, ನೀವ್ ಹೇಳಿ, ನೀವ್ ಯಾವಾಗ ಅಂದ್ರೆ ಅವಾಗ. ಎಕ್ಸ್ಕ್ಯೂಸ್ ಮೀ, ನೀವ್ ನೀವೇ ಮಾತಾಡ್ತಿದ್ರೆ ಹಾಗೆ. ನಾವು ಸ್ವಲ್ಪ ಅಂಜನ ಅವ್ರೆ, ನಾ ನಿಮ್ಗೆ ನಿನ್ ತಲೆ ಹೊರಟು ಜಾಸ್ತಿ ಆಯ್ತು, ನಡಿಯೋ. ಅರೆ ಅರೆ, ಓಕೆ, ಬಾಯ್ ಬಾಯ್.
ಬಾಯ್ 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 ಫ್ಯಾಂಟಾಸ್ಟಿಕ್ ಪರವಾಗಿಲ್ಲ ಈ ಭಾವನ್ ಮನೇನು ಅಬಂ ಬಾಬಂ ಅಬಂ ಅಬಂ ಬಾಬಂ 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 ಬಾಬಾಕ್ ನೋಡಿದ್ರೇನ್ರಿ ಏನ ಇಷ್ಟು ದಿವಸ ಬಾವಿ ಒಳಗಿನ ಕಪ್ಪೆ ತರ ಇದ್ದವನು ಈಗ ರೇಸ್ ಕುದುರೆ ತರ ಆಗ್ಬಿಟ್ಟಿದ್ದಾನೆ ಭುಜಂಗರಾಯರ ಮನೆ ಬಿಟ್ಟಿ ಊಟ ತಿಂದು ತಲೆ ಕೆಟ್ಟಿದ್ಯಾ ನನ್ನ ಯಾಕೆ ತಳ್ಳಿದ್ರಿ ಅಂತ ನಾನು ನಿಮ್ಮನ್ನ ಕೇಳ್ಬೋದಾ ಏನಂದ್ರೆ ಹಂಟರ್ ಕೈ ತಗೊಳ್ಳ ನೆತ್ತಿಗೇರಿರೋ ಪಿತ್ತ ತಾನಾಗಿ ಇಳಿಯತ್ತೆ ಹೇಳೋ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹಾಕೋದೆ ಮನೆ ಯಾವ ಮನೆ ಓ ಪತ್ರಕ್ಕೆ ರುಜು ಆಗ್ಬೇಕಾಗ್ತದೆ ಅಂತ ಹೇಳಿ ಅಕ್ಕ ತಮ್ಮ ಇಬ್ರು ಮಾಡಿರೋ ಪ್ಲಾನ್ ಇದು ಪತ್ರ ರುಜು ಏನು ಗೊತ್ತಿಲ್ದಿರೋನ್ ಹಾಗೆ ನಾಟಕ ಆಡ್ತೀಯೇನು ಬಾಯಲ್ಲಿ ಮಾತಾಡಿದ್ರೆ ನಿಮ್ಗೂ ಒಳ್ಳೇದು ನನಗೂ ಒಳ್ಳೇದು ನೀವೇನಾದ್ರೂ ಕೈಯಲ್ಲಿ ಮಾತಾಡಕ್ ಬಂದ್ರೆ ಆಮೇಲೆ ನಾವು ಶುರು ಹಚ್ಕೋಬೇಕಾಗತ್ತೆ ಏನಂತೀರಾ ವಿಜಯ್ ಪಂದ್ಯಪ್ಪ ಪಂದ್ಯ ಇಷ್ಟು ದಿವಸ ಎಲ್ಲಿ ಹೋಗಿದ್ಯೋ ಏನ್ ಮಾಡ್ತಿದ್ಯೋ ಇವತ್ತು ಯಾಕ ನೋಡ್ಬೇಕು ಅಂತ ಅನ್ನಿಸ್ತಾ ಎಲ್ಲಿ ಹೋಗಿದ್ಯೋ ಚಿನ್ನ ನಿಮ್ಮಿಬ್ಬರು ನಾಟಕ ಅತಿ ಆಯ್ತು ನೀನ್ ಕೊಟ್ಟಿರೋ ಸಲಿಗೆಯಿಂದಲೇ ಇವ್ನು ಇಷ್ಟ ಇಟ್ಕೊಂಡಿರೋದು ನಿನ್ನ ಇವತ್ತು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ಬೇಡಿ ಬೇಡಿ ಅವನೇನು ಮಾಡಬೇಡಿ ನಿಮ್ಮನ್ನ ಕೈ ಮುಗಿದು ಬೇಡ್ಕೋತೀನಿ ನೋಡಿ ಈ ಆಸ್ತಿ ಐಶ್ವರ್ಯ ಎಲ್ಲಾನು ನೀವೇ ತಗೊಳ್ಳಿ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಆದ್ರೆ ಆದ್ರೆ ಇವನ್ನೇನು ಮಾಡಬೇಡಿ ದಯವಿಟ್ಟು ಇವನ್ನೇನು ಮಾಡಬೇಡಿ ಹಾಗಾದ್ರೆ ನಿನ್ ತಮ್ಮನ್ಗೆ ಹೇಳು ಲಾಯರ್ ಬಂದಾಗ ತಲಹರಟೆ ಮಾಡದೆ ಸೈನ್ ಮಾಡ್ಬೇಕು ಏನಾದ್ರೂ ಆಟ ಕಟ್ಟಿದ್ನೋ ಅವನ್ ಚಟ್ಟ ಕಟ್ಬಿಡ್ತೀನಿ ಇಲ್ಲ ಇಲ್ಲ ನಾನ್ ನಿಮ್ಗೆ ಮಾತು ಕೊಡ್ತೀನಿ ಈ ಕ್ಷಣದಿಂದ ನೀವೇನ್ ಹೇಳ್ತಿರೋ ನನ್ ತಮ್ಮ ಅದನ್ನೇ ಕೇಳ್ತಾನೆ ನೀವು ಹಾಕಿದಗಿರೋದ್ ಆಟ ಅಲ್ಲ ಅಷ್ಟಾದ್ರೆ ಸರಿ ನಡೀರೋ ಬಂದ್ಬಿಟ್ಟೆ ಮಾಮ ಬಂದ್ಬಿಟ್ಟೆ ನಮ್ಮನ್ ಬಿಟ್ಟು ಅಲ್ಲೂ ಹೋಗ್ಬೇಡ ಮಾಮ ನಮ್ಮನ್ ಬಿಟ್ಟು ಮೊದಲು ನಮ್ಗೆ ಕರ್ಕೊಂಡು ನಡಿ ಬಾ ಕಣ್ಬಿಡಮ್ಮ ಕಣ್ಬಿಡು ಮಾವ ಬಂದಿದ್ದಾನೆ ನಿಮ್ ವಿಜಯ್ ಮಾವ ಬಂದಿದ್ದಾನೆ ಆವತ್ತು ನಿಮ್ ಮಾವ ನಿನ್ನನ್ನು ಹೊಡೆದಿದ್ದಕ್ಕೆ ತಾನೇ ಕಾರಣ ನಿಮ್ ಮನೆ ಬಿಟ್ಟು ಹೋಗೋದಕ್ಕೂ ತಾನೇ ಕಾರಣ ಅಂತ ಕೊರಗಿ ನೀವೇ ಯೋಚನೆಯಲ್ಲಿ ಹಗಲು ರಾತ್ರಿ ಊಟ ತಿಂದು ಬಿಟ್ಟು ಹೀಗಾಗ್ಬಿಟ್ಟಿದ್ದಾಳೆ ರಾತ್ರಿ ನಿದ್ದೆನಲ್ಲೆಲ್ಲ ಮಾವ ಬನ್ನ ಮಾವ ಬನ್ನ ಅಂತ ಕನವರಿಸ್ತಾ ಇರ್ತಾಳೆ ಇವಳು ಈ ಸ್ಥಿತಿ ನೋಡ್ಬಿಟ್ಟು ನನಗೆ ತುಂಬಾನೇ ಹೆದರಿಕೆ ಆಗೋಗಿತ್ತು ವಿಜಯ್ ಬಾಯಿ ತುಂಬಾ ನಾಲ್ಕು ಮಾತಾಡಿ ಅವಳು ಹೆಂಸಪ್ಪ ಮಾತಾಡ ಮಾತಾಡ ಮೀನಾ ಕಣ್ಬಿಡಮ್ಮ ರೀ ವಿಜಯ್ ಮಾಮ ಬಂದಿದ್ದಾನೆ ಹೇಳು ಮೀನಾ ಕಣ್ಬಿಡಮ್ಮ ನೋಡು ವಿಜಯ್ ಮಾಮ ಬಂದಿದ್ದಾನೆ ಕಣ್ಬಿಡಮ್ಮ ರೀ ಹೋಗಕ್ಕೆ ಅಮ್ಮನೆ ಕಾರಣ ಅಂತ ಅಪ್ಪ ದಿನ ಚಾವಟಿ ತಗೊಂಡ್ ಅಮ್ಮಂಗ್ ಹೊಡಿತಿದ್ರು ನೋಡು ಅಮ್ಮನ್ ಮೈಕೈಯಲ್ಲೆಲ್ಲ ಹ್ಯಾಗ್ ಬಾಸುಂಡೆ ಬಂದಿದೆ ಅಂತ ನೋಡು ಅಮ್ಮನ್ ಬಿಟ್ಟು ಹೋಗ್ಬೇಡ ಮಾಮ ಅಮ್ಮನ್ ಬಿಟ್ಟು ಹೋಗ್ಬೇಡ ಈ ಮನೆಯಲ್ಲಿ ನನ್ನ ಹಾಗೆ ಇರೋ ವಿಜಯ್ ಅನ್ನೋ ವ್ಯಕ್ತಿ ಇದ್ದ ಅಂತ ಕಾಣುತ್ತೆ ಅವನ್ಗೆ ಅನ್ಯಾಯ ಆಗಿ ಅವನ ಈ ಮನೆನೇ ಬಿಟ್ಟು ಹೊರಟೋಗಿದ್ದಾನೆ ಇವ್ರು ನನ್ನೇ ವಿಜಯ್ ಅಂತ ತಿಳ್ಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ ಆ ವಿಜಯ್ ಯಾರು ಏನು ಅಂತ ತಿಳ್ಕೊಂಡು ಮುಂದಿರೋ ಈ ಹೃದಯಗಳಿಗೆ ಸಹಾಯ ಮಾಡಬೇಕು
ದೇವರು ಕೊಟ್ಟರು ಈ ಅವಕಾಶನ ಉಪಯೋಗಿಸ್ಕೋಬೇಕು. ಹೌದು, ಉಪಯೋಗಿಸ್ಕೋಬೇಕು. ನಮ್ಮನ್ನು ಬಿಟ್ಟು ಹೋಗಲ್ಲ ತಾನೆ? ನಮ್ಮನ್ನು ಬಿಟ್ಟು ಹೋಗಲ್ಲ ತಾನೆ? ಇಲ್ಲ ಮರಿ, ನಿನ್ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ, ಯಾವಾಗಲೂ ನಿನ್ ಜೊತೆನೆ ಇರ್ತೀನಿ. ಎಲ್ಲ ವಿಷಯನೂ ಹೇಳಿ ಬಹಳ ಉಪಕಾರ ಮಾಡಿದ್ದೀರಾ. ಇನ್ನು ಮುಂದೆ ಯಾವುದಾದಕ್ಕೆ ಏನೇನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಸರಳ, ಇನ್ನೊಂದೆಲ್ಲ ಸುಳ್ಳು ಹಚ್ಕೊಡೆ. ಇದಕ್ಕೇನು ಕಮ್ಮಿ ಇಲ್ಲ ಅಲ್ರಿ. ಲಾಯರ್ ಬಂದಾಗ ನಮ್ಮಣ್ಣ ಈ ಆಸ್ತಿನೆಲ್ಲ ವಿಜಿ ಕೈಯಿಂದ ತನ್ನ ಹೆಸರಿ ಬರ್ಸ್ಕೊಂಡ್ಬಿಡ್ತಾನೆ. ಆಮೇಲೆ ನಮ್ಗತಿ ಏನ್ರಿ? ನಿಮ್ಗೆ ಪರ್ವತದಾಗ ದೇಹ ಬೆಳೀತು, ಬುದ್ಧಿ ಮಣ್ಕಿನಾಕೋಯ್ತು. ನೋಡಿ, ಈ ಆಸ್ತಿಲಿ ನಮಗೂ ಸಮಪಾಲು ಬರೋ ಹಾಗೆ ಏನಾದ್ರೂ ಐಡಿಯಾ ಮಾಡ್ರಿ. ಮಾಡ್ತೀನಿ ಕಡೆ, ಮಾಡ್ತೀನಿ. ಈ ಸಾರಿ ಶುಕ್ರ ದೇಶ ನಮ್ ಕಡೆನೆ ತಿರುಗಿಸಿ ಹೊಡಿಬೇಕು ಅಂತದೊಂದು ಮಾಸ್ಟರ್ ಪ್ಲಾನ್ ಮಾಡ್ತೀನಿ. ಮಾಡ್ತೀನಿ ಮಾಡ್ತೀನಿ ಅಂತ ಬರೀ ಬಾಯಿಲೆ ಹೇಳ್ತೀರ ಹೊರತು ಏನು ಕಿಸಿ ಅಲ್ಲ. ಹ್ಮ್, ತಗೊಳ್ಳಿ. ಗಂಡ ಹೆಂಡ್ತಿರೋ ರೂಮ್ಗೆ ಹೇಳ್ದೆ ಕೇಳ್ದೆ ನುಗ್ಗಬಾರ್ದು ಅಂತ ಜ್ಞಾನ ಬೇಡೋಣ ನಿನ್ಗೆ? ಹಾಲು ಕೊಟ್ಬಿಟ್ಟು ಹೋಗೋಣ ಅಂತ. ಏನ ಹಾಲು ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಹಾಲು ಬೇಡ, ನೀರು ಬೇಡ, ಹೋಗ ಅವ್ರಿಗೆ. ಏನ್ ಮತ್ತಿನ್ನು ಇಲ್ಲೇ ನಿಂತಿದ್ದೀರ? ಅವಳು ಹೇಳಿದ್ ಕೇಳಿಸ್ಲಿಲ್ಲ, ಗೆಟ್ ಔಟ್. ಅಯ್ಯೋ, ಅದೇನ್ ಹೇಳ್ಬೇಕು ಅಂತಿದ್ದೆ, ಬೇಗ ಹೇಳ್ಬಿಟ್ಟು ಹೋಗಯ್ಯ. ನೀವು ಆಸ್ತಿ ಬಗ್ಗೆ ಮಾತಾಡ್ತಾ ಇದ್ರಿ, ನಾನು ಆಸ್ತಿ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೆ. ಆಸ್ತಿನೆಲ್ಲ ನಿಮ್ ಹೆಸರಿಗೆ ಬೇಡ ಬಿಡಿ. ನಮ್ಮ ಹೆಸರಿಗೆ? ಅಯ್ಯೋ ಅಯ್ಯೋ, ಇಡ್ಕೊಳ್ಳ. ಅಯ್ಯೋ, ನಾನ್ ಯಾವ್ದೋ ಮೂಡಲ್ ಬೈದ್ಬಿಟ್ರೆ ನೀನ್ ಅದೇ ಮನ್ಸ್ ಕಟ್ಕೊಂಡ್ಬಿಡದ? ಅದೇನೋ ಆಸ್ತಿ ಬರ್ಕೊಡ್ತೀನಿ ಅಂದ್ರೆ ಯಾವ ಆಸ್ತಿ? ಆಸ್ತಿ ಒಂದ್ ನಿಮಿಷ, ಮರ್ತು ಬಿಟ್ಟಿದ್ದೀನಿ, ಮರ್ತು ಬಿಟ್ಟಿದ್ದೀನಿ. ಈ ಮನೆ, ಫ್ಯಾಕ್ಟ್ರಿ ಇದೆಲ್ಲ ನಿಮ್ ಹೆಸರಿಗೆ ಆಗ್ಬೇಕು. ಆಸ್ತಿಗೆಲ್ಲ ನೀವೇ ಯಜಮಾನರಾಗೋ ಹಾಗಿದ್ರೆ ಲಾಯರ್ ಬಂದಾಗ ನಾನು ಪತ್ರಕ್ಕೆ ರುಜು ಮಾಡೋಕೆ ಸಿದ್ಧವಾಗಿದ್ದೀನಿ. ದೇವರಾಣೆಗೂ ನಿಜ ಅಂಕಲ್, ನಿಮ್ಮಣೆಗೂ ನಿಜ. ನಮ್ ಬಾಬಾ ಇದಾನಲ್ಲ, ಅವನ ಆಸ್ತಿನೆಲ್ಲ ಅವನ ಹೆಸರು ಬರ್ಸ್ಕೋಬೇಕು ಅಂತ ಬಹಳ ಒಳ್ಳೆ ರಣ ಹತ್ತು ತರ ಕಾಯ್ತಾ ಇದ್ದಾನೆ. ಅಯ್ಯೋ, ಶುದ್ಧ ತಗಲ್ಬಾಜಿ. ನನ್ನ ಮಗ, ನಾನ್ ಬರ್ಕೊಡ್ತೀನ ಲೊಟ್ಟೆ. ಆಸ್ತಿ ಏನು, ಮೊದ್ಲೇ ಒಂದು ದನಪಿಶಾಚಿ, ಒಂದು ಬಿಡಿ ಕಾಸು ಕೊಡಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ತಂದೆ ತಾಯಿ ಇಲ್ದೆ ಬೆಳೆದವ್ ನಾನು, ನಿಮ್ಮನ್ನೇ ತಂದೆ ತಾಯಿ ಅಂತ ತಿಳ್ಕೊಂಡಿದ್ದೀನಿ. ಮಗನಾಗಿ ಆಸ್ತಿನೆಲ್ಲ ನಿಮ್ಮ ಹೆಸರಿಗೆ ಬರ್ಕೊಡೋದು ನನ್ನ ಕರ್ತವ್ಯ ಅಲ್ವಾ? ಅಯ್ಯೋ, ನನ್ ಕಂಡ ರಾಜ ಬಂಗಾರ ಅಂತ ಮನ್ಸ್ ಕಡಪ್ಪ ನಿಂದು. ಬಂಗಾರ ಅಲ್ಲ ಕಡೆ, ಅಪ್ರಂಜಿ ಕಡೆ, ಅಪ್ರಂಜಿ. ವಿಜಯ್, ನಿನ್ನ ಸ್ಥಾನ ಇಲ್ಲಲ್ಲ ಕಡು. ಇಲ್ಲಿ ಇಲ್ಲ ಬೇಡ, ಚೆನ್ನಾಗಿಲ್ವ ಅಂಕಲ್? ಆಂಟಿ ತೊಡೆ ಮೇಲೆ ಮಲ್ಕೊಳ್ಳೋಕೆ ತುಂಬಾ ಆಸೆ ಆಗ್ತಾ ಇದೆ, ಮಲ್ಕೊಳ್ಳ. ಅಯ್ಯೋ ಅಯ್ಯೋ ಅಯ್ಯೋ, ತಾಯಿ ತೊಡೆ ಮೇಲೆ ಮಗ ಮಲ್ಕೊಳ್ಳ ಕೇಳ್ಬೇಕೇನಪ್ಪ, ಮಲ್ಕೊಳ್ಳಪ್ಪ. ನೋಡಿ, ವಿಷಯ ನಿಮ್ ಮಗ ಪ್ರಕಾಶನ ಗೊತ್ತಾಗೋದ್ಬೇಡ, ಯಾಕೆಂದ್ರೆ ಮೊದ್ಲೇ ಅವ್ನು ಕುಡ್ಕ ಕುಡ್ದಾಗ ಈ ವಿಷಯ ನಮ್ ಬಾವಂಗ ಏನಾದ್ರು ಗೊತ್ತಾಗ್ಬಿಟ್ರೆ? ಹೌದೌದು, ಅವ್ನ ಕಂತ್ರಿ ಕಜ್ಜಿನ ಇದ್ದಂಗೆ ನಿನ್ಗೆ ಹೇಳ್ತಾ ಇದೀನಿ. ಹುಷಾರು, ಅವನ್ಗೇನಾದ್ರು ವಿಷಯ ಹೇಳ್ಗಿಳಿಯ. ವಿಜಯರಾಜ, ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಯಾವಾಗ ಬರೀತೀಯಾ? ನನಗೆ ಬಾಳೆಹಣ್ಣು ಕೊಟ್ರೆ ಮಾತ್ರ ಬರ್ಕೊಡ್ತೀನಿ. ಸುಲ್ಟ್ ಕೊಡೇಲೆ ಕೊಡ್ತೀನಿ. ಯಾವಾಗ ಬರ್ಕೊಡ್ತೀಯಪ್ಪ? ಏಕಾದಶಿ ದಿವಸ ರಾಹು ಕಾಲದಲ್ಲಿ ಆಸ್ತಿನೆಲ್ಲ. ಏನು ನನ್ನ ತಂಗಿ, ನನ್ನ ಭಾವ ಹಾಗಂದ್ರ? ಹೌದು ಭಾವ,
ಆಸ್ತಿನೆಲ್ಲ ನಮ್ ಹೆಸರಿಗೆ ಬರ್ಕೊಟ್ರೆ ನಾವು ನಿನ್ನ ಮಹಾರಾಜನಾಗ್ ನೋಡ್ಕೋತೀವಿ, ನಿಮ್ಮ ಭಾವನಾಗ್ ನೀನ್ ಹೊಡೆಯೋದಿಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಆ ಭೂಪತಿ ಅನ್ನೋ ಕಿತಾಪತಿಗೆ ತಿಥಿ ಮಾಡ್ತೀವಿ, ಆ ಚಿಂಪಾಂಜಿ ನನ್ನ ಮಗನಿಗೆ ಹುಚ್ಚಿನಾಯಿ ಹೊಡೆದ ಹೊಡೆದು ಮನೆಯಿಂದ ಆಚೆ ತಳ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನೀನೇನಂದೆ? ಯಾರು? ಓಹ್, ನಾನಾ? ಬಿಡ್ತೀನ? ಎಷ್ಟೇ ಆಗ್ಲಿ ಅವ್ರು ನಮ್ ಭಾವ, ನಮ್ಮ ಅಕ್ಕನ ಕೈ ಹಿಡಿದವರು, ಚಿಕ್ಕ ವಯಸ್ಸಿಂದ ಪ್ರೀತಿಯಿಂದ ಸಾಕಿ ಸಲುವುದವರು, ತಂದೆ ಸ್ಥಾನದಲ್ಲಿರೋ ಅವ್ರಿಗೆ ನನ್ನ ಆಸ್ತಿನೆಲ್ಲ ಬರ್ಕೊಡ್ತೀನಿ ಅಂತ ಹೇಳಿದೆ. ಶಬಾಷ್ ವಿಜಯ್, ಶಬಾಷ್. ಭಾವ, ಆದ್ರೆ ನೀವು ಮಾತ್ರ ನನ್ನ ದೂರ ಮಾಡಬೇಡಿ. ನಿಮ್ಮನ್ನ ಬಿಟ್ಟು ನನಗೆ ಒಂದು ಕ್ಷಣ ಇರೋಕ್ಕಾಗೋದಿಲ್ಲ. ವಿಜಯ್, ನಾನು ನಿನಗೆ ಎಷ್ಟೇ ಕಷ್ಟ ಕೊಟ್ರು, ನನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ. ಹಾಗೆಲ್ಲ ಹೇಳ್ಬಿಡಿ ಭಾವ, ಏನೇ ಆಗ್ಲಿ ನನಗೆ ಒಳ್ಳೇದಾಗ್ಲಿ ಅಂತ ತಾನೇ ಇದೆಲ್ಲ ಮಾಡಿದ್ದು. ಭಾವ, ಸದಾಕಾಲ ನಿಮ್ಮ ಕಾಲತ್ರ ಬಿದ್ದಿದ್ದು, ಸಾಯೋವರೆಗೂ ನಿಮ್ ಸೇವೆ ಮಾಡೋ ಅವಕಾಶ. ವಿಜಯ್, ನೀನ್ ಇರ್ಬೇಕಾದ ಸ್ಥಳ ನನ್ನ ಕಾಲ್ ಹತ್ರ ಅಲ್ಲ ಕಣು, ನನ್ನ ಹೃದಯದಲ್ಲಿ. ಭಾವ ವಿಜಯ್, ಭಾವ ಹಾಲು ಕುಡಿ. ನಾನ್ ಕುಡಿಲ್ಲ. ಏ ಮುದಿಯ, ಸಿಗರೇಟ್ ಹೆಲ್ಲೋ. ಬಾಯಲ್ಲಿಡೋ. ಏ ಮುದಿಯ, ಹಚ್ಚೋ ನನ್ನ ಮಗನೇ. ಏನಲ್ಲೋ ಮುದಿಯ, ದಿವಸಕ್ಕೆ ನಾಲ್ಕು ಹೊತ್ತು ಹಂದಿ ತರ ತಿಂತಿಯಲ್ಲ, ಸಿಗರೇಟ್ ಹಚ್ಚೋ ಅಷ್ಟು ಶಕ್ತಿ ಇಲ್ವಾ ನಿನಗೆ? ಪ್ರಕಾಶ್, ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ನಿಮ್ ತಂದೆ ವಯಸ್ಸಾಗಿದೆ ಅವ್ರಿಗೆ, ಅವ್ರು ಹೊಡೆದ್ರೆ ನೋವಾಗತ್ತಪ್ಪ. ಹೀಗೆ ಹೊಡೆದ್ರೆ ನೋವಾಗೋದಿಲ್ಲ ಅವ್ರಿಗೆ? ಹೀಗೆ ಹೊಡೆದ್ರೆ ನೋವಾಗುತ್ತೆ, ಹೀಗೆ ಹೊಡೆದ್ರೆ ಪರವಾಗಿಲ್ಲ. ಈಗ ಹೊಡೆಯೋದು ಹೊಡಿಬೇಕು ನಾನು. ವಿಜಯ್, ಏನು ಇದು? ಇಲ್ಲಿವರೆಗೂ ಹೊಡೆದಿದ್ದು ಟ್ರಯಲ್, ಇನ್ಮೇಲೆ ಹೊಡೆಯೋದು ರಿಯಲ್. ಕುತ್ಕೋ, ದೇವಸ್ಥಾನದಲ್ಲಿ ಸ್ವಲ್ಪ ಕುತ್ಕೋಬೇಕು. ನಾವು ದೇವಸ್ಥಾನಕ್ಕೆ ಯಾಕೆ ಬಂದ್ವಿ? ದೇವಸ್ಥಾನಕ್ಕೆ ಯಾತಕ್ಕೆ ಬರ್ತಾರೆ? ದೇವರ ನೋಡಕ್ಕೆ, ಪೂಜೆ ಮಾಡಿಸೋದಕ್ಕೆ. ಯಾಕೆ, ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಇಷ್ಟ ಆಯ್ತು. ನೀನೇನ್ ಮಾಡಿದ್ರು ನನಗಿಷ್ಟ, ನಿನ್ ಜೊತೆ ಇರೋಕ್ಕೆ ನನಗಿಷ್ಟ. ನಿಮ್ಗೂ ಅಷ್ಟೇ, ನಿನ್ ತಂದೆ ತುಂಬಾ ಇಷ್ಟ. ನೀ ತುಂಬಾ ಬದಲಾಗ್ಬಿಟ್ಟಿದ್ಯಾ. ಮೊದ್ಲು ನಿನ್ ಕಂಡೆ ನನ್ಗೊಂದ್ ಚೂರ ಇಷ್ಟ ಆಗ್ತಿರ್ಲಿಲ್ಲ, ನಾನು ಸ್ವಲ್ಪ ಮಾತಾಡಿದ್ರೆ ಸಾಕು ರೌಡಿ ತರ ಹೊಡಿತಿದ್ದೆ. ಆದ್ರೆ ಈಗ ನೀನ್ ತುಂಬಾ ಒಳ್ಳೇನಾಗ್ಬಿಟ್ಟಿದ್ಯಾ, ನಾನು ಏನ್ ಹೇಳಿದ್ರು ಸುಮ್ನೆ ಕೇಳ್ತಾ ಇರ್ತೀಯ. ಹಾ ಅಂತಾನೆ ಇರ್ತೀಯೋ, ಬೇರೇನಾದ್ರೂ ಮಾತಾಡ್ತೀಯೋ? ನನಗೆ ಮಾತಾಡೋಕೆ ಬಹಳ ಹೆದರಿಕೆ ಆಗುತ್ತೆ ಶಾಂತ. ಅಕಸ್ಮಾತ್ ನಾನೇನಾದ್ರೂ ಮಾತಾಡಿದ್ರೆ ಅದರಿಂದ ನಾವಿಬ್ರು ಎಲ್ಲಿ ಬೇರೆ ಬೇರೆ ಆಗ್ತೀವೋ, ಎಲ್ಲಿ ನಮ್ಮಿಬ್ರು ಸಂಬಂಧ ಕಡ್ದೋಗುತ್ತೆ ಅಂತ ನನಗೆ ಭಯ. ದೇವಸ್ಥಾನದಲ್ಲಿ ಇಂಥ ಮಾತುಗಳನ್ನ ಮಾತಾಡಬಾರ್ದು. ಹಾ, ನಾನು ದೇವ್ರನ್ನ ಯಾವಾಗ್ಲೂ ಬೇಡ್ಕೋತಿರ್ತೀನಿ, ನೀನ್ ಚೆನ್ನಾಗಿರ್ಬೇಕು, ನೀನ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತ. ಒಳ್ಳೆ ಮನಸ್ಸಿಂದ ಯಾರು ದೇವ್ರನ್ನ ಬೇಡ್ಕೋತಾರೋ ಅವ್ರ ಆಸೆಗಳೆಲ್ಲ ಖಂಡಿತ ನೆರವೇರುತ್ತಂತೆ, ಗೊತ್ತಾ? ಏನು ನೀವ್ ನೀವೇ ಹಣ್ಣು ತಿಂತ ಇದ್ದೀರಾ? ಅದು ಮದ್ವೆಗಿಂತ ಮೊದ್ಲು ನಮ್ಗೆ ಕೊಡಲ್ವಾ? Thank you.
ಹೂವಮ್ಮ 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 ನಿನ್ನ ಮನಸ್ಸು ಹೂವಮ್ಮ ಹಾಲಯ್ಯ ಹಾಲಯ್ಯ ನಿನ್ನ ಮನಸ್ಸು ಹಾಲಯ್ಯ ಹಾಲಮ್ಮ ಹಾಲಮ್ಮ ನಿನ್ನ ಮನಸ್ಸು ಹಾಲಮ್ಮ ಹೂವಯ್ಯ ಹೂವಯ್ಯ ನಿನ್ನ ಮನಸ್ಸು ಹೂವಯ್ಯ ಒಳಗೆ ನಿನ್ನ ಮುಟ್ಟಿದಾಗಲಿಗೆ ಮತ್ತೇನಿದೆ ತಮಗೆ ಹೂವಮ್ಮ ಹೂವಮ್ಮ ನಿನ್ನ ಮನಸ್ಸು ಹೂವಮ್ಮ ಹಾಲಯ್ಯ ಹಾಲಯ್ಯ ನಿನ್ನ ಮನಸ್ಸು ಹಾಲಯ್ಯ ಕಾಫಿ ತಗೊಂಡ್ಬಾರೋ. ಏ ಮುದಿಯ ಬೆನ್ ಸಾವಿರ ಸಾವಿರ ಲೈ ಅಮಾವಾಸ್ಯ ಪೌರ್ಣಿಮೆ ಬಂದ್ರೆ ನಿನ್ ಮಗನಿಗೆ ಏನಾದ್ರೂ ಮೆಟ್ಕೊಳ್ತಾ? ಯಾಕಂಗ್ ಕೂಗಾಡ್ತಾವನೆ? ಅದೇ ನೋಡೋಣ ನಡೀರಿ. ಏನಾಯ್ತು ಪ್ರಕಾಶಣ್ಣ? ಏನಾಯ್ತು ಪ್ರಕಾಶ?
ಏನಾಯ್ತು ಮಗಳು? ಪೂರ್ತಿ ನನ್ನ ಮಗನೇ ಡ್ಯಾಡಿ ಡ್ಯಾಡಿ, ಈ ವಿಜಯ ಇದಾನಲ್ಲ ಅವಾಗ್ಲಿಂದ ಹೊಡೆದು ಹೊಡೆದು ನನ್ನ ಬೆಲ್ಲ ಬೂಳೆ ಎಲ್ಲ ಬುರ್ದಾಗ. ನಾನು ಹೊಡಿತೀನ. ಏನ್ ಹೇಳ್ತಾ ಇದೀಯ ಪ್ರಕಾಶನ ಅಂಕಲ್? ನಾನು ಇವನ್ನ ಹೊಡಿಯೋಕ್ ಸಾಧ್ಯನಾ? ಆ ಶಕ್ತಿ ನನ್ಗಿದ್ಯಾ? ನೀವೇ ಹೇಳಿ ನೋಡಿ. ಬೆಳಗ್ಗೆ ಕಾಫಿ ಬೇಕು ಅಂತ ಕೇಳ್ದ, ಕಾಫಿ ತಗೊಂಡ್ ಅಲ್ಲಿ ಇಟ್ಟಿದ್ದೀನಿ, ಬಂದು ನೋಡ್ತೀನಿ. ಕೆಳಗಡೆ ಕೂತು ಓದಾಡ್ತಾ ಇದ್ದಾನೆ, ಅವನ ಸುಮ್ನೆ ಹಾಗೆತ್ತಿ ಮೇಲ್ಗಡೆ ಮಲಗಿಸ್ತೆ ಅಷ್ಟೇ. ನೋಡಿ ನೋಡಿ, ನಾಟಕ ಆಡ್ತಿದ್ದಾರೆ ಬಬ್ಬೆ, ಇಲ್ಲಿ ನಾಟಕ ಆಡ್ತಿದ್ದಾನೆ. ಇವನು ಮಹಾನ್ ನಟ, ಸಾಮಾನ್ಯ ನಟ ಅಲ್ಲ ಬಬ್ಬೆ. ಬಬ್ಬೆ ಬೆಳಿಗ್ಗೆ ಕಾಫಿ ಕೊಡುವಾಗ ಹೊಡಿತಾನೆ ಬಬ್ಬೆ, ಮಧ್ಯಾಹ್ನ ಊಟಕ್ಕೆ ಕರಿಯೋಗ ಬಂದು ಹೊಡಿತಿರ್ತಾನೆ ಬಬ್ಬೆ, ರಾತ್ರಿ ಮಲ್ಗೋಗ್ ಮುಂಚೆ ಎಲ್ಲ ಹೊಡಿತಾನೆ. ಪ್ರಕಾಶನ ಪ್ರಕಾಶನ, ಯಾಕೆ ಸುಳ್ಳು ಹೇಳಿ ಪಾಪ ಕಟ್ಕೊತೀಯ? ನೀವಾದ್ರೂ ಹೇಳಿ ಅಂಕಲ್. ಈಗ ಗೊತ್ತಾಯ್ತು ಬಿಡು, ಈ ನನ್ನ ಮಗನಿಗೆ ರಾತ್ರೆಲ್ಲ ಗಂಟ್ಲಿಗೆ ಬಿಟ್ಕೊಂಡಿತ್ತು, ಇನ್ನೂ ಹೇಳ್ತಿಲ್ಲ ಅಂತ ಕಾಡುತ್ತೆ. ರಾತ್ರೆಲ್ಲ ಕುಡಿದು ಬಿಡೋದು, ಹಿಂಗ್ ಮನ್ಸಿದ್ದಲ್ಲಿ ಬೋರ್ಲ್ ಬಿದ್ದು ಒದ್ದಾಡೋದು. ನಮ್ಮ ವಿಜು ಏಳೆ ಮಗುವಂತ ಮನಸ್ನವನು, ಅಂಥವನ್ ಮೇಲೆ ಅಪಾರ ಹೊರಿಸಲ್ಲ. ಮಗು ಮಗು ಮಮ್ಮಿ, ಇವ್ನ ಯಾವಾಗ ಮಗು ಅದ ಬಗ್ಗೆ ಹೇಳದೆ ಬಾಯ. ಅವನು ಒಡೆಯೋ ಕೈ ಅಲ್ಲ ಕೊಡು, ಸಹಾಯ ಮಾಡೋ ಕೈ, ಸೇವೆ ಮಾಡೋ ಕೈ. ಹೌದು, ಹೋಗಮ್ಮ ಉಜು, ಹೋಗಪ್ಪ ಜೋಣ, ಹೋಗು ಮಂಚುನು. ನೀ ಹೋಗಪ್ಪ ಬಂಗಾರ, ಅವಂದೇನ ಒಂದು ಸುಮ್ಮನೆ ಅಯ್ಯೋ ಕಡ, ನನ್ನ ಮಗನೇ ಆಸ್ತಿ ಎಲ್ಲ ನಮ್ ಕೈ ಸೇರೋ ಹೊತ್ತಲ್ಲಿ ಅವನ ಹತ್ರ ನಿಷ್ಠೂರ ಮಾಡ್ಕೊಂತಾ ಇದೆಯಲ್ಲೋ, ಏನಾದ್ರು ಬುದ್ಧಿಗೆ ಐತಿರ ಪ್ರಕಾಶ. ಒಂದು ವೇಳೆ ಅವನು ನಿಜವಾಗಿ ಹೊಡೆದ್ರು ಅಂತ ಕಾಲ್ ಹಿಡ್ಕೊಂಡ್ಬಿಡು, ಅವನು ಈ ಆಸ್ತಿನೆಲ್ಲ ನಮ್ಮ ಹೆಸರಿ ಬರ್ಕೊಟ್ಟು ನಮ್ಮ ಅಣ್ಣನ ಕೈಗೆ ಬಿಡಿಗಾಸು ಸಿಗದಾಗ ಮಾಡ್ತೀನಿ. ಎಲ್ಲ ಗುಳ್ಳೆ ನರಿ ಕಡ, ಏಯ್ ಬೀದಿಲಿ ಬಿದ್ದಿದ್ದವ್ರನ್ನ ಮನೆ ಕರ್ಕೊಂಡ್ಬಂದು ಅನ್ನ ಹಾಕಿದ್ರೆ ಅದೇ ಮನೆ ಕಣ್ಣ ಹಾಕ್ತೀರೇನ್ರೋ? ನೀನ್ ಯಾಕೆ ಇಷ್ಟು ನಿಗರಾಡ್ತೀಯ ಬಾವಾ? ಇದೇ ನೀನ್ ಕಷ್ಟಪಟ್ಟು ಬೆವರು ಸುರಿಸಿದ ಆಸ್ತಿ ಅಲ್ಲ, ನಾನ್ ದುಡ್ದಿದ್ದಂತೂ ಮೊದ್ಲೇ ಅಲ್ಲ ಬಿಡು. ಮುಚ್ಚ ಬಾಯಿ. ವಿಜಯ್ ನನ್ನ ತಂದೆಗಿಂತಲೂ ಹೆಚ್ಚಿಗೆ ಪ್ರೀತಿಸ್ತಾ ಇದ್ದಾನೆ, ಈ ಆಸ್ತಿನೆಲ್ಲ ನನಗೆ ಬರ್ಕೊಡ್ತೀನಿ ಅಂತ ಹೇಳಿದ್ದಾನೆ. ಯಾವತ್ತಿಂದಪ್ಪ ಯಾವತ್ತಿಂದ? ಲೇ ಸುಮ್ನೆ ನಿಂತಿದ್ಯಾಲೆ, ಹೇಳೆ ಹೇಳು. ಈ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಬರ್ಕೊಡ್ತೀನಿ ಅಂತ ವಿಜಯ್ ಹೇಳಿದಾನೆ. ಮುಚ್ಚರ ಬಾಯಿ, ನೀನ್ ಸುಮ್ಮನೆ. ವೈಟ್ ವೈಟ್ ಮಾವ, ಈ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರಿತೀನಿ ಅಂತ ನಿನ್ಗೆ ಯಾರು ಹೇಳಿದ್ದು? ವಿಜಯ್ ಡ್ಯಾಡಿ, ಇದೇ ಡೈಲಾಗ್ ತಾನೇ ವಿಜಯ್ ನಿಮ್ಮ ಹತ್ರ ಹೇಳಿರೋ. ಹೌದು, ಅಲ್ಲೇ ಇರೋದು ಪಾಯಿಂಟ್. ನಿಮ್ಮಿಬ್ರಿಗೂ ಫಿಟ್ಟಿಂಗ್ ಇಟ್ಟು ನೀವಿಬ್ರು ನಾಯಿಗಳ ತರ ಕಿತ್ತಾಡ್ಬೇಕು ಅಂತ ನಾವ್ ದಡ್ಡ ಅನ್ಕೊಂಡಿರೋ ಆ ವಿಜಯ್ ಮಾಡಿರೋ ಮಾಸ್ಟರ್ ಪ್ಲಾನ್. ಪ್ರಕಾಶ, ನಿನ್ನ ಮಾತೇ ಸರಿ ಕಣೋ, ಅವನು ಮಾಡಿರೋ ಮಾಸ್ಟರ್ ಪ್ಲಾನ್ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ಬಿಡ್ತೀನಿ. ನಾಳೆ ಲಾಯರ್ ಬರೋದಕ್ಕೆ ಹೇಳು. ಗೋರ್ಕುಡಿ ಸಾಹೇಬ್ರ, ಸ್ಟ್ರಾಂಗ್ ಆಗಿ ಒಂದು ಕಪ್ ಚಾತರ್ಲೇನು? ಬ್ಯಾಡಪ್ಪ. ಸಿಗರೇಟು 555 ಬ್ಯಾಡ್ರಿ. ಪಾನು ಜರ್ದ ಮಂಗ್ಯ, ಯಾಕ್ರಿ ಸುಮ್ನೆ ನನ್ ಕಾಡ್ಲಿಕ್ ಹತ್ತೀರಿ? ಇವ್ರೇನ್ ನನ್ ಓದ್ಲಿಕ್ ಬಿಡ್ತಾರೋ ಇಲ್ವೋ? ಸುಮ್ನೆ ಇರ್ರಿ. ಆಯ್ತಾಯ್ತು, ಏನ್ ಬೇಡ ಹೇಳಿಲ್ಲ. ಒಂದ್ ಕಪ್ ಟೀ ತರ್ಲ ತಂದು ನನ್ ತಲೆ ಮ್ಯಾಗ ಸುರಿರಿ. ಯಾಕ್ರಿ ನನ್ ಕಾಡ್ಲಿಕ್ ಹತ್ತೀರಿ? ಅಯ್ಯೋ, ಯು ಆರ್ ಸ್ಪಾಯ್ಲಿಂಗ್ ಮೈ ಮೂಡ್ ಅಂಡ್ ಟೈಮ್. ಕೋರ್ಟಿಗೆ ಬೇರೆ ಟೈಮ್ ಆಗದ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಕಾಗದ ಪತ್ರ ಎಲ್ಲ ರೆಡಿ ಆಗಿದ್ಯಾ? ಎಲ್ಲ ಬರಾಬರ ಐತ್ರಿ. ವಿಜಯನ್ ಕರ್ಸ್ರಿ, ಲಗೂನ್ ಸೈನ್ ಮಾಡಿಸ್ರಿ, ಲಗೂನ್ ನಾನ್ ಕೋರ್ಟ್ ಹೋಗ್ಬೇಕ್ರಿ. ವಿಜಯ್ ವಿಜಯ್ ಲೋಕು, ಇತ್ತೀಚೆ ನೀನ್ ತುಂಬಾ ಬದಲಾಯಿಸಿದ್ಯಾ. ನಿನ್ ಸಂತೋಷ ತಾನೆ? ತುಂಬಾ ಸಂತೋಷ. ನೀನ್ ಯಾವಾಗ್ಲೂ ಹೀಗೇ ಇರ್ಬೇಕು. ಅರೆ ಇದೇನು ಇದು? ನಾನ್ ಬದಲಾಯಿಸಿದ್ದೀನಿ ಅಂತ ಹೇಳ್ತಾ ಇದ್ಯಲ್ಲ, ಅದಕ್ಕೆ ಇದೇ ಕಾರಣ. ಅಯ್ಯೋ, ಅವ್ರ ಕರಿತಾ ಇದಾರೆ ನೋಡು. ತಿರ್ಗಾ ಅವ್ರನ್ನೆಲ್ಲ ಹೊಡಿಯೋದು ಬರಿಯೋದು ಹಿಂಸೆ ಕೊಡೋದು ನನ್ ಕೈಲಿ ತಡೆಯಕ್ಕಾಗಲ್ಲ ಕಣೋ. ನೀನ್ ಹೋಗ್ಬಿಟ್ಟು ಅವ್ರು ಏನ್ ಹೇಳ್ತಾರೋ ಹ್ಯಾಗ ಹೇಳ್ತಾರೋ ಹಾಗೆ ನಡ್ಕೊಂಬಿಡಪ್ಪ. ಏನು ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದೆ, ಈಗೀಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ. ಇನ್ನೇನು ಯೋಚನೆ ಮಾಡ್ಬೇಡಕ್ಕ, ಎಲ್ಲ ಸರಿ ಹೋಗುತ್ತೆ. ವಿಜಯ್ ಮರ್ಯಾದೆ ಮರ್ಯಾದೆ, ಭೂಪತಿ ಭಾವ ಕರಿತಾ ಇದಾರೆ, ಬರ್ಬೇಕಂತೆ. ಬರ್ತೀನಿ. ಅಲ್ಲ ಬರ್ತೀನಿ, ಹೋಗಲೇ ಹೋಗೋ. ಕೆಳಗಡೆ ಬಾಯ್ತೆ. ಓ ಏನ್ರಪ್ಪ, ಒಬ್ಬರಿಗೂ ಟೈಮ್ ಸಿನ್ಸ್ ಹೇಳ್ವೇನ್ರಿ? ಇಟ್ ಇಸ್ ವೆರಿ ಬ್ಯಾಡ್, ಇಟ್ಸ್ ವೆರಿ ಬ್ಯಾಡ್. ನನಗೆ ಕಾಯ್ಲಿಕ್ ಆಗೋಲ್ರಿ ಭೂಪತಿ ರೇ, ನಾನು ಹೊಂಟೇನ್ರಿ. ಒಂದ್ ನಿಮಿಷ. ಓ ಒಂದು ನಿಮಿಷ ಏನ್ ಬಂದ್ರಿ? ಒಂದು ಗಂಟೆಯಿಂದ ಕಾಯ್ತಾ ಇದೀನ್ರಿ. ಇಟ್ ಈಸ್ ಟೂ ಮಚ್, ಟೂ ಮಚ್ ಏನ್ ಬಂತು? ತ್ರೀ ಮಚ್. ಟೈಮ್ ಟೈಮ್ ಈಸ್ ಇಂಪಾರ್ಟೆಂಟ್. ವಿಜಯ್
ವಿಜಯ್. ಇವತ್ತು ಪತ್ರಕ್ಕೆ ಸೈನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಗೋರ್ಕಂಡೆ ಅವರೇ, ಸೈನ್ ಮಾಡಿಸ್ಕೊಡಿ. ನಿಮಗ ಕಾಯಿಲೆ ಹತ್ತಿನ್ರಿ ಅಪ್ಪ, ಲಗೂನ್ ಸೈನ್ ಮಾಡ್ರಿ, ನಾನು ಕೋರ್ಟ್ ಹೋಗ್ಲಿಕ್ಕೆ ತಡ ಆಗ್ತದ. ಇದೇನು ಅಂತ ನಾನು ಒಂದ್ಸರಿ ನೋಡ್ಬೋದ? ಜರೂರ್ ನೋಡ್ರಿ, ಲಗೂನ್ ಸೈನ್ ಮಾಡ್ರಿ. ನೀವು ಬಾವಿ ಬೀಳುಂದ್ರೆ ಬಿದ್ದು ಬಿಡ್ತೀನ, ಕುತ್ಕೆ ಹಗ್ಗ ಹಾಕೊಂಡು ಹಳ್ಳ ದುಮ್ಕೊಂಡ್ರೆ ದುಮುಕ್ ಬಿಡ್ತೀನ. ನನ್ನ ಮೇಲೆ ಅಷ್ಟು ದದ್ದಿ ಅಂತ ತಿಳ್ಕೊಂಡ್ರ ಏನ್ ಸರ್? ಇವ್ರು ಹೇಳಿದ್ರು ನೀವು ಬಂದು ಸೈನ್ ಮಾಡ್ತೀರಿ ಅಂತ. ಏನ ನೀವು ಬಂದು ಸೈನ್ ಮಾಡ್ತೀರಿ ಅಂತ? ಯಾರು ಹೇಳಿದ್ರು ಇವ್ರು? ಏನ್ ಹೇಳಿದ್ರು? ನೀವು ಬಂದು ಸೈನ್ ಮಾಡ್ತೀರಿ ಅಂತ. ನಾ ಬರ್ತೀನಿ ಅಂತ ಹೇಳಿದೆ, ಸೈನ್ ಮಾಡ್ತೀನಿ ಅಂತ ಹೇಳಿಲ್ಲ. ಅಂದ್ರೆ ನೀವು ಸೈನ್ ಮಾಡಲ್ವಾ? ಸಾರಿ, ವೆರಿ ಸಾರಿ. ಮತ್ತೆ ನಾನು ಏನ್ ಮಾಡ್ಲಿ? ಹಾಗಾದ್ರೆ ನಾನೇನ್ ಮಾಡ್ಲಿ? ಒಳ್ಳೆ ತಲೆ ಬೇನೆ ಆಯ್ತಲ್ಲ, ಈ ಕೋರ್ಟ್ ಲೇಟ್ ಆಯ್ತು. ಸರಿ, ನಾನು ತಗೊಂಡು ಕೋರ್ಟ್ ಹೋಗಿ. ಲೇ ಗುಂಡಾ ಬೋಂಡಾ ಬೋಂಡಾ ಅಲ್ಲ, ಗುಂಡಾ. ಆಯ್ತು, ನಿಮ್ಮ ಮಜ್ಜಿ ಪಿಂಡ. ಅಯ್ಯೋ, ನೀವ್ ಏನಾದ್ರೂ ಹೋಯ್ಕೊಳ್ಳಿ. ಲೇ ಗುಂಡಾ ನಡಿಯೋ, ನಡೀರಿ. ಹಾಗೆ ರಂಗಜ್ಜ, ಆ ನೀಚನ ಕೆನ್ನೆಗೆ ಒಂದೇ ಒಂದು ಚಟಾರ್ ಅಂತ ನ್ಯಾಯದ ಏಟಿನ ಸ್ಯಾಂಪಲ್. ಹಾಗೆ ಬಾಲ ಮುದುರ್ಕೊಂಡು ಈ ದುಷ್ಟತನಗಳು ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮೇಲಿಂದ ಮೇಲೆ ಅನ್ಯಾಯ ಮಾಡ್ತಾನೆ ಇರಬೇಕು, ಅದನ್ನ ಅಮಾಯಕರು ಸಹಿಸ್ಕೊಂಡು ಸುಮ್ಮನಿರ್ಬೇಕಾ? ಡೋ, ಈಗ ಕಾಲ ಬದಲಾಗಿದೆ ರಂಗಜ್ಜ. ಜೀವನ ಒಂದು ಚಕ್ರ ಇದ್ದಾಗೆ ಅದು ಸುತ್ತುತ್ತಾನೇ ಇರುತ್ತೆ. ಅನ್ಯಾಯ ಮೇಲಿದ್ದಾಗ ನ್ಯಾಯ ಕೆಳಗಡೆ ಇತ್ತು, ಅದೊಂದು ಕಾಲ. ಈಗ ನ್ಯಾಯ ಮೇಲ್ಗಡೆ ಇದೆ, ಅನ್ಯಾಯನ ಮೆಟ್ಟಿ ನಿಲ್ಲೋ ಕಾಲ ಬಂದಿದೆ. ದುಷ್ಟರ ನಿಗ್ರಹಕ್ಕೆ, ಶಿಷ್ಟರ ಪರಿಪಾಲನೆಗೆ ಅವನು ನನ್ನ ಈ ಹೊಸ ಅವತಾರದಿಂದ ಕಳಿಸಿದ್ದಾನೆ. ಹಾಗೆ ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. ಕಾಲ ಚಕ್ರದಲ್ಲಿ ನ್ಯಾಯ ಮೇಲೇರಿದೆ, ಕಳ್ಳತೂತ ಮೇಳಗೆ ಉರುಳಿ ಮಣ್ಣಾಗಿದೆ. ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. Oh, my God.
ಮನುಷ್ಯನಾಗತಿಯೆಲ್ಲ ಕರುಣೆ, ಬಲಹೀನತೆಯೆಲ್ಲ ಧರ್ಮ, ಬಯವಿರುವ ಸಾಗರ ನೀನೆಲ್ಲವೂ ಅಲ್ಲ ನಿನಗೆ, ಅಮೃತವೂ ಇಲ್ಲ ನಾನೇ ನಿನ್ನ ನಿಂದೋ ನಾಗನ. ಒಳ್ಳೆ ಜನಕ್ಕೆ ಒಳ್ಳೆ ನನಗೆ ಹೇಳು ಮೂರ್ಖ ತೋರಿಲ್ಲ, ನಮಗೆ ಜಯ ಬೇರಿ ನಿಮ್ಮ ಪಾಪದ ಹಿಂದಿದೆ ಅಲ್ಲಿ ಹೊಸ ಪಾಪಕ್ಕೆ ಸ್ಥಳವಿಲ್ಲ, ನರಕಕ್ಕೆ ಸವಾರಿ ಚೋರರಿಗೊಂದು ಕಾಲ, ಚೂರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ, ಕಾಲಚಕ್ರದಲ್ಲಿ ನ್ಯಾಯ ಮೇಲೇರಿದೆ, ಕಳ್ಳಕೂಟ ಕೆಳಗೆ ಉರುಳಿ ಮಣ್ಣಾಗಿದೆ. ಕವಿರಾಯನ ಕೈಲಿ ಒಂದು ಬಂದಿರುವುದು ಖಡ್ಗ, ಅನ್ಯಾಯದ ಕಳೆಯ ಕಡಿಯಲು ಭೂಮಿ ಮೇಲೆಲ್ಲ ಸುತ್ತಿ ನಿಮ್ಮ ಕುಲದವರ ಕೆತ್ತಿ ತರಲು ಗೊತ್ತಾಯ್ತು ಕೊಡುಗಲು. ನಿನ್ನ ಹೆಗಲೆ ನನ್ನ ಕುದುರೆ ನಡಿ ನಾಥು ಕಾಲಲ್ಲಿ, ನಮಗೆ ರಣಬೇರಿ ನಿಮ್ಮ ಗುಣವೇ ನಿಮ್ಮ ವೈರಿ, ನೀವೇ ನಿಮಗೆ ಯಮ ಪಾಶ ನರಕಕ್ಕೆ ಸವಾರಿ. ಚೋರರಿಗೊಂದು ಕಾಲ, ಚೂರರಿಗೊಂದು ಕಾಲ, ಸುಳ್ಳಿದು ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. ಯಾಕೆ ಹೊಡೆದಿದ್ದು? ಏನಯ್ಯ, ನೀನ್ ಮಹಾರಾಜ ಅಂತರ ಮುಂದ್ ಮುಂದೆ ಹೋಗ್ತಾ ಇದ್ರೆ ನಾನ್ ಜವಾನ್ ಅಂತರ ಹಿಂದಿಂದೆ ಬರ್ತಾ ಇರ್ಬೇಕಾ? ಏನಯ್ಯ, ನಾನ್ ಜವಾನ್ ಅಂತರ ಮುಂದೆ ಹೋಗ್ತಾ ಇದ್ರೆ ನೀನ್ ಮಹಾರಾಜ ತರ ಹಿಂದೆ ಬರ್ತಾ ಇದೀಯಾ? ಹುಷಾರ್. ಇದಕ್ಕೆ ಬಲಗಡೆ ನನ್ನ ಜೊತೆ ನನ್ನ ಸರಿ ಸಮಾನವಾಗಿ ನಡ್ಕೊಂಬರದ? ಜೋರಾಗ್ಬಿಡ್ತು. ಇದಕ್ಕೆ ಎಡಗಡೆ ಬರಬಾರ್ದು ಅಂತ? ಅಯ್ಯೋ, ಕೈಯೋ ಕಬ್ಬಿಣನು, ಇವತ್ ಬೆಳಗಾಗಿ ಯಾರ್ಬೇಕ ನೋಡಿದಪ್ಪ ಶಿವ್ರೆ, ಮುಂದ್ಗಡೆ ಹೋದ್ರು ತಪ್ಪು, ಹಿಂದ್ಗಡೆ ಬಂದ್ರು ತಪ್ಪು, ಬಲಕ್ ಬಂದ್ರು ತಪ್ಪು, ಎಡಕ್ ಬಂದ್ರು ತಪ್ಪು. ಧ್ವನಿ ಜಾಸ್ತಿ ಆಗ್ತಾ ಇದೆ. ಮತ್ತೆ ಯಜಮಾನ್ ಕರೆದ್ರಂತ? ಏನಿದು, ನಮ್ಮ ಫ್ಯಾಕ್ಟ್ರಿಗೆ ಇಷ್ಟೊಂದು ಲಾಭ ಬರ್ತಾ ಇದ್ರು, ಕಷ್ಟಪಟ್ಟು ಕೆಲಸ ಮಾಡೋ ಈ ಕಾರ್ಮಿಕರಿಗೆ ಬೋನಸ್ ಸಂಬಳ ಸರಿಯಾಗಿ ಯಾಕೆ ಕೊಡ್ತಾ ಇಲ್ಲ? ಎಲ್ಲಾನು ಇವತ್ತೇ ಕ್ಲಿಯರ್ ಆಗ್ಬಿಡ್ಬೇಕು, ಅರ್ಥ ಆಯ್ತಾ? ಏನ್ ಮಾತಾಡ್ತಾ ಇದ್ದೀರಾ? ಕನ್ನಡ. ಇನ್ ಮುಂದೆ ನಿಮ್ಗೆ ಯಾವ ತೊಂದರೆ ಆಗಲ್ಲ, ಸಂತೋಷವಾಗಿ ಹೋಗಿ ಬನ್ನಿ. ಈ ಕಾರ್ಮಿಕರಿಗೆ ಎಷ್ಟು ಕೊಟ್ರು ಸಾಕಾಗಲ್ಲ, ಇವತ್ತು ಒಂದ್ ಬೇಡಿಕೆನ ಅವ್ರದನ್ನ ಈಡೇರಿಸ್ಬಿಟ್ರೆ ನಾಳೆ ಬೆಳಿಗ್ಗೆ ಹೊತ್ತು ಬೇಡಿಕೆನ ನಿಮ್ ಮುಂದೆ ಇಡ್ತಾರೆ. ಅವ್ರು ಕೇಳಿದ್ರೆಲ್ಲ ಕೊಡ್ತಾ ಹೋದ್ರೆ ನಾಳೆ ನಾವು ದಿವಾಳಿ ಆಗ್ಬೇಕಾಗತ್ತೆ.
ಅಷ್ಟಕ್ಕೂ ಈ ವಿಷಯನ ನಿರ್ಧಾರ ಮಾಡಬೇಕಾದ್ದು ಭೂಪತಿ ಯಜಮಾನರು ತಾನೆ. ಯಾರು ಭೂಪತಿನ? ಈ ಭೂಪತಿ ಯಾರು? ನೀವ್ ಯಾರು? ಈ ಫ್ಯಾಕ್ಟ್ರಿ ಯಾರ್ದು? ದುಡ್ಡು ಯಾರ್ದು? ತಮ್ಮದೇ ತಮ್ಮದೇ. ಈ ಕಾರ್ಮಿಕರ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ? ಕಾರ್ಮಿಕರ ಬಗ್ಗೆ ನನಗೆ ಗೊತ್ತಿದೆಯೋ ಇಲ್ವೋ, ನೀವು ಮಾಡ್ತಿರೋ ಕಳ್ತನದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಯಜಮಾನ್ರೆ. ನೀವು ಬರ್ತಿರೋ ಲೆಕ್ಕದ ಪುಸ್ತಕಗಳನ್ನೆಲ್ಲ ನೋಡಿದೆ, ಎಲ್ಲ ಸುಳ್ಳು ಲೆಕ್ಕ. ಇದರಲ್ಲಿ ಪೂರ್ತಿ ತಪ್ಪಿದೆ. ಮೋಸದಿಂದ ಬರೆದಿರೋದು ಸ್ಪಷ್ಟವಾಗಿದೆ. ಆದಾಯ ವೆಚ್ಚ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇಂಥ ಕಳ್ಳ ಲೆಕ್ಕ ಬರ್ತಿರೋ ನಿಮ್ಮನ್ನ ಕೆಲಸದಿಂದ ಡಿಸ್ಮಿಸ್ ಮಾಡ್ತಾ ಇದ್ದೀನಿ. ಔಟ್. ಯಜಮಾನ್ರೆ, ಹಿಡಿದೋರ್ ಮೇಲೆ ಬಿಟ್ಟು ನನ್ನ ಪ್ರಾಣ ಅಂತ ನನ್ನ ಕುತ್ತಿಗೆಗೆ ಸಂಸ್ಕಾರ ತರ್ತಾ ಇದ್ದೀರಲ್ಲ. ಇಷ್ಟು ದಿವಸ ಆ ಭೂಪತಿ ಹೇಳ್ದಾಗ ಕೇಳ್ಕೊಂಡು ಬಿದ್ದಿದ್ದೆ, ಇನ್ಮೇಲಿಂದ ತಾವು ಹೇಳ್ದಾಗ ಕೇಳ್ಕೊಂಡು ತಮ್ಮ ಪಾದ ಸೇವೆ ಮಾಡ್ತಾ ನಾಯಿ ತರ ಬಿದ್ದಿರ್ತೀನಿ. ನಾಯಿಗಾಕೆ ನಿಮ್ಮನ್ನು ಹೋಲಿಸ್ಕೊತೀರಾ? ಅದು ನಿಯತ್ತಿನ ಪ್ರಾಣಿ. ಅಯ್ಯಯ್ಯೋ, ಹಾಗನ್ಬೇಡಿ ದೇವ್ರು. 20 ವರ್ಷದಿಂದ ಈ ಫ್ಯಾಕ್ಟ್ರಿಗೆ ನಿಮ್ ಮನೆಗೆ ಎಷ್ಟು ಸೇವೆ ಸಲ್ಲಿಸ್ತಾ ಇದ್ದೀನಿ. ಆ ಅದೇ ಗೊತ್ತು ಸೇವೆ ಇದು. ನೀವು ಮಾಡಿರೋ ಒಂದೊಂದಕ್ಕೂ ಲೆಕ್ಕ ಚುಕ್ತ ಮಾಡದೆ ಬಿಡೋದಿಲ್ಲ. ಅಂದ್ರೆ ನೀವು ಕಳ್ತನ ಮಾಡ್ತೀರಾ? ಇಲ್ಲ ಗುರುಗಳೆ, ಇವ್ರ್ ಮಾಡ್ತಿದ್ ಕಳ್ತನ ಬಯಲಿಗೆಳಿಯೋದಕ್ ತಾನೆ ನೀವು ನನ್ನ ಕರೆಸಿರೋದು. ಹಲೋ, ನಿಮ್ಮನ್ನೇ ನೀವು ಆಚೆಗೆ ಹೋಗ್ಬೋದು. ನನ್ನ ಆಚೆ ಹೋಗು, ನೀನ್ ಯಾವ ದಾಸನಯ್ಯ? ಅಷ್ಟಕ್ಕೂ ನಿನ್ನ ಯಾರು ಒಳಗಡೆ ಬಿಟ್ಟಿದ್ದು? ನೀನೇನ್ ನನ್ನ ಕೆಲಸ ಕಿತ್ಕೊಳಕ್ ಬಂದಿದ್ಯಾ? ಏಯ್, ಮರ್ಯಾದಿಂದ ಹೇಳ್ತಾ ಇದೀನಿ, ನೀನ್ ಆಚೆ ಹೋಗು. ಹೇಳಿ ಯಜಮಾನ್ರೆ. ನಾನ್ ಆಚೆಗೆ ಹೋಗ್ಬೇಕಾ ಇಲ್ಲ ಈ ದಡಿ ಆಚೆಗೆ ಹೋಗ್ಬೇಕಾ ಹೇಳಿ ಸರ್. ಮಿಸ್ಟರ್ ಲೋಕನಾಥ್, ಇವತ್ತಿನ ಪರಿಸ್ಥಿತಿ ಸಂದರ್ಭ ಸನ್ನಿವೇಶ ನೋಡಿದ್ರೆ ನೀವು ಗೆಟೌಟ್ ಆಗೋದೇ ಒಳ್ಳೇದು ಅಂತ ಕಾಣ್ತೀರಾ ಸರ್. ನೋಡಿ, ಗೌರವದಿಂದ ಗೆಟೌಟ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಇನ್ ಒಂದ್ ಮಾತಾಡಿದ್ರು ಮುಂದಕ್ಕೆ ನೀವ್ ಹೇಳ್ಬೇಡಿ, ನಿಮ್ ಗೌರವಕ್ಕೆ ಧಕ್ಕೆ ಬರುತ್ತೆ. ಮುಂದಿನ ಡೈಲಾಗ್ ನ ನಾನೇ ಹೇಳ್ಬಿಡ್ತೀನಿ. ಹೋಗಿ ಸ್ವಾಮಿ, ಹೋಗಿ ಸರ್, ಹೋಗಿ ಬುದ್ಧಿ ಹೋಗ್ರಿ. ಅರೆ ನೀನ್ ಹೇಳೆ. ಯಾಕಣ್ಣ ಈ ತರ ತಲೆ ತೆಗೆದುಕೊಂಡಿದ್ದೀಯಾ? ಈ ಮನೆಯಲ್ಲಿ ಏನೇನೋ ವಿಚಿತ್ರಗಳು ನಡೀತಾ ಇದೆ. ಮೊದಲು ವಿಜಯ ನನ್ನ ನೆರಳ ಕಂಡ್ರೆ ನಡುಗ್ತಾ ಇದ್ದ, ಧ್ವನಿ ಕೇಳಿದ್ರೆ ಓಡೋಗಿ ಅಡಗ್ತಾ ಇದ್ದ. ಈಗೆಲ್ಲ ತಿರುಮುರುವಾಗೋಗಿದೆ. ಹೌದು ಬಾವ, ನನಗೂ ಅವನು ನೋಡ್ತಾ ಇದ್ರೆ ಅವನು ವಿಜಯೋ ಅಥವಾ ಬೇರೆನೋ ಅಂತ ಅನುಮಾನ ಬರ್ತಾ ಇದೆ. ನೋಡ್ತಾ ಇರು, ಈ ಆಸ್ತಿ ಎಲ್ಲ ನನ್ನ ಕೈಗೆ ಸೇರ್ಲಿ, ಆಮೇಲೆ ನಾನು ಯಾರು ಅಂತ ಅವನಿಗೆ ತೋರಿಸ್ತೀನಿ. ಹಲೋ, ನಾನು ಭೂಪತಿ. ನಮಸ್ಕಾರ. ಹಾ ನಮಸ್ಕಾರ, ನಮಸ್ಕಾರ, ಹೇಳಿ. ಏನಿಲ್ಲ, ನಾಳೆನೇ ಒಳ್ಳೆ ದಿನ ಅಂತೆ, ನಿಶ್ಚಿತಾರ್ಥ ಇಟ್ಕೊಳ್ಳೋಣ. ನಾಳೆನಾ? ಓಕೆ. ಅಂಜನಾ, ಅಂಜನಾ. ಎಸ್ ಸರಿ. ವಿಜಯ್ ಮನೆಯಿಂದ ಫೋನ್ ಬಂದಿತ್ತು, ನಾಳೆ ನಿಶ್ಚಿತಾರ್ಥ ಇಟ್ಕೊಂಡಿದ್ದಾರಂತೆ. ಹಾ
ಮನದ ಕನಸುಗಳ ರಥ ಬೆಳೆಯೋ ಕುದುರೆಗಳ ನೋಡಿದೆ ಕೆಲವ ನೋಡಿದೆ ಕೋಮಲ ಕೋಮಲ ನಿನ್ನ ಅಂತರಂಗ ಓದಿದೆ ಚೆಲುವೆ ಓದಿದೆ ಓದಲು ಆಗದ ಹೆಣ್ಣ ಅಂತರಂಗ ಹಾಡುಗಾರನ ಜಾದುಗಾರನ ಪ್ರೇಮವೆಂದೋ ನೋಡಿಯಲ್ಲಿ ಬಿಕ್ಕಳ್ಳು ನನ್ನ ಮುಂದೆ ಹುಡುಗಿ ಕೇಳಿಸುತ್ತಿಹಳು ನನ್ನ ನಿಧಿ ನಮಸ್ಕಾರ ಭೂಪತಿಯವರೇ. ನಮಸ್ಕಾರ ಸುಲೋಚನಾ ಅವರೇ. ನಮಸ್ಕಾರ, ಬನ್ನಿ ಬನ್ನಿ. ನಾವು ನಿಶ್ಚಿತಾರ್ಥದ ಸಮಯಕ್ಕೆ ಸರಿಯಾಗಿ ಸಂಪ್ರದಾಯದ ಪ್ರಕಾರ ಎಲ್ಲಾ ಸಿದ್ಧತೆ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ. ನಮಸ್ಕಾರ. ನಮಸ್ತೆ. ನಮಸ್ಕಾರ. ನಮ್ಮನೆ ಮಹಾಲಕ್ಷ್ಮಿಗೆ ಎಂಥ ಕಳೆ ಬಂದ್ಬಿಟ್ಟಿದೆ. ಸಿದ್ಧದ ಗೊಂಬೆ ಹಾಗಿದೆಯಾ? ನಿಮ್ಮಂಥವಳ ಹೆಂಡತಿಯಾಗಿ ಪಡೆಯೋಕೆ ನಮ್ಮ ವಿಜಯ ತುಂಬಾ ಪುಣ್ಯ ಮಾಡಿದ್ದಾನೆ. ಬಾ ಬನ್ನಿ. ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ. ಏನು ಯೋಚನೆ ಮಾಡ್ತಾ ಇದ್ರಿ ಬಾಸ್? ಅಲ್ಲಿ ಎಲ್ಲ ಸಿದ್ಧತೆ ನಡೀತಾ ಇದೆ. ಎಲ್ಲ ಗೊತ್ತಿದ್ದು ಹುಚ್ಚಿಟ್ಟಾಗಿ ಮಾತಾಡ್ಬೇಡ. ಈ ನಿಶ್ಚಿತಾರ್ಥ ನಾನು ಯಾವ ರೀತಿ ಒಪ್ಕೊಳ್ಳಿ? ಅಂಜನನ್ನ ವಿಜಯ ಅಂತ ತಿಳ್ಕೊಂಡಿದ್ದಾಳೆ. ನನ್ನ ವಿಜಯ ಅಂತ ತಿಳ್ಕೊಂಡು ಪ್ರೀತಿಸ್ತಾ ಇದ್ದಾಳೆ. ನಾಳೆ ನಾನು ವಿಜಯ ಎಲ್ಲ ಅಂತ ಅವಳು ಗೊತ್ತಾದ್ರೆ ಅವಳ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಇದನ್ನ ಮೊದಲೇ ಯೋಚನೆ ಮಾಡಬೇಕಾಗಿತ್ತು, ಮೊದಲೇ ಹೇಳಬೇಕಾಗಿತ್ತು. ಹೇಳೋದಕ್ಕೆ ಪ್ರಯತ್ನ ಪಟ್ಟೆ ಸಿಂಗಾರು, ಅವಳು ನನ್ನ ಮಾತೆ ಕೇಳಿಲ್ಲ. ವಿಜಯಲ್ಲಿ ಅವನ್ ಎಲ್ಲ ಇದ್ರು ಮೆಸೇಜ್ ಕೊಟ್ಟು ಅರ್ಜೆಂಟ್ ಮನೆಗೆ ಬರೋದಕ್ಕೆ ಹೇಳು. ಕ್ಷಮಿಸ್ಬೇಕು ಭುಜಂಗರಾಯ್ರೆ, ನಿಮಗ್ ತೊಂದರೆ ಕೊಟ್ಟೆ. ಸುಲೋಚನಾ, ಅಂಜನನ ಮಾಡಿ ಮೇಲೆ ರೂಮಿಗೆ ಕರ್ಕೊಂಡು ಹೋಗು. ವಿಜಯ್ ಬರೋವರೆಗೂ ರೂಮಲ್ಲಿ ರೆಸ್ಟ್ ತಗೊಳ್ಳಿ. ಈಗ ಯೋಚನೆ ಮಾಡ್ತಾ ನಿಂತಿದ್ರೆ ಹೇಗೆ? ಏನಾದ್ರೂ ನಿರ್ಧಾರ ಮಾಡಿ.
ರಾತ್ರಿ 11:30 ಆಯ್ತು, ಇನ್ನು ಕಾಯೋದ್ರಲ್ಲಿ ಅರ್ಥ ಇಲ್ಲ. ಸುಲಕ್ಷಣ ಅವರೇ, ದಯವಿಟ್ಟು ನನ್ನ ಮಗಳನ್ನ ಕರೀರಿ, ನಾವು ಮನೆಗೆ ಹೊರಡ್ತೀವಿ. ವಿಜೇಂದ್ರಾಯ್ರೆ, ನಿಮಗೆ ಬೇಜಾರ್ ಆಗಿದೆ ನನಗೆ ಗೊತ್ತು, ಆದ್ರೆ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ನಿಮ್ ಸ್ವಲ್ಪ ಹೊತ್ತು ನೋಡಿ, ನಮ್ ವಿಜಯ್ ಬಂದೇ ಬರ್ತಾನೆ ಅಂತ ನನ್ ಮನ್ಸು ಹೇಳ್ತಾ ಇದೆ. ನನಗಂತೂ ಆ ನಂಬಿಕೆ ಬರ್ತಾ ಇಲ್ಲ, ನಾವು ಹೋಗ್ತೀವಿ. ಛೇ, ನಮ್ ನೆಂಟ್ರೆಷ್ಟು ಮುಂದೆ ನಮ್ಗೆ ಅವಮಾನ ಆಗೋಯ್ತು. ಅಯ್ಯಯ್ಯೋ, ಹಾಗೆಲ್ಲ ಮನ್ಸು ಚಿಕ್ಕದ್ ಮಾಡ್ಕೋಬೇಡಿ. ಅವನ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ಕೊತಾ ಇದ್ದೀನಿ. ಆಂಟಿ ಆಂಟಿ, ಮಾಮ ಬಂದ್ಬಿಟ್ಟ. ಆಂಟಿ, ಮಾಮ ಬಂದ್ಬಿಟ್ಟ. ಇಷ್ಟೊತ್ತು ಮಾಮ ಬರ್ಲಿಲ್ಲ ಅಂತ ಅಳ್ತಿದ್ರಿ, ಈಗ ಮಾಮ ಬಂದಾಯ್ತಲ್ಲ, ಇನ್ಯಾಕ್ ಕಳ್ಬೇಕು? ನಮ್ಮ ಮಾಮನ್ ಮೇಲೆ ನಿಮ್ಗೆ ತುಂಬಾ ಕೋಪ ಬಂದಿದೆ ಅಲ್ಲ, ಇಷ್ಟೊತ್ತು ಯಾಕೆ ಕಾಯಿಸ್ಬಿಟ್ರಿ ಅಂತ ನಾವು ಚೆನ್ನಾಗಿ ದಬಾಯಿಸೋಣ. ಬನ್ನಿ ಆಂಟಿ, ಬನ್ನಿ. ಏನಾಯ್ತಕ್ಕ, ಯಾಕೆ ಹೀಗಿದ್ದೀರಾ, ಯಾಕೆ ಅಂತ ಇದ್ದೀರಾ? ಹೇಳಿಕ್ಕ, ಹೇಳಿ. ಹೇಳಮ್ಮ, ಏನಾಯ್ತು ಅಂತ ಹೇಳಮ್ಮ. ಏನಾಯ್ತಕ್ಕ? ವಿಜಯ್, ವಿಜಯ್ ಹುಷಾರಾಗಿದ್ದಾನೆ. ಏನಾಯ್ತಕ್ಕ? ಹೇಳಮ್ಮ, ಮಾಮಂಗೇನು ಆಗಿಲ್ಲ ತಾನೆ? ಹೇಳಿ ಅಕ್ಕ, ಹೇಳಿ. ಅಕ್ಕ ಕಣ್ಣೀರ್ ಹಾಕ್ತಾ ಬಂದಿದ್ದೆ ನೋಡಿ, ಏನಾಯ್ತು ಅಂತ ನನಗಂತೂ ಎದೆನೇ ಒಡೆದು ಹೋಗಿತ್ತು. ಏನಾಯ್ತು, ಯಾಕೆಲ್ಲ ಈ ರೀತಿ ಇದ್ದೀರಾ? ಏನಾಯ್ತು ಅಂತ ನನ್ನೇನ ಅಮ್ಮ ಕೇಳ್ತೀಯಾ? ಇಲ್ಲಿ ನಿಂತಿದ್ದಾನಲ್ಲ ವಿಶ್ವಾಸಘಾತಕ, ಇವನನ್ನು ಕೇಳು, ಎಲ್ಲ ಹೇಳ್ತಾನೆ. ಏನಾಯ್ತು ವಿಜಯ್, ಯಾಕೆ ಮಾತಾಡ್ತಾ ಒಂಥರ ಇದ್ದೀರಾ? ಏನಾಯ್ತು ಹೇಳಿ. ನನ್ನ ಕ್ಷಮಿಸ್ಬಿಡು ಅಂಜುನ, ಈ ನಿಶ್ಚಿತಾರ್ಥದ ಸಮಾರಂಭನ ಪೂರ್ಣ ಮಾಡಕ್ ನನ್ನಿಂದ ಆಗ್ತಿಲ್ಲ, ನಿನ್ನ ಆಸೆಯನ್ನು ಪೂರೈಸಕ್ ನನ್ನಿಂದ ಆಗ್ತಿಲ್ಲ. ನಿನ್ನ ಮದುವೆಯಾಗಿ ನನ್ನ ಮನಸ್ಸಾಕ್ಷಿ ದ್ರೋಹ ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ನನಗೆ ಗೊತ್ತು ನನ್ನ ಈ ಮಾತಿನ ನಿಮ್ಗೆ ಎಷ್ಟು ನೋವಾಗುತ್ತೆ ಅಂತ, ಬಟ್ ಐ ಆಮ್ ಹೆಲ್ಪ್ಲೆಸ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಮತ್ತಿನ್ನೇನು ಉಳಿದಿದೆ ಡ್ಯಾಡಿ? ಬನ್ನಿ ಹೋಗೋಣ. ನಾನು ಭೂಪತಿ ಮಾತಾಡ್ತಿರೋದು. ನಮಸ್ಕಾರ ಭೂಪತಿ ರಾಯ್ರೆ, ಹೇಳಿ.
ಹೇಳ್ತೀವಿ. ಬನ್ನಿ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಅಂಜನಾ, ಇದರಲ್ಲೊಂದು ಲೆಟರ್ ಇದೆ, ಇದನ್ನು ಓದಿದ್ರೆ ನಿನ್ನ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ನಿನ್ನ ಹತ್ರ ಮನಸ್ಸು ಬಿಚ್ಚಿ ಮಾತಾಡೋಕ್ಕೆ ನನಗೆ ಬೇರೆ ದಾರಿನೇ ತೋರಿಸ್ತಾ ಇಲ್ಲ. ಮಾತಾಡಕ್ಕೆ ಇನ್ನೇನಿದೆ, ಎಲ್ಲ ಮುಗ್ದಾಯ್ತಲ್ಲ. ಕೇಳು ಕೇಳು, ಇಷ್ಟು ಜನಗಳ ಮುಂದೆ ನೀನು ಕೆನ್ನೆ ಯಾಕೆ ಹೊಡೆದೆ ಅಂತ ಕೇಳು. ಉತ್ತರ ನನಗೆ ಗೊತ್ತಿರುವಾಗ ಪ್ರಶ್ನೆ ಕೇಳೋ ಅಗತ್ಯನೇ ಇಲ್ಲ ಸರ್. ಈ ರೀತಿ ಅವಮಾನ ಮಾಡಿ ನಮ್ಮ ಮೇಲೆ ಸೇಡ್ ತಿಳಿಸ್ಕೊಳಕ ನಮ್ಮ ಮನೇಲಿ ಕರೆಸಿದ್ದು ಸೇಡ್ ತಿಳಿಸ್ಕೊಳಕ್ ಅಲ್ಲಮ್ಮ ನಿಮ್ಮನ್ನ ಕರೆಸಿದ್ದು. ಈ ಚಂಡಾಳ ಅವತ್ ನಿಮ್ಮ ಮನೇಲಿ ನನ್ನ ಮನೆತನದ ಗೌರವನ ನಾಶ ಮಾಡ್ದ, ನನ್ನ ಮಾನ ಮರ್ಯಾದೆ ಎಲ್ಲ ಮಣಿಪಾಲ ಮಾಡ್ದ, ನನ್ನ ಮಗಳ ಜೀವನಾನೇ ಸರ್ವನಾಶ ಮಾಡ್ದ. ಅದಕ್ಕೆ ಅದಕ್ಕೆ ಇವನು ಮಾಡಿರೋ ಮೋಸ ಇವತ್ತು ಎಲ್ಲರ ಮುಂದೆ ಬಯಲಾಗ್ಲಿ ಅಂತಾನೆ ನಾನು ಇವನು ಕಪಾಳ ಕೊಡ್ತಿದ್ದು. ಸ್ವರ್ಗವಾಸಿ ರಘುನಾಥರಾಯರ ಏಕೈಕ ಪುತ್ರ ವಿಜಯರವರು ಇಷ್ಟೆಲ್ಲ ಅವಮಾನ ಆಗ್ತಿದ್ರು, ಯಾಕೆ ತಲೆ ತಗ್ಗಿಸ್ಕೊಂಡು ಸುಮ್ಮನೆ ನಿಂತಿದ್ದೀರಿ? ಭುಜಂಗರಾಯರ ಮಾತಿಗೇನಾದರೂ ಉತ್ತರ ಹೇಳಿ. ಏನು ಹೇಳ್ತಾನೆ, ಯಾವ ಬಾಯಲ್ಲಿ ಹೇಳ್ತಾನೆ? ಸುಲೋಚನ ಅವರೇ, ನಿಮ್ಮ ತಮ್ಮನ ಹಾಗಿರೋ ಈ ವ್ಯಕ್ತಿನ ನಿಮ್ಮ ತಮ್ಮ ಅಂತ ತಿಳ್ಕೊಂಡಿದ್ದೀರಲ್ಲ? ನೋ, ಸತ್ಯನೇ ಬೇರೆ. ಇವನು ಈ ನೀಚ ನಿಮ್ಮ ತಮ್ಮ ಅಲ್ಲ, ನಿಮ್ಮ ರಕ್ತ ಸಂಬಂಧಿನೂ ಅಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ಪೆದ್ದಿನ ಹಾಗೆ ಮೂಲೆಯಲ್ಲಿ ಕೂತ್ಕೊಂಡಿದ್ದವನು ಸರಿಸಮನಾಗಿ ಓಡಾಡೋ ಹಾಗೆ ಆದ್ನಲ್ಲ ಅಂತ ಹೀಗೆ ಹೇಳ್ತಾ ಇದ್ದೀರಾ? ನಿಮ್ಮೆಲ್ಲರ ಮುಂದೆ ತಲೆ ಎತ್ತಿ ನಿಂತ್ಕೊಂಡು ಮಾತಾಡೋ ಹಾಗೆ ಆದ್ನಲ್ಲ ಅಂತ ನನ್ನ ತಮ್ಮನೇ ಅಲ್ಲ ಅಂತ ಹೇಳ್ತಾ ಇದ್ದೀರಾ? ಅದಕ್ಕಲ್ಲ, ಇವನು ನಿನ್ನ ತಮ್ಮ ಅಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಇವನು ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟಿದವನಲ್ಲ. ಇವನು ಯಾರು ಗೊತ್ತಾ? ಚಂದ್ರಾಪುರದಲ್ಲಿ ಗಂಗಮ್ಮ ಅನ್ನೋವನ ಮಗ. ನಿನ್ನ ತಮ್ಮನ ಹಾಗೆ ಕಾಣ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಮ್ಮ ಆಸ್ತಿನೆಲ್ಲ ಹೊಡ್ಕೋಬೇಕು ಅಂತ ಈ ಮನೆಯಲ್ಲಿ ಸೇರ್ಕೊಂಡಿರೋ ಇವನ ನಿಜವಾದ ಹೆಸರೇನು ಗೊತ್ತಾ? ವಿನೋದ್. ನೀನು ವಿಜಯ? ವಿನೋದ್ ತಾನೆ. ಈಗ ಗೊತ್ತಾಗುತ್ತೆ ಪ್ರಕಾಶ್. ನನ್ ಕದ್ದ, ಇದೇನಪ್ಪ ಇದು? ನೀನ್ ಯಾಕೆ ಇಲ್ಲಿದ್ದೀಯ? ಇವರೆಲ್ಲ ಯಾರು? ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ? ಇಲ್ಲಿ ಏನ್ ನಡೀತಿದೆ ಹೇಳು ಕದ್ದ, ಹೇಳಪ್ಪ ಹೇಳ ಮಗನೇ. ಯಾರಮ್ಮ ನೀವು? ನನ್ ತಮ್ಮನ್ನ ನಿಮ್ ಮಗ ಅಂತ ತಿಳ್ಕೊಂಡು ಮಾತಾಡಿಸ್ತಾ ಇದ್ದೀರಾ? ಇವನು ನನ್ನ ಮಗ ಅಂತ ತಿಳ್ಕೊಳ್ಳೋದೇನು? ಇವನು ನನ್ನ ಮಗನೇ. ನನ್ ಮಗ ವಿನೋದ್. ಇಲ್ಲ, ಇವನು ನನ್ ತಮ್ಮ ವಿಜಯ್. ಏನೋ ನನ್ ಕದ್ದ, ಈಕೆ ಯಾರೋ ನಂಗೆ ಗೊತ್ತಿಲ್ಲ, ಇವಳು ನಿನ್ನ ತನ್ನ ತಮ್ಮ ಅಂತ ಹೇಳ್ಕೊತಿದ್ದಾಳೆ. ನೀನು ನನ್ ಮಗ ಅಲ್ವಾ? ನಾನ್ ನಿನ್ ತಾಯಿ ಅಲ್ವಾ? ಯಾಕೋ ಮಾತಾಡ್ತಿಲ್ಲ? ನೀನು ನನ್ ಮಗ, ಈ ಗಂಗಮ್ಮನ ಮಗ ವಿನೋದ್ ಅಂತ ಹೇಳೋ. ಮಾತಾಡು ಕದ್ದ, ಮಾತಾಡು. ವಿಜಯ್, ಯಾರೋ ಹೆಂಗಸ್ ಬಂದು ನಿನ್ನ ತನ್ ಮಗ ಅಂತ ಹೇಳ್ಕೊಂಡ ಇದ್ರೆ ನೀನ್ ಯಾಕೋ ಸುಮ್ಮನೆ ಇದೀಯ? ನೋಡು, ನೀನ್ ಯಾರೋ ನನಗ್ ಗೊತ್ತಿಲ್ಲ, ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಿಡು ವಿಜಯ್. ನನ್ ರಾಜ, ನಾನ್ ಯಾರು ಅಂತ ನಿನ್ ಗೊತ್ತಿಲ್ವಾ? ನನಗೂ ನಿನಗೂ ಯಾವ ಸಂಬಂಧನೂ ಇಲ್ವಾ? ನಿನ್ನ ಸಾಕಿ ಸಲಹಿ ದೊಡ್ಡವನಾಗ್ಬಾರ್ದೆ. ಇವರೆಲ್ಲ ಶ್ರೀಮಂತರಪ್ಪ, ಇವರಿಗೆಲ್ಲ ಹಣದ ಬೆಲೆ ಗೊತ್ತಿದೆ, ವಿನಃ ಸಂಬಂಧದ ಬೆಲೆ ಗೊತ್ತಿಲ್ಲಪ್ಪ. ಇವ್ರ ಮಾತಿಗೆ ಕಟ್ಟು ಬಿದ್ದು ಈ ಪಡ್ತಾಯಿನ ತಾಯಿ ಅಲ್ಲ ಅಂತ ಹೇಳ್ಬಿಡ್ಬೇಡ, ಹೇಳ್ಬೇಡ. ಬಾಯಿ ತುಂಬಾ ಅಮ್ಮ ಅಂತ ಕರೆದು ಈ ತಾಯಿ ಮರ್ಯಾದೆ ಕಾಪಾಡಪ್ಪ. ನಾನೇ ನಿನ್ ಮಗ, ನೀನೇ ನನ್ ತಾಯಿ. ಇದನ್ನ ಸುಳ್ಳು ಅಂತ ಹೇಳೋಕೆ ಯಾರಿಂದಾನು ಸಾಧ್ಯ ಇಲ್ಲ. ಹಾಗಾದ್ರೆ
ನೀನ್ ನನ್ ತಮ್ಮ ಅಲ್ಲ, ನನ್ ವಿಜಯ್ ಅಲ್ಲ. ನನ್ ತಮ್ಮ ಎಲ್ಲಿ? ನನ್ ವಿಜಯ್ ಎಲ್ಲಿ? ನನ್ ತಮ್ಮ ವಿಜಯ್ ಎಲ್ಲಿ? ಆ ರಹಸ್ಯನ ನೀನ್ ಕೇಳ್ಬೇಕಾದ್ರೆ ನಿನ್ನ ಹೃದಯನ ಕಲ್ಲು ಮಾಡ್ಕೋ ಸುಲೋಚನ. ಯಾಕೆ? ಯಾಕೆ ಅಂದ್ರೆ ನಮ್ಮ ವಿಜಯ್ ಮನೆ ಮಂದಿಗೆಲ್ಲ ಮಗುವಾಗಿದ್ದ, ಆಸ್ತಿಗೆಲ್ಲ ಹಕ್ಕುದಾರನಾಗಿದ್ದ, ನಮ್ಮ ಬಾಳಿಗೆ ಬೆಳಕಾಗಿದ್ದ. ಅಂತ ವಿಜಯ್ನ ಇವನು ಕೊಲೆ ಮಾಡ್ದ. ಇಷ್ಟು ದಿನ ನೀನು ಯಾರನ್ನ ತಮ್ಮ ತಮ್ಮ ಅಂತಿದ್ಯೋ ಅವನು ನಿನ್ನ ತಮ್ಮ ಅಲ್ಲ ಕಣೆ. ಅವನು ಮುಖವಾರ ಧರಿಸ್ಕೊಂಡಿರೋ ನಿನ್ನ ತಮ್ಮನ ಕೊಲೆ ಮಾಡಿದ ಕೊಲೆಗಾರ. ಅಯ್ಯೋ ಪಾಪಿ, ನಿನ್ನೇ ನನ್ನ ತಮ್ಮ ಅನ್ಕೊಂಡಿದ್ನಲ್ಲೋ, ನನಗೆ ದ್ರೋಹ ಮಾಡಿದೆಯಲ್ಲೋ ಪಾಪಿ. ನಮ್ಮನೆ ಅನ್ನ ತಿಂದು ವಿಷ ಕಕ್ಬಿಟ್ಟಿಯಲ್ಲೋ. ಎಲ್ಲೋ ಎಲ್ಲೋ ನನ್ನ ತಮ್ಮ, ಎಲ್ಲೋ ನನ್ನ ತಮ್ಮ ಹೇಳೋ, ಎಲ್ಲೋ ನನ್ನ ತಮ್ಮ ಹೇಳೋ, ಎಲ್ಲೋ ಎಲ್ಲ ನನ್ನ ತಮ್ಮ, ನನ್ನ ತಮ್ಮ ಎಲ್ಲೋ. ಯಾಕಪ್ಪ ನೀನೇನು ಮಾತಾಡ್ತಾ ಇಲ್ಲ? ಇವರೆಲ್ಲ ಏನೇನೋ ಹೇಳ್ತಾ ಇದ್ದಾರೆ, ಮಾತಾಡೋ. ಇಲ್ಲಮ್ಮ ಇಲ್ಲಮ್ಮ, ನಾನು ಯಾವ ಕೆಟ್ಟ ಕೆಲಸನೂ ಮಾಡಿಲ್ಲ, ಯಾರು ಕೊಲೆನೂ ಮಾಡಿಲ್ಲ. ಒಂದು ಮನೆಗೆ ಒಳ್ಳೇದಾಗಲಿನ ಉದ್ದೇಶದಿಂದ ನಾನು ವಿಜಯ್ ಮಲ್ಲಿದ್ದೆ ಅಷ್ಟೇ ಅಮ್ಮ, ಅಷ್ಟೇ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸುಳ್ಳು ಇವನು ಹೇಳ್ತಾ ಇರೋದಲ್ಲ, ಸುಳ್ಳು. ಇವನ್ ಮಾಡಿರೋ ಕೊಲೆಗೆ ಶಿಕ್ಷೆ ಆಗ್ಲೇಬೇಕು. ಅವನಿಗೆ ಶಿಕ್ಷೆ ಕೊಡೋರ್ ಕೈನ ಕತ್ತರಿಸಿ ಹಾಕ್ಬಿಡ್ತೇನೆ. ಏನ್ ತಿಳ್ಕೊಂಡಿದ್ದೇನೆ ನನ್ನ ಮಗನ್ನ? ಅವನು ಪುಟುಬಿಟ್ಟ ಚಿನ್ನ ಕಣ್ರಿ, ಪುಟುಬಿಟ್ಟ ಚಿನ್ನ. ಅವನಿಗೆ ಯಾವ ಅಪರಾಧನೂ ಮಾಡಿಲ್ಲ, ಮಾಡೋದು ಇಲ್ಲ. ವಿನೋದಂದ್ರೆ ನೀವೇ ತಾನೆ? ವಿಜಯ್ ಕೊಲೆ ಅಪಾದ್ನೆ ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವ ಕೊಲೆನೂ ಮಾಡಿಲ್ಲ ಇನ್ಸ್ಪೆಕ್ಟರ್. ಆ ತೀರ್ಮಾನ ಆಗೋವರೆಗೂ, ಕಣ್ಮರೆ ಆಗಿರೋ ವಿಜಯ್ ಪತ್ತೆ ಆಗೋವರೆಗೂ ನೀವು ನಮ್ಮ ಕಸ್ಟಡಿಯಲ್ಲೇ ಇರ್ಬೇಕು. ಬನ್ನಿ. ಅಯ್ಯೋ ನನ್ ಮಗ ಏನು ತಪ್ಪು ಮಾಡ್ಲಿಲ್ಲ, ಅವನ್ ಬಿಟ್ಬಿಡಿ. ಅವನ್ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ನೀವೇನು ಹೆದರ್ಕೋಬೇಡಿ ಅಮ್ಮ, ನನ್ಗೇನು ಆಗಲ್ಲ, ಧೈರ್ಯವಾಗಿ. ಈ ಸತ್ವ ಪರೀಕ್ಷೆ ನಾನು ಗೆದ್ದು ಬರ್ತೀನಿ. ನಿನ್ನ ಬಿಟ್ಟು ನಾನು ಹೇಗಿರ್ಲೋ? ಮಿಸ್ಟರ್ ಭುಜಂಗರಾವ್, ನನ್ನ ಜೀವನದಲ್ಲಿ ನಾನು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾನು ಏನೇ ಮಾಡಿದ್ರು ಒಳ್ಳೆ ಉದ್ದೇಶ ಇಟ್ಕೊಂಡೇ ಮಾಡಿದ್ದೀನಿ. ಆದರೆ ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ಇಂಥ ಪರೀಕ್ಷೆನ ಎದುರಿಸಬೇಕಾಗಿ ಬಂದಿದೆ. ಇದು ಕಾಲನೇ ಉತ್ತರ ಹೇಳುತ್ತೆ. ಸರ್, ನಂದು ಸ್ಮಾಲ್ ರಿಕ್ವೆಸ್ಟ್. ನಾನು ಬರೋವರೆಗೂ ನಮ್ಮ ತಾಯಿನ ಪ್ಲೀಸ್. ಈ ಕಾಲದಲ್ಲಿ ನೀವು ಮೊದಲೇ ಯಾಕಮ್ಮ ಓದ್ಲಿಲ್ಲ? ಅವ್ರ ಮೇಲೆ ತುಂಬಾ ಕೋಪ ಇತ್ತು ಡ್ಯಾಡಿ, ಅದಕ್ಕೆ ಓದ್ಲಿಲ್ಲ. ಛೇ, ಎಂತ ಕೆಲಸ ಆಗೋದು? ಇದು ನಿಜ ಆಗಿದ್ರೆ ನಾವು ಒಬ್ಬ ರಾಕ್ಷಸನ ಜೊತೆ ಸೇರ್ಕೊಂಡು ಒಬ್ಬ ನಿರಪರಾಧಿಗೆ ಶಿಕ್ಷೆ ಸಿಗೋ ಹಾಗೆ ಮಾಡಿದ್ವಿ. ಡ್ಯಾಡಿ, ಅವ್ರಿಗೆ ಏನಾದ್ರೂ ಆದ್ರೆ ನನ್ ಬದುಕಿರಲ್ಲ ಡ್ಯಾಡಿ, ನನ್ ಬದುಕಿರಲ್ಲ. ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿ ಊರಾಚೆಯ ಕರ್ಕೊಂಡು ಹೋಗ್ತಿದ್ದೀರಾ? ನಾವು ನಿನ್ನನ್ನು ಕರ್ಕೊಂಡು ಹೋಗ್ತಾ ಇರೋದು ಪೊಲೀಸ್ ಸ್ಟೇಷನ್ಗೆ ಅಲ್ಲ. ಏನಂದ್ರೆ? ನಾವು ನಿಜವಾದ ಪೊಲೀಸ್ನವರಲ್ಲ. ಎಸ್, ಡೂಪ್ಲಿಕೇಟ್ ಪೊಲೀಸ್. ಈ ಎಲ್ಲಾ ಸಮಸ್ಯೆಗಳಿಗೆ ಕಾರಣ ವಿನೋದ್ ವಿಜಯ್ ಇಬ್ರು ಒಂದೇ ತರ ಇರೋದು. ನೋಡಿ ತಾಯಿ, ನಾನು ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ವಿನೋದ್ ನಿಜವಾಗ್ಲೂ ನಿಮ್ಮ ಮಗನ. ಯಾಕಿಂತ ಅನ್ಮಾನ ಬಂತು ನಿಮ್ಗೆ? ಅವತ್ತು ನಿಮ್ಮೆಲ್ಲರೂ ಮುಂದೆ ನನ್ನ ಅವನ ಅಮ್ಮ ಅಮ್ಮ ಅಂತ ಕರೆದಿದ್ ನೀವು ನೋಡ್ಲಿಲ್ವಾ? ನೋಡಿದ್ವಿ. ಆದ್ರೆ ಈಗ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗದೆ ನಿರಪರಾಧಿಯಾಗಿರೋ ವಿಜಯ್ ಶಿಕ್ಷೆ ಅನುಭವಿಸಬೇಕಾಗಿದೆ. ಇಲ್ಲ, ಹಾಗಾಗಬಾರ್ದು. ಅವನಿಗೆ ಯಾವ ಕಷ್ಟನೂ ಬರ್ಕೂಡ್ದು. ಅವ್ನು 100 ವರ್ಷ ಸಂತೋಷವಾಗಿ ಬಾಳ್ಬೇಕು.
ಅವನಿಗೆ ಒಳ್ಳೇದಾಗುತ್ತೆ ಅನ್ನೋ ಹಾಗಿದ್ರೆ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ಈಗ ಹೇಳ್ತೀನಿ ವಿನೋದ್, ನಾನು ಹೆತ್ತ ಮಗ ಅಲ್ಲ, ಅವನ ಪ್ರೀತಿಯಿಂದ ಸಾಕಿ ಸಲಹಿದ ತಾಯಿ ನಾನು. ಒಂದಿನ ರಾತ್ರಿ ಜೋರಾಗಿ ಮಳೆ ಸುರಿತಾ ಇತ್ತು. ನಮ್ಮನೆ ಸಮೀಪದಲ್ಲಿ ಗಂಡ ಹೆಂಡತಿಯಿಬ್ರು ಕಾರ್ನಲ್ಲಿ ಹೋಗ್ತಾ ಇದ್ರು. ಕಾರ್ ಕೆಟ್ಟ ಹೋಯ್ತು. ಅದೇ ಸಮಯದಲ್ಲಿ ಆಕೆ ಹಿರಿಯನೋ ಕಾಣಿಸ್ಕೊಳ್ತು. ಸಹಾಯಕ್ಕಾಗಿ ನಮ್ಮನೆ ಬಾಗಿಲು ತಟ್ಟಿದ್ರು. ನಮ್ಮ ಯಜಮಾನ್ರು ಆತನ ಜೊತೆ ಡಾಕ್ಟರ್ ಕರ್ಕೊಂಡು ಬರಕ್ಕೆ ಹೋದ್ರು. ಅವ್ರು ಬರೋದ್ರಲ್ಲಿ ಆಕೆ ಅವಳಿ ಜವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ಲು. ಎಷ್ಟೋ ವರ್ಷಗಳಿಂದ ಮಕ್ಕಳೇ ಇಲ್ಲದೆ ಬಂಜಿಯಾಗಿದ್ದ ನನಗೆ ಆ ಮುದ್ದು ಮಕ್ಕಳನ್ನು ನೋಡಿದ ತಕ್ಷಣ ಆಸೆ ಆಯ್ತು. ಎರಡು ಮಕ್ಕಳಲ್ಲಿ ಒಂದನ್ನ ಯಾರಿಗೂ ಗೊತ್ತಾಗದ ಹಾಗೆ ನಾನೇ ಬಚ್ಚಿಟ್ಕೊಂಡ್ಬಿಟ್ಟೆ. ಆಮೇಲೆ ಆಕೆ ಗಂಡ ಬಂದು ತನ್ನ ಹೆಂಡತಿ ಮಗುನ ಊರಿಗೆ ಕರ್ಕೊಂಡು ಹೋದ. ನಾವು ಬೇರೆ ಊರಿಗೆ ಬಂದ್ಬಿಟ್ವಿ. ಆ ಮಗು ವಿನೋದ್ ಅಂತ ಹೆಸರಿಟ್ಟು ನನ್ನ ಮಗು ಅಂತಾನೇ ಸಾಕಿದೆ. ನನ್ನ ಪ್ರೀತಿನೆಲ್ಲ ಅವನಿಗೇ ಧಾರೆ ಎರೆದೆ. ಹಾಗಾದ್ರೆ ವಿನೋದ್ ವಿಜಯ್ ಇಬ್ರು ರಕ್ತ ಹಂಚ್ಕೊಂಡ್ಬಿಟ್ಟಿರೋ ಅನ್ನ ತಮ್ಮಂದ್ರ? ಹೌದು ನೋಡಿ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ. ವಿನೋದ್ ಮಾತ್ರ ದಯವಿಟ್ಟು ಈ ಸತ್ಯನ ಹೇಳ್ಬೇಡಿ. ಈ ತಾಯಿ ಮಗನ ದೂರ ಮಾಡಬೇಡಿ. ಅವನ ಮೇಲೆ ನಾನು ಜೀವನೇ ಇಟ್ಕೊಂಡಿದ್ದೀನಿ. ಯಾರಾದ್ರೂ ನನ್ನ ಅವನ ತಾಯಿ ಅಲ್ಲ ಅಂತ ಹೇಳ್ಬಿಟ್ರೆ ಒಂದು ಕ್ಷಣನೂ ನಾನು ಬದುಕಿರಲ್ಲ. ನಾನು ಬದುಕಿರಲ್ಲ. ನೀ ನನ್ ತಾಯಿ ಅಲ್ಲ ಅಂತ ಯಾರಮ್ಮ ಹೇಳಿದ್ದು? ನೀ ನನಗ್ ತೋರಿಸಿದ ಪ್ರೀತಿನ ಎಷ್ಟು ಜನ ತಾಯಂದ್ರು ಅವ್ರ ಮಕ್ಕಳು ತೋರ್ಸಕ್ ಸಾಧ್ಯ ಅಮ್ಮ? ನನ್ಕಂದ ಈ ಜನ್ಮ ಅಲ್ಲ, ಇನ್ ಏಳು ಜನ್ಮಕ್ಕಾದ್ರೂ ನಾನೇ ನಿನ್ ಮಗನಾಗ ಹುಟ್ಟಬೇಕು ಅಂತ ಆಸೆ ಇಟ್ಕೊಂಡಿದ್ದೇನಮ್ಮ. ನನ್ಕಂದ ಕಂದ ವಿನೋದ್, ಆ ಚಂದ್ರಾಲ್ರು ನಮ್ ವಿಜಯನೆಲ್ಲೋ ಬಚ್ಚಿಟ್ಬಿಟ್ಟಿದ್ದಾರೆ. ಅವನು ಎಲ್ಲಿದ್ದಾನೆ ಅನ್ನೋದೇ ಗೊತ್ತಾಗ್ಲಿಲ್ವಲ್ಲಪ್ಪ. ನೀನೇನು ಯೋಚನೆ ಮಾಡ್ಬೇಡಮ್ಮ, ಆ ವಿಜಯ್ ಎಲ್ಲೇ ಇದ್ರು ಅವನ್ನ ಕಾಪಾಡೋ ಜವಾಬ್ದಾರಿ ನಂದು. ಗುರು, ಗುರು, ವಿಜಯ್ ಎಲ್ಲಿದ್ದಾನೆ ಅಂತ ಕಂಡಿಡಿದ್ಬಿಟ್ಟೆ. ಆ ಭೂಪತಿ ವಿಜಯನು ಶಾಂತನು ಊರ ಸೇರ ಭೂತ್ ಬಂಗಲೆಯಲ್ಲಿ ಕೂಡ ಹಾಕಿದ್ದಾನೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಶಾಂತ. ನನ್ನಿಂದ ಇಷ್ಟೆಲ್ಲ ತೊಂದರೆಗಳನ್ನ ನೀನು ಅನುಭವಿಸುವಾಗಾಯ್ತು. ಹಾಗಂದ ನಿಮ್ ಜೊತೆ ಇರೋ ಒಂದೊಂದು ಕ್ಷಣನು ನನ್ ಭಾಗ್ಯ ಅನ್ಕೊಂಡಿದ್ದೀನಿ. ಶಾಂತ, ನಿನ್ನ ನಾನು ಸಂತೋಷವಾಗಿರ್ಬೇಕು ಅಂತಂದ್ರೆ ನನಗಿರೋದು ಒಂದೇ ದಾರಿ. ಆ ನೀತಿರು ಹೇಗಾಗಿ ಹೇಳ್ತಾರೋ ಹಾಗೆಲ್ಲ ಕೇಳ್ಬಿಡ್ತೀನಿ. ಇವ್ರ ಕಾರ್ತಿಂದ ತಪ್ಪಿಸ್ಕೊಂಡು ಮೊದಲು ನಾವೆಲ್ಲಾದ್ರೂ ದೂರ ಹೊರಟೋಗೋಣ. ವಿಜಯ್, ಹೆದರ್ಕೋಬೇಡ. ವಿಜಯ್, ನಾ ಜೀವಂತವಾಗಿರೋವರೆಗೂ ನಿನಗೆ ಯಾವುದೇ ರೀತಿ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಶಾಂತ, ನಾನ್ ವಿನೋದ್, ಅವನ್ ವಿಜಯ್. ಈ ರಾಕ್ಷಸನ ನಾಶ ಮಾಡಬೇಕು ಅಂತಲೇ ಆ ದೇವರು ನಮ್ಮಿಬ್ಬರು ಈ ರೀತಿ ಒಂದು ಮಾಡಿದ್ದಾನೆ. ವಿನೋದ್ ಏನ್ ಹೇಳ್ತಾ ಇದ್ದೀನಿ ನೀನು? ಹೌದು, ನಾನು ವಿಜಯ್, ಇಬ್ರು ಅಣ್ಣ ತಮ್ಮಂದ್ರು. ನಾವಿಬ್ರು ಅಣ್ಣ? ಹೌದು ವಿಜಯ್, ನಾವಿಬ್ರು ಅವಳಿ ಜವಳಿ ಮಕ್ಕಳು. ಇಷ್ಟು ದಿವಸ ವಿಧಿ ನಮ್ಮಿಬ್ಬರನ್ನ ಬೇರೆ ಮಾಡಿತ್ತು. ಇನ್ ಯಾವ ಶಕ್ತಿನೂ ನಮ್ಮಿಬ್ಬರನ್ನ ದೂರ ಮಾಡಕ್ಕಾಗಲ್ಲ. ವಿಜಯ್, ನೀನೇನು ಹೆದರ್ಕೋಬೇಡ. ಹೇಗಾಡಲ್ಲ ಹೋಗ, ಅವ್ನು ಕರ್ಕೊಂಬಂದ್ರ. ಹೇ
ವಿಜಯ್, ಕೊನೆಯ ಸಲ ಕೇಳ್ತಾ ಇದ್ದೀನಿ, ಈ ಪತ್ರಕ್ಕೆ ಸೈನ್ ಮಾಡ್ತೀಯಾ ಇಲ್ಲ ಪ್ರಾಣ ಕಳ್ಕೋತೀಯಾ? ಹೇಳು ಹೇಳು ಅಂತ ಹೇಳಿದ್ರೆ ನಾನು ಏನಂತ ಹೇಳಿ? ನಿಮ್ಮ ಕೈಲಿರೋ ಪಿಸ್ತೂಲ್ ನೋಡಿ, ನನ್ನ ಪ್ರಾಣ ಹೋಗಿ ಬಂದು ಮಾಡ್ತಾ ಇದೆ. ಹೋಗೋ ಪ್ರಾಣ ಉಳಿಬೇಕು ಅಂತಿದ್ರೆ ಈ ಪತ್ರಕ್ಕೆ ಸೈನ್ ಮಾಡು. ಸೈನ್ ಮಾಡೋ. ಯಾರ ಹೆಸರು ಬರೀಲಿ? ನಿನ್ನ ಹೆಸರಲ್ದೆ ಇನ್ಯಾರ ಹೆಸರು ಬರೀತೀಯೋ? ಪೆನ್ನು ನೋಡಿ, ಕೈ ನಡುತ್ತಾ ಇದೆ. ರುಜು ಹ್ಯಾಕ್ ಮಾಡಕ್ ಸಾಧ್ಯ? ಆ ಪಿಸ್ತೂಲ ಸ್ವಲ್ಪ ಆ ಕಡೆ ಹೆದರ ಪುಕ್ಲ. ಏನೋ ಇದು, ವಿನೋದ್ ಅಂತ ಬರ್ತಿದ್ಯಾ? ವಿನೋದ್ ವಿನೋದ್ ಅಂತ ಬರೀದೆ, ಮತ್ತೆ ನಿನ್ನ ಹೆಸರು ಬರೀತಾನೆ ಅಂದ್ರೆ ನೀನ್ ವಿಜಯ್ ಅಲ್ವಾ? ಅಲ್ಲ, ಅವನಿಲ್ಲಿ ಅಲ್ಲಿ. ಇನ್ನು ನಿನ್ನ ಆಟ ಮುಗಿತು, ಈಗ ನಿನ್ನ ಸಾವು ನನ್ನ ಕೈಲಿದೆ.
ಆ ಕತ್ತಿ ಬಿಸಾಕು, ಅವ್ರನ್ನ ಸಾಯಿಸ್ಬೇಡ, ಬಿಟ್ಬಿಡು. ನೋ ವಿಜಯ್, ಇಂಥ ನೀಚ ಬದುಕಿರಬಾರ್ದು, ಇವನ್ಗೆ ಸಾವೇ ಸರಿಯಾದ ಶಿಕ್ಷೆ. ಬೇಡ ವಿನೋದ್, ನನ್ನ ಮಾತು ಕೇಳು, ಅವ್ರನ್ನ ಕೊಂದು ನೀ ಕೊಲೆಗಾರ ಆಗಬೇಡ, ಅಕ್ಕನ ಕುಂಕುಮನ ನೀನೇ ಅಳಿಸ್ಬೇಡ, ದಯವಿಟ್ಟು ಅವ್ರನ್ನ ಬಿಟ್ಬಿಡು ವಿನೋದ್. ಕೇಳಿದ್ಯಾ ಭೂಪತಿ, ವಿಜಯ್ ನೀನು ಎಷ್ಟು ಹಿಂಸೆ ಕೊಟ್ಟೆ, ಆದರೂ ಅವನು ನಿನ್ನ ಜೀವ ಉಳಿಸುವಂತ ಬೇಡ್ಕೋತಾ ಇದ್ದಾನೆ, ಅವನಿಗೋಸ್ಕರ ನೀನು ಬಿಡ್ತಾ ಇದ್ದೀನಿ.